ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್. ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ ನಿಮಗೆ ಒಂದು 15-16 ನಿಮಿಷಗಳ ಕಾಲ ಕಾಯಿಸಿದ್ದೀವಿ. ಎಕ್ಸ್ಟ್ರೀಮ್ಲಿ ಸಾರಿ. ಇವೆಲ್ಲ ಥರ್ಡ್ ಪಾರ್ಟಿ ಆ್ಯಪ್ಗಳು ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ, ನಮ್ಮದೆಲ್ಲ ಇದು ಫ್ರಮ್ ದ US ಇಂದನೇ ಆಗಿರುವಂಥ ಸಮಸ್ಯೆಯಿಂದಾಗಿ ಸ್ವಲ್ಪ ಡಿಲೇ ಆಯಿತು, ಸಾರಿ. ಆ್ಯಂಡ್ ದೆನ್ ಇವತ್ತಿನ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮ್ಯಾನ್ ಆ್ಯಂಡ್ ನಮ್ಮ ಜಿ ಕೆ ಜಂಗಮ ಎಂಬ ಶಿವಮೊಗ್ಗದಲ್ಲೆಲ್ಲ ಖ್ಯಾತಿ ಇರುವಂಥ ಮೋಹನ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಮೋಹನ್ ಕುಮಾರ್ ಅವ್ರಿಗೆ ಸಾಧನಾ ಅಕಾಡೆಮಿಗೆ ತುಂಬ ಸ್ವಾಗತ ಸರ್, ವೆಲ್ಕಮ್. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಈವ್ನಿಂಗ್ ಆಲ್. ಇವತ್ತು ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ ಈ ಒಂದು ದೀಪಾವಳಿಯ 7 ಡೇಸ್ ಪ್ರೋಗ್ರಾಮ್ ಏನಿದೆ, 7 ದಿನಗಳ ಕಾರ್ಯಕ್ರಮ ನಿನ್ನೆ ಮೂಡಿ ಬಂದಿದೆ, ತುಂಬಾ ಅದ್ಭುತವಾಗಿದೆ. ಇದರ ಹಿಂದೆಯೂ ಸಹ ಈ 9 ದಿನಗಳ ನವರಾತ್ರಿ ಕಾರ್ಯಕ್ರಮ ಮೂಡಿ ಬಂದಿದೆ. ಈ ಏನು ಸಾಧನಾ ಅಕಾಡೆಮಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಜ್ಞಾನ ಕಣಜವಾಗಿದೆ, ಹಾಗೆ ಮಂಜುನಾಥ್ ಸರ್ ಅವರು ಸಹ ಒಂದು ಜ್ಞಾನ ಕಣಜ. ಇಂತಹ ಒಂದು ವೇದಿಕೆಗೆ ನಮ್ಮ ಮಧ್ಯ ಕರ್ನಾಟಕದ ಭಾಗದಿಂದ ಶಿವಮೊಗ್ಗದಿಂದ ನನಗೆ ಈ ವೇದಿಕೆ ಮೇಲೆ, ಅದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಚಾನಲ್ ಸಾಧನಾ ಅಕಾಡೆಮಿ, ಹೆಮ್ಮೆಯಿಂದ ಹೇಳ್ತೇನೆ ಅದು. ಯಾಕೆಂದ್ರೆ ನಾನು ಆಫ್ಲೈನ್ ಅಲ್ಲಿ ಕ್ಲಾಸ್ ಮಾಡಿದ್ದೀನಿ, ಇದು ಆನ್ಲೈನ್ ಅಲ್ಲಿ ನನ್ನ ಮೊದಲ ಭೇಟಿ. ಹಾಗಾಗಿ ಮಂಜುನಾಥ್ ಸರ್ ಅವರಿಗೆ ಮತ್ತೆ ಈ ಸಾಧನಾ ಅಕಾಡೆಮಿಯ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತ ಟೆಕ್ನಿಷಿಯನ್ಸ್ ಏನಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ನಾನು ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಿಂದ ಮೋಹನ್ ಕುಮಾರ್ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಗುಡ್ ಈವ್ನಿಂಗ್ ಸರ್, ಮಂಜುನಾಥ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನಾವು ನೀವು ಕಷ್ಟ ಸುಖ ಎಲ್ಲ ಮಾತಾಡ್ತಿದೀವಿ, ಬಟ್ ವ್ಯೂವರ್ಸ್ಗೆ ಕನ್ಫ್ಯೂಸ್, ಯಾರಿದು ಮೋಹನ್ ಕುಮಾರ್, ಯಾಕೆ ಇವರು ಈ ತರ ಮಾತಾಡ್ತಾ ಇದಾರೆ ಅಂತ. ಸ್ವಲ್ಪ ಮೋಹನ್ ಕುಮಾರ್ ಅಂದ್ರೆ ಯಾರು ಏನು ಅಂತ ಜನ ನಮ್ಮ ವ್ಯೂವರ್ಸ್ಗೆಲ್ಲ ಪರಿಚಯ ಮಾಡಿಸ್ಕೊಂಡು ಬರ್ತೀನಿ ಸರ್. ಮೋಹನ್ ಕುಮಾರ್ ಇಸ್ ನಾಟ್ ಎ ಕಾಮನ್ ಮ್ಯಾನ್. ಮೋಹನ್ ಕುಮಾರ್ ಇಸ್ ಎ ತುಂಬಾ ವಿಶೇಷವಾದ ವ್ಯಕ್ತಿತ್ವ. ಮೋಹನ್ ಕುಮಾರ್ ಅವರು ನಮ್ಮ ಜೊತೆ ತುಂಬಾ ಹಿಂದಿನಿಂದ ಪರಿಚಯ ಇರುವಂತವರು, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದ ಕಾರ್ಯದರ್ಶಿಗಳಾಗಿದ್ದಾರೆ. ಇತಿಹಾಸ ಅಂದ್ರೇನೆ ಮೋಹನ್ ಕುಮಾರ್, ಮೋಹನ್ ಕುಮಾರ್ ಅಂದ್ರೆ ಇತಿಹಾಸ ನಮ್ಮ ಶಿವಮೊಗ್ಗದಲ್ಲಿ, ಅಷ್ಟು ಇತಿಹಾಸದ ವಿಚಾರದಲ್ಲಿ ಎಕ್ಸ್ಪರ್ಟ್. ಜೊತೆಗೆ ಅವರು ಜಿ ಕೆ ಸ್ಟ್ಯಾಟಿಕ್ ಜಿ ಕೆ ನಲ್ಲಿ ತುಂಬಾ ಪಂಟರ್ ಇದ್ದಾರೆ, ಅದಕ್ಕೆ ಅವರು ನಾವೆಲ್ಲ ಫನ್ನಿಗೆ ಅವರಿಗೆ ಜಿ ಕೆ ಜಂಗಮ ಅಂತ ಕರಿತೀವಿ. ಯಾಕಂದ್ರೆ ಇನ್ನು ಮದುವೆ ಆಗಿಲ್ಲ ಹುಡುಗ, ದಟ್ಸ್ ವೈ ಜಂಗಮ ಅಂತ ಕರಿತಾ ಇದೀವಿ. ಮುಂಬರುವ ದಿನಗಳಲ್ಲಿ ಬೇಗ ಶುಭಾಶಯ ಶೀಘ್ರಂ ಅಂತ ಹಾರೈಸ್ತಾ, ಇವತ್ತು ನಮ್ಮ ಸಾಧನಾ ಅಕಾಡೆಮಿ ಟೀಮ್ಗೆ ಸ್ಮಾರ್ಟ್ ಸ್ಟಡಿ, ಇತಿಹಾಸ ಅನ್ನೋದು ಸಿಕ್ಕಬಡೆ ಜಾಸ್ತಿ ಓದ್ಲೇಬೇಕು, ಅದನ್ನ ಆದಷ್ಟು ಮಿನಿಮೈಸ್ ಮಾಡಿಕೊಂಡು ಸ್ಮಾರ್ಟ್ ಆಗಿ ಓದೋದು ಹೇಗೆ ಅನ್ನೋದ್ರ ಬಗ್ಗೆ ಒಬ್ಬ ಎಕ್ಸ್ಪರ್ಟ್ ಮೂಲಕನೇ ಮಾತಾಡ್ಸೋ ಅನ್ನೋ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ. ನಮ್ಮ ಜೊತೆ ಇದ್ದಾರೆ ಮೋಹನ್ ಸರ್ ಅವರು. ಇವರು ಸ್ಪರ್ಧಾ ಕಾರ್ಯಕ್ರಮ ಅಕಾಡೆಮಿ ರನ್ ಮಾಡ್ತಾರೆ, ಅದು ಆಫ್ಲೈನ್ ಕ್ಲಾಸಸ್ ನಡೆಯುತ್ತೆ. ತುಂಬಾ ಜನ ವಿದ್ಯಾರ್ಥಿಗಳಲ್ಲಿ ತರಬೇತಿ ಪಡ್ಕೊಂಡಿದ್ದಾರೆ, ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ. ತುಂಬಾ ಟೆಕ್ನಿಕಲಿ ಸ್ಟ್ರಾಂಗ್ ಇದೆ, ಅಲ್ಲಿ ಫಸ್ಟ್ ಇಮೇಜ್ ಅಲ್ಲಿ ನೋಡ್ತಾ ಇರಬಹುದು, ಹಲವಾರು ಕಂಪ್ಯೂಟರ್ಸ್ ಇದೆ, ಬ್ಯಾಂಕಿಂಗ್ ಬ್ಯಾಚ್ ಗಳು ನಡೆಯುತ್ತೆ, IAS, KS, IBPS, UGC-NET, TET, PSI, ಪೊಲೀಸ್ ಕಾನ್ಸ್ಟೇಬಲ್, FDA, SDA, ಹಲವಾರು ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ನ ಎಲ್ಲಾ ಪರೀಕ್ಷೆಗಳಿಗೆ ಸೂಕ್ತವಾದ ತರಬೇತಿಯನ್ನು ನೀಡುವಂತ ಸೆಂಟರ್ ಇದೆ. ನೀವು ಅದರ ಹೆಚ್ಚಿನ ಪರಿಚಯನ ವೆಬ್ಸೈಟ್ ಇದೆ, ಸ್ಪರ್ಧಾ ಕರ್ನಾಟಕ ಕೋಚಿಂಗ್ ಸೆಂಟರ್ ಅಂತ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ .in ಆ ವೆಬ್ಸೈಟ್ ಹೋದ್ರೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಜೊತೆಗೆ ಯೂಟ್ಯೂಬ್ಗೆ ಕೂಡ ಕೋವಿಡ್ ಕಾಲದಲ್ಲಿ ಎಂಟ್ರಿ ಆಗ್ತಾರೆ, ವೆರಿ ಶಾರ್ಟ್ ಟೈಮ್ ಅಲ್ಲಿ 30,000 ಹತ್ತತ್ರ ಬಂದಿದೆ ಅವ್ರದ್ದು ಯೂಟ್ಯೂಬ್ ಚಾನಲ್. ಸರ್ ಪ್ರೆಸೆಂಟ್ ಸಬ್ಸ್ಕ್ರಿಪ್ಷನ್ 31,000 ಸರ್. ಓಹೋ, ಹತ್ರ ಬಂದಿದೆ ಅಲ್ಲ, 31 ಆಗಿದೆ. ಅದು ಬಹಳ ರ್ಯಾಪಿಡ್ ಗ್ರೋತ್ ಅಲ್ಲಿ ಹೋಗ್ತಾ ಇರೋ ಯೂಟ್ಯೂಬ್ ಚಾನಲ್ ನಮ್ಮ ಕರ್ನಾಟಕದಲ್ಲಿ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತೇಳಿ ಯೂಟ್ಯೂಬ್ ಇದೆ, ಅದು ಕೂಡ ದಿ ಬೆಸ್ಟ್ ಚಾನಲ್ ಆಗಿ ರನ್ ಆಗ್ತಾ ಇದೆ. ಮತ್ತೆ ರೀಸೆಂಟ್ಲಿ ಆಂಡ್ರಾಯ್ಡ್ ಆಪ್ ಲಾಂಚ್ ಮಾಡ್ತಾರೆ, ಯಾಕಂದ್ರೆ ನಾವು ಕೇವಲ ನಮ್ಮ ಆಪ್ ಒಳಗಡೆ ಟೆಸ್ಟ್ ಸೀರೀಸ್ ಕೊಡ್ತೀವಿ, ಹುಡುಗರಿಗೆ ಪಾಠವನ್ನು ಕೊಡ್ಬೋದಲ್ಲ ಅಂತ ಪ್ರಯತ್ನ. ಒಂದು ದೊಡ್ಡ ಟೀಮ್ ರಚನೆ ಮಾಡ್ಕೊಂಡು ಎಲ್ಲಾ ಸಬ್ಜೆಕ್ಟ್ಗಳ ಹಲವಾರು ವಿಡಿಯೋಗಳನ್ನ ಹಾಕೊಂಡು ಪ್ರತಿಯೊಂದು ಸಬ್ಜೆಕ್ಟ್ಗೂ 15-20 ವಿಡಿಯೋಗಳಿದೆ. ಮೋರ್ ದ್ಯಾನ್ 200-300 ವಿಡಿಯೋಸ್ ಅವರು ಆಪ್ ಅಲ್ಲಿ ಹಾಕೊಂಡಿದ್ದಾರೆ. ಕೇವಲ 999 ರೂಪಾಯಿಗೆ ಕೊಟ್ಟಿದ್ದಾರೆ ಆಪ್ ಅನ್ನ. ಅದ್ರಲ್ಲಿ ನೀವು ಹೆಚ್ಚು ಏನು ಕೋವಿಡ್ ಕಾಲದಲ್ಲಿ ಕೋವಿಡ್ ನಂತರದಲ್ಲೂ ಕೂಡ ಬಳಸ್ಕೋಬಹುದಷ್ಟು ಅತ್ಯುತ್ತಮವಾದ ವಿಡಿಯೋಸ್ ಟು ಟೆಸ್ಟ್ ಸೀರೀಸ್ ಎಲ್ಲ ಇದೆ, ಅದನ್ನು ಕೂಡ ನೀವು ಮಾತಾಡಬಹುದು. ಇಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ನಾವು ಕೊನೆಗೆ ಕಾಮೆಂಟ್ ಅಲ್ಲಿ ಮಾತಾಡ್ತೀವಿ. ಇವತ್ತು ನಾವು ಸರ್ ಜೊತೆ ಮಾತಾಡೋದಿಷ್ಟೇ, ಇತಿಹಾಸ ಹೇಗೆ ಓದ್ಬೇಕು, ಏನ್ ಓದ್ಬೇಕು, ಫಸ್ಟ್ ಪ್ರಶ್ನೆಯೊಂದಿಗೆ ಮಾತಾಡ್ತಾ ಬರೋಣ. ಸರ್ ಪ್ಲೀಸ್, ಏನ್ ಓದ್ಬೇಕು, ಹೇಗೆ ಓದ್ಬೇಕು? ಥ್ಯಾಂಕ್ ಯು ಮಂಜುನಾಥ್ ಸರ್. ಈ ಒಂದು ಸಾಧನಾ ಅಕಾಡೆಮಿಯ ಈ ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ದೊಡ್ಡ ವ್ಯಕ್ತಿಗಳು ಮಾತಾಡಿದ್ರೆ ನಾನು ಇವತ್ತು ಒಂದು ಚಿಕ್ಕ ಅನುಭವದ ವಿಷಯಗಳನ್ನ ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೀನಿ ಸರ್. ಸರ್, ಈಗ ಪ್ರತಿ ಈ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 7 ಲಕ್ಷ ಜನ, ಅದಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ ನಿಮ್ಮಲ್ಲಿದ್ದಾರೆ, ಅವರೆಲ್ಲರಿಗೂ ಮತ್ತೆ ಸ್ಪರ್ಧಾ ಮಿತ್ರರೆಲ್ಲರಿಗೂ ಮೊದಲನೇದಾಗಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಈಗ ಸರ್ ಹೇಳಿದ್ರು ಇತಿಹಾಸವನ್ನ ಹೇಗೆ ಓದ್ಬೇಕು ಮತ್ತೆ ಏನನ್ನ ಓದ್ಬೇಕಂತ, ಔಟ್ ಸ್ಟಡಿ ಮತ್ತೆ ವಾಟ್ ಸ್ಟಡಿ, ಹಿಸ್ಟ್ರಿ ಅಂದ್ರೆ ಏನು,
ವಾಟ್ ಈಸ್ ಹಿಸ್ಟ್ರಿ ಅಂದ್ರೆ ಎ ಸ್ಟಡಿ ಆಫ್ ಫಾಸ್ಟ್ ಇವೆಂಟ್ಸ್. ಈ ಗತಕಾಲದ ಘಟನೆಗಳನ್ನು ಓದೋದಕ್ಕೆ ನಾವು ಒಂದು 100 marks ಜಿ ಕೆ ಸಬ್ಜೆಕ್ಟ್ ಅನ್ನ ತಗೊಂಡ್ರೆ ಆ 100 marks ಅಲ್ಲಿ ಹ್ಯೂಮನಿಟಿ ಸಬ್ಜೆಕ್ಟ್ ಅಲ್ಲಿ ಹಿಸ್ಟ್ರಿ 10 to 20 marks 20+ marks ಬರುವಂತ ಸಾಧ್ಯತೆಗಳಿರುತ್ತೆ. ಪ್ರತಿಯೊಬ್ಬ ಕಾಂಪಿಟೇಟರ್ಸ್ ಇತಿಹಾಸವನ್ನ ಓದೋದು ಏನಾಗಿರುತ್ತೆ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ಜಾಸ್ತಿ ಸಿಲೆಬಸ್ ಇರೋದು ಹೆಚ್ಚು ಮಾರ್ಕ್ಸ್ ಬರ್ತಕ್ಕಂಥದ್ದು, ಹೈಯೆಸ್ಟ್ ಸಿಲೆಬಸ್ ಅಂಡ್ ಹೈಯೆಸ್ಟ್ ಮಾರ್ಕ್ಸ್ ಬರ್ತಕ್ಕಂಥ ಕಂಟೆಂಟ್ ಸಬ್ಜೆಕ್ಟ್ ಯಾವುದು ಅಂದ್ರೆ ಹಿಸ್ಟ್ರಿ. ಬಟ್ ತುಂಬಾ ಜನ ಏನ್ ಮಾಡ್ತಾರೆ ಸರ್ ಮಂಜ ಸರ್ ಇದನ್ನ ಅಂದ್ರೆ ಓದೋದಕ್ಕಿಂತ ಮುಂಚೆನೆ ನೋಡ್ಬಿಡ್ತಾರೆ. ಯಾಕೆ ಅಂದ್ರೆ ಇದರಲ್ಲಿ ನಾವು ವಿವಿಧ ರೀತಿಯಲ್ಲಿ ಓದ್ಬೇಕಾಗುತ್ತೆ, ಏನ್ಷಿಯಂಟ್, ಮಿಡಿಯಲ್, ಮತ್ತೆ ಕಂಟೆಂಪ್ರವರಿ ವರ್ಲ್ಡ್, ಮಾಡರ್ನ್, ಮತ್ತೆ ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಹಿಸ್ಟ್ರಿ. ಈ 5 ವಿಭಾಗಗಳನ್ನ ಓದೋದಕ್ಕಿಂತ ಮುಂಚೆ ಇದನ್ನ ಹೇಗ್ ಓದ್ಬೇಕು ಅನ್ನೋದಂದ್ರೆ ಕಾಲಗಳನ್ನೇ ಕ್ರೊನಾಲಜಿಕಲ್ ಆರ್ಡರ್ ಹಿಸ್ಟ್ರಿಲಿ ತುಂಬಾ ಮುಖ್ಯ ಸರ್. ಅದಕ್ಕೆ ನಾನು ಹೇಳೋದು DSERT ಆರ್ NCERT ಪ್ರತಿಯೊಬ್ಬ ಬಿಗಿನರ್ಸ್ ಏನಿದಾನೆ ಕಾಂಪಿಟೇಟಿವ್ ಆಗಿ ಓದೋನು ಸೆಕೆಂಡ್ PUC ಮತ್ತೆ ಫಸ್ಟ್ PUC NCERT ಆರ್ DSERT ಬುಕ್ಸ್ ಗಳನ್ನ ಫಸ್ಟ್ ಜೀರೋ ಮೈಂಡ್ ಅಲ್ಲಿ ಹಿಸ್ಟ್ರಿಯನ್ನ ಓದ್ಬೇಕು. ಆ ಬೇಸಿಕ್ ನಾಲೆಡ್ಜ್ ಬಂದ ಮೇಲೆ ಆವಾಗ ಅವ್ರ ಸಬ್ಜೆಕ್ಟ್ ಅನ್ನ ಡಿವೈಡ್ ಮಾಡ್ತಾ ಹೋಗ್ಬೇಕು. ಓಲ್ಡ್ ಕ್ವಶನ್ ಪೇಪರ್ ಗಳಂದ್ರೆ ಲಾಸ್ಟ್ ಇಯರ್ ಕ್ವಶನ್ಸ್ ಪೇಪರ್ ಗಳನ್ನ ಸ್ಟಡಿ ಮಾಡ್ತಾ ಹೋದ್ರೆ ಹೇಗೆ ಓದ್ಬೇಕು ಅಂತಕ್ಕಂಥದ್ದು ಗೊತ್ತಾಗೋದು ಯಾವಾಗ ಅಂದ್ರೆ ನಮ್ಗೆ ಆಥರ್ ಬುಕ್ಸ್ಗಿಂತ ಮುಂಚೆ ಟೆಕ್ಸ್ಟ್ ಬುಕ್ಸ್ ಓದ್ಬೇಕು. ಫಾರ್ ಎಕ್ಸಾಂಪಲ್, ಈ ಬಾರಿ KS ಎಕ್ಸಾಮ್ ಅಲ್ಲಿ NCERT ಬುಕ್ಸ್ ಅಂದ್ರೆ 11th standard ಅಲ್ಲೇ ಸುಮಾರು 6 questions ಮೇಲೆ ಬಂದಿದೆ ಸರ್, ಮತ್ತೆ DSERT ಬುಕ್ಸ್ ಗಳಲ್ಲೂ ಬರ್ತಾ ಇದೆ. ಹಾಗಾಗಿ ಫಸ್ಟ್ ಹೇಗೆ ಓದ್ಬೇಕು ಅಂದ್ರೆ ನಾನು ಹೇಳೋದು ಒಂಚೂರು ನಾನು ಪ್ರಶ್ನೆ ಇಂಟರಪ್ಟ್ ಮಾಡ್ತೀನಿ. ಏನಂದ್ರೆ ನೀವ್ ಹೇಳ್ತೀರಾ ಅಷ್ಟು ಕ್ವಶನ್ಸ್ ಬರುತ್ತೆ, ಇಷ್ಟು ಕ್ವಶನ್ಸ್ ಬರುತ್ತೆ, ಅದಿರುತ್ತೆ ಇದಿರುತ್ತೆ, ಬಟ್ ಮಾರ್ಕೆಟ್ ಅಲ್ಲಿ ನಾವು ಬುಕ್ ಸ್ಟಾಲ್ ಅಲ್ಲಿ ಹೋಗಿ ಇತಿಹಾಸ ಪುಸ್ತಕ ಕೊಳ್ಳಕ್ ಹೋದ್ರೆ ಇಷ್ಟ ಇರುತ್ತೆ, ಅದು ಪ್ರಾಚೀನ ಮಧ್ಯಕಾಲೀನ, ಅದು ನಿಯರ್ಲಿ 3000-4000 ಪೇಜಸ್. ಅಷ್ಟನ್ನು ಒಂದೇ ಸಬ್ಜೆಕ್ಟ್ ಓದ್ತಾ ಕೂತ್ಕೊಂಡ್ರೆ ನಾವು ಬೇರೆ ಸಬ್ಜೆಕ್ಟ್ ಓದೋದು ಯಾವಾಗ? ಖಂಡಿತ ಸರ್. ಒಂದು ನಂಬರ್ ಟೂ, ಈ ಇತಿಹಾಸ ಪಾಠ ಕೇಳ್ತಾ ಇದ್ರೆ ನಿದ್ದೆ ಬಂದ್ಬಿಡುತ್ತೆ ನಮಗೆ ಅಂತ, ಅದು ಪಾಠನೇ ಬೋರ್ ಇದೆಯಾ ಅಥವಾ ಪಾಠ ಮಾಡೋರು ಅದನ್ನ ಬೋರ್ ಮಾಡ್ತಾ ಇದಾರಾ ಅಥವಾ ಟೆಕ್ಸ್ಟ್ ಬುಕ್ ಗಳು ಆತರ ಬರ್ದಿಟ್ ಬಿಡಿದಾರ ಅನ್ನೋದು ಪ್ರಶ್ನೆ. ನೋ ಸರ್, ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಹಿಸ್ಟ್ರಿ. ಯಾಕೆ ಅಂದ್ರೆ ಇತಿಹಾಸ ಮರೆತ ಅಂದ್ರೆ ಇತಿಹಾಸ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಅಂತ ಡಾಕ್ಟರ್ BR Ambedkar ಹೇಳಿದ್ದಾರೆ ಸರ್. ಹೌದು, ಇತಿಹಾಸ ಹೇಗಿರುತ್ತೆ ಅಂದ್ರೆ ಓದೋದಿಕ್ಕೆ ಅದನ್ನ ಮಿನಿಮೈಸ್ ಮಾಡ್ಬೇಕು. ನಮ್ಮಲ್ಲಿ ಆಗ್ತಕ್ಕಂಥ ತಪ್ಪು, ನಮ್ಮಲ್ಲಿ ಅಪ್ಲಿಕೆಂಟ್ ಜಾಸ್ತಿ ಸರ್ ಕರ್ನಾಟಕದಲ್ಲಿ, ಕಾಂಪಿಟೇಟರ್ಸ್ ಕಡಿಮೆ. ಈಗ ಏನಾಗುತ್ತೆ ಅಂದ್ರೆ ಬರೀ ಏನ್ಷಿಯಂಟ್ ಹಿಸ್ಟ್ರಿ ಫಸ್ಟ್ ಬಿಗಿನಿಂಗ್ ಅಲ್ಲಿ ಓದ್ತಾರೆ, ಸಿಂಧು ಸಿವಿಲೈಸೇಷನ್, ವೇದಿಕ್ ಮತ್ತೆ ದ ರೈಸ್ ಆಫ್ ನ್ಯೂ ರಿಲಿಜಿಯಸ್ ಓದ್ತಾರೆ, ನೆಕ್ಸ್ಟ್ ಮೊಘಲ್ ಮೌರ್ಯ ಅಂತ ಓದ್ಬಿಟ್ಟು ಮತ್ತೆ ಗುಪ್ತರಿಗೆ ಬರೋದಕ್ಕೆ 3 months ಆಗುತ್ತೆ, ಎಕ್ಸಾಮ್ ಬಂದ್ಬಿಡುತ್ತೆ ಸರ್. ಅದಕ್ಕೆ ಯಾವ ಸಬ್ಜೆಕ್ಟ್ ವೈಟೇಜ್ ಇದೆ ಮಾಡರ್ನ್ ಹಿಸ್ಟ್ರಿ ಇಂದ ಬರ್ಬೇಕು ಸರ್. ಮಾಡರ್ನ್ ಹಿಸ್ಟ್ರಿ ಇಂದ ನಾವು ಎಷ್ಟು ಇತಿಹಾಸದ ದೊಡ್ಡ ಬುಕ್ಸ್ ಓದಿದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಅರ್ಥ ಆಗಿದೆ ಮುಖ್ಯ. ಈಗ ಡಾಕ್ಟರ್ ಅಗ್ನಿವತ್ ಇರ್ಬೋದು, ಪ್ರತ್ಯೋಗಿತ ದರ್ಪಣ ಇರ್ಬೋದು, ಸ್ಪೆಕ್ಟ್ರಮ್ ಇರ್ಬೋದು, KN ಅಶ್ವಥಪ್ಪ ಇರ್ಬೋದು, ಶರ್ಮಾ ಅವ್ರದ್ದು ಇರ್ಬೋದು, ಬಿಪಿನ್ ಅವ್ರದ್ದು ಇರ್ಬೋದು, ಇವೆಲ್ಲ ಬುಕ್ಸ್ ಓದೋದಕ್ಕಿಂತ ಮುಂಚೆ ತುಂಬಾ ಸಣ್ಣ ಬುಕ್ಸ್, ಚಿಕ್ಕ ಬುಕ್ಸ್ ಆಗಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಸ್ ಅನ್ನ ಓದಿ. ನಾನು ಹೇಳ್ತಿರೋದು ಫಸ್ಟ್ ಮಾತೇನು ಅಂದ್ರೆ ಸೆಕೆಂಡ್ PU ಬುಕ್ಸ್ ಹಿಸ್ಟ್ರಿ ಒಂದ್ ಓದಿ ಸರ್. ಫಸ್ಟ್ PUC ಅಲ್ಲಿ ವರ್ಲ್ಡ್ ಹಿಸ್ಟ್ರಿ ಬಗ್ಗೆ ಇದೆ, ಸೆಕೆಂಡ್ PUC DSERT ಇದನ್ನ ಕ್ಲೀನ್ ಆಗಿ ಓದಿದ್ರೆ ಆಲ್ಮೋಸ್ಟ್ ಇಂಡಿಯನ್ ಹಿಸ್ಟ್ರಿ ಕವರ್ ಆಗುತ್ತೆ ಸರ್. ಆವಾಗ ಕಾಂಪಿಟೇಟರ್ಸ್ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಸರ್, ಇತಿಹಾಸ ನಾವು ಪಾಸ್ ಮಾಡಬಹುದು. ಸೆಕೆಂಡ್ PUC ಸ್ವಲ್ಪ ಒಂದು 300-400 ಪೇಜ್ ಅಲ್ಲಿ ಇದೆ, ಒಂದ್ಸರಿ ಓದ್ಕೊಂಡ್ಬಿಟ್ರೆ ಅದು 50% ಸ್ಕೋರ್ ಗೇನ್ ಮಾಡಬಹುದಾ ಎನಿ ಎಕ್ಸಾಮ್ ಅಲ್ಲಿ? ಅಂದ್ರೆ 10 ಬಂದಿದೆ, ಒಂದು 5% ಟಚ್ ಮಾಡಬಹುದಾ? ಸರ್ ಇಲ್ಲ, ಮಾಡಬಹುದು. ಎಲ್ಲ ಆ ಸಬ್ಜೆಕ್ಟ್ ಅನ್ನ ಓದಿದಾಗ ಏನಾಗುತ್ತೆ ಅಂದ್ರೆ ಈಗ ಕ್ವಶನ್ಸ್ ಕೇಳೋ ಮೆಥಡ್ ಚೇಂಜ್ ಆಗಿದೆ. ಇತಿಹಾಸದಲ್ಲಿ ಔಟ್ ಆಫ್ ಔಟ್ ಮಾಡೋದು ಕಷ್ಟ ಸರ್, ಎಕ್ಸ್ಪರ್ಟ್ ಆದ್ರೂ ಕಷ್ಟ. ಅದೇ ಮ್ಯಾಥ್ಸ್ ಅಲ್ಲಿ ಮಾಡಬಹುದು, ICL ಮಾಡೋದು, ಬೇರೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಮಾಡ್ತಾ ಹೋಗ್ಬಹುದು. 1 or 2 ಕ್ವಶನ್ಸ್ ತಪ್ಪಾದ್ರೂ ತೊಂದರೆ ಇಲ್ಲ, ಬಟ್ ನೀವು ಮಾಡರ್ನ್ ಮೀಡಿವಲ್ ಮತ್ತೆ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸಕ್ಕೆ ಹೆಚ್ಚು ಒತ್ತು ಕೊಡಬೇಕು. ನಾವು ಏನ್ ಮಾಡ್ತಾ ಇದಾರೆ ನಮ್ಮಲ್ಲಿ ಕಾಂಪಿಟೇಟರ್ಸ್ ಓದೋರು ಅಂದ್ರೆ ಏನ್ಷಿಯಂಟ್ ಅಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಇದಾರೆ, ಬಟ್ ಮಾಡರ್ನ್ ಇಂದ ಹೋಗ್ಬೇಕು. ಇತಿಹಾಸ ಅರ್ಥ ಆಗ್ತದೆ, ಬಟ್ ನೀವು ಚಿಕ್ಕ ಬುಕ್ಸ್ ಗಳನ್ನ ಓದಿ ದೊಡ್ಡ ಬುಕ್ಸ್ ಗಳನ್ನ ಓದ್ಬೇಕು. ಇತಿಹಾಸದಲ್ಲಿ ಅದೊಂದು ಮುಖ್ಯವಾದ ಕಾರಣ, ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಓದೋದಿಕ್ಕಾಗಲ್ಲ. ನೀವು ಫಸ್ಟ್ ಬೇಸಿಕ್ ಆಗಿ 8th, 9th, 10th ಇಂದ ಸೆಕೆಂಡ್ PU ವರೆಗೆ ಟೆಕ್ಸ್ಟ್ ಬುಕ್ಸ್ ಅನ್ನ ಓದಿದ್ರೆ ಸರ್ ಖಂಡಿತ ಬೇಸಿಕ್ ನಾಲೆಡ್ಜ್ ಬರುತ್ತೆ. ಎನಿ ಗ್ರಾಜ್ಯುಯೇಷನ್ BE ಅಂಡ್ MBA ಮಾಡೋರು ಇರ್ಬೋದು, BE ಸ್ಟೂಡೆಂಟ್ಸ್, MCOM ಇರ್ಬೋದು, BCOM ಇರ್ಬೋದು, BSc ಸ್ಟೂಡೆಂಟ್ಸ್, ಆರ್ಟ್ಸ್ ಅವ್ರು ಮೋಸ್ಟ್ಲಿ ಓದಿರ್ತಾರೆ. ಹಾಗಾಗಿ ನನ್ನ ಮೊದಲ ಸಲಹೆ ಹೇಗೆ ಓದ್ಬೇಕಂದ್ರೆ ಪಾಯಿಂಟ್ ಮಾಡ್ಕೋಬೇಕು. ನೀವು ಒಂದು ಫಸ್ಟ್ ಚಾಪ್ಟರ್ ಸಿವಿಲೈಸೇಷನ್ ಓದ್ತಾ ಇದ್ರಂದ್ರೆ ಅಥವಾ ಫ್ರೀ ಹಿಸ್ಟ್ರಿ ಓದ್ತಾ ಇದ್ರಂದ್ರೆ ನಿಯೋಲಿಥಿಕ್ ಅಂದ್ರೇನು, ಮೈಕ್ರೋಲಿಥಿಕ್ ಅಂದ್ರೇನು, ಮೆಸೋಲಿಥಿಕ್ ಆರ್ ಮೈಕ್ರೋಲಿಥಿಕ್, ನೆಕ್ಸ್ಟ್ ಅದಕ್ಕೆ ಸಂಬಂಧಿಸಿದಂತಹ ಐರನ್ ಏಜ್ ಅಲ್ಲಿ ಏನ್ ಬರುತ್ತೆ ಪಾಯಿಂಟ್ ವೈಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಬೇರೆ ಸಬ್ಜೆಕ್ಟ್ ತರ ಅಲ್ಲ, ನಮ್ ಸಬ್ಜೆಕ್ಟ್ ತುಂಬಾ ಈಸಿ, ಯಾವುದನ್ನು ಸಹ ಮರ್ತು ಹೋಗಲ್ಲ, ಯಾವುದು ಬದಲಾಗಲ್ಲ. ಇತಿಹಾಸ ಇಸ್ ಡಿಫ್ರೆಂಟ್ ಫ್ರಮ್ ರಿಸರ್ಚ್ ಇತಿಹಾಸ. ಯಾಕಂದ್ರೆ ನಾವು PG ನಲ್ಲಿ UG ನಲ್ಲಿ ಎಲ್ಲ ಏನ್ ಮಾಡ್ತೀವಿ,
ಏನ್ಸಿಯಂಟ್ ಮಿಡವಲ್ ಮಾಡರ್ನ್ ಅಂಡ್ ನ್ಯಾಷನಲ್ ಮೂವ್ಮೆಂಟ್ ಗೆ ಬರ್ತೀವಿ. ನೀವೇನ್ ಹೇಳ್ತೀರಾ ಅಂದ್ರೆ ನ್ಯಾಷನಲ್ ಮೂವ್ಮೆಂಟ್ ವೆರಿ ಇಂಟ್ರೆಸ್ಟಿಂಗ್, ಗಾಂಧೀಜಿಯವರೆಲ್ಲ ನಮಗೆ ಗೊತ್ತಿರೋಂತರ ಇರ್ತಾರೆ, ಕುತೂಹಲ ಬರುತ್ತೆ, ಆಮೇಲೆ ಹಿಂದಕ್ಕೆ ಹೋಗ್ಬೋದು. ಮತ್ ಸ್ಕೋರಿಂಗ್ ಇದೆ, ಸ್ಕೋರ್ ಇರೋ ಕಡೆ ಕೈ ಹಾಕ್ಬೇಕು ಅನ್ನೋದು ನೀವ್ ಹೇಳ್ತೀರಾ. ಈಗ ನಿಮ್ಮಷ್ಟು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ನಾವು ದೊಡ್ಡರು ಅನ್ನೋದಕ್ಕೆ ಆಗಲ್ಲ, ಯಾಕೆಂದ್ರೆ ಲೆಜೆಂಡ್ ನೀವು. ಬಟ್ ಒಂದು ಥಿಂಕ್ ಮಾಡೋದಾದ್ರೆ ಗಾಂಧೀಜಿವನ್ನ ಬಿಟ್ಟು, ಗಾಂಧೀಜಿ ಇರೋ ಏನಿದೆ ಅದ್ ಬಿಟ್ಟು ಯಾವ್ದಾದ್ರು ಕ್ವಶನ್ ಪೇಪರ್ ಇರೋದು ತುಂಬಾ ಕಡಿಮೆ ಸರ್. ಕಾಂಪಿಟೇಟಿವ್ ನಮಗೆ ಮಾರ್ಕ್ಸ್ ಎಲ್ಲಿ ಬರುತ್ತೆ ಸರ್? ನಮಗೆ ಈಗ ಏನ್ ಬೇಕಾಗಿದೆ, 3 ಮಂತ್ ಅಲ್ಲಿ ಒಬ್ಬ ಹುಡುಗ ಜಾಬ್ ತಗೋಬೇಕು, ಅವ್ರು ನಮ್ಮ ಹತ್ರ ಬಂದ್ರೆ ನಾವು ರೆಡಿ ಮಾಡ್ತೀವಿ ಏನ್ ಓದ್ಬೇಕಂತ. ನಮ್ಮಲ್ಲಿ ಏನ್ ಮಾಡ್ತಾ ಇದ್ರೆ ವೇಸ್ಟ್ ಆಫ್ ಟೈಮ್, ಏನ್ ಓದಬಾರ್ದು ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ವಾಟ್ ಟು ಸ್ಟಡಿ, ಔಟ್ ಟು ಸ್ಟಡಿ, ವಾಟ್ ನಾಟ್ ಟು ಸ್ಟಡಿ ಅಂತ ಹೇಳ್ತಾರೆ ಸರ್ ಎಲ್ಲ ಕಡೆ. ಏನ್ ಓದ್ಬೇಕು, ಹೇಗ್ ಓದ್ಬೇಕು, ಮತ್ತೆ ಯಾವ್ದನ್ನ ಓದಬಾರ್ದು ಅಂತ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಫಸ್ಟ್ ತಿಳ್ಕೋಬೇಕು ಸರ್. ಯಾಕೆ ಅಂದ್ರೆ ಕಡಿಮೆ ಅವಧಿಯಲ್ಲಿ ನಾವು ಸಕ್ಸೀಡ್ ಆಗ್ಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಕಾಂಪಿಟೇಟಿವ್ ಫೀಲ್ಡ್. ಹಾಗಾಗಿ ನಾವು ಸ್ಮಾರ್ಟ್ ವರ್ಕ್, ಹಾರ್ಡ್ ವರ್ಕ್ ಜೊತೆಗೆ ರೈಟ್ ವರ್ಕ್ ಮಾಡ್ಬೇಕು ಸರ್. ಒಂದ್ ಹೆಜ್ಜೆ ಮುಂದೆ ಹೋಗಿದೀನಿ. ಸ್ಮಾರ್ಟ್ ವರ್ಕ್ ಅಂತ ಹೇಳಿದ್ರೆ ಇಷ್ಟಿ ಸ್ಮಾರ್ಟ್ ವರ್ಕ್ ದಾಟಿದೆ. ಈಗ ಲಾಸ್ಟ್ 2020 ಕೆಎಸ್ ಎಕ್ಸಾಮ್ ಅಲ್ಲಿ ಏನ್ ನಮ್ಮ ಅಸಿಸ್ಟೆಂಟ್ ಕಂಟ್ರೋಲರ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ನೋಡಿದ್ರೆ ತುಂಬಾ ಭಯ ಪಡ್ತಾ ಇದಾರೆ ವಿದ್ಯಾರ್ಥಿಗಳು. ಪಾಠ ಮಾಡಿದ್ದು ಬುಕ್ಸ್ ಅಲ್ಲಿ ಏನಿಲ್ಲ, ಇದೇನ್ ಈ ತರ ಬಂದಿದೆ ಅಂತ. ಅದಕ್ಕೆ ನಾನು ಮುಂದಿನ ಕ್ಲಾಸ್ ಅಲ್ಲಿ ಈ 10 ವಿಧದ ಅಂದ್ರೆ 10 ಟೈಪ್ ಆಫ್ ಕ್ವಶನ್ಸ್ ಹೇಗೆ ರೈಸ್ ಆಗುತ್ತೆ ಅನ್ನೋದ್ರ ಬಗ್ಗೆನೆ ಮಾತಾಡಿದೀನಿ ಸರ್. ಹಾಗಾಗಿ ಫಸ್ಟ್ ಟೆಕ್ಸ್ಟ್ ಬುಕ್ಸ್ ಓದೋ ವಿಧಾನವನ್ನ ಪಾಯಿಂಟ್ ಮಾಡ್ಕೊಳೋ ವಿಧಾನವನ್ನ ನೋಡ್ಕೊಳ್ಳಿ. ಮುಂದೆ ಹೆಂಗ್ ರಿಮೆಂಬರ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಹೇಳ್ತೀನಿ. ಇದು ಹೇಗೆ ಓದ್ಬೇಕು ಅಂತಕ್ಕಂಥದ್ದು. ವಾಟ್ ಸ್ಟಡಿ ಅಂತಕ್ಕಂಥದ್ದು ಏನಿದೆ ಅಂದ್ರೆ, ನೀವು ಒಂದು 13 ಯುನಿಟ್ಸ್ ಅನ್ನ ಕರೆಕ್ಟ್ ಆಗಿ ಓದಿದ್ರೆ ಸಾಕು ಸರ್. ಟೋಟಲ್ ಇತಿಹಾಸ ಏನಿದೆ, ಓಲ್ಡ್ ಹಿಸ್ಟ್ರಿ, ಮಿಡಿವಲ್, ಮಾಡರ್ನ್ ಮತ್ತೆ ಕರ್ನಾಟಕ ಹಿಸ್ಟ್ರಿ ಅಲ್ಲಿ ಇರ್ಬೋದು, ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ನೀವು ಮುಂದೆ ಈಗ ಬರೋ ಕ್ಲಾಸ್ ಅಲ್ಲಿ ಹೇಳ್ತೀರಾ. ಈಗ ನೆಕ್ಸ್ಟ್ ಕಮಿಂಗ್ ಅದೆಲ್ಲ ಹೇಳ್ತೀನಿ ಸರ್. ಓಕೆ ಸರ್. ಈಗ ಹಂಗಾದ್ರೆ ನೆಕ್ಸ್ಟ್ ಇನ್ನೊಂದ್ ಕ್ವಶನ್ ಏನ್ ಬಂದಿದೆ ನಮಗೆ ನಮ್ಮ ವಿವರ್ಸ್ ಇಂದ ಅಂತ ಅಂದ್ರೆ, ನೆನ್ಪಿಟ್ಕೊಳ್ಳೋದು ದೊಡ್ಡ ಸಮಸ್ಯೆ. ಹಿಸ್ಟ್ರಿ ಅಂದ್ರೆ ಮೆಮೊರಿ ಬೇಸ್ಡ್ ಸಬ್ಜೆಕ್ಟ್, ಎಲ್ಲದೂ ನೆನ್ಪಿಟ್ಕೊಳ್ಳಕ್ ಸಾಧ್ಯನಾ ಅಥವಾ ಎಲ್ಲ ನೆನ್ಪಿಟ್ಕೊಳ್ಳೇ ಬೇಕಾ? ಇಲ್ದಿದ್ರು ನಾವು ಗೆಲ್ಬೋದಾ? ಇಷ್ಟೇ ನಮ್ಮ ಪ್ರಶ್ನೆ ನೇರವಾಗಿ ಸರ್. ಸರ್ ಖಂಡಿತ ಒಳ್ಳೆ ಪ್ರಶ್ನೆ ಸರ್. ನಾನು ಬೇಸಿಕಲಿ ಸೈಕಾಲಜಿ ಲೆಕ್ಚರ್, ಇತಿಹಾಸ ಓದ್ದವನಲ್ಲ. ಫಸ್ಟ್ ಬೇಸಿಕ್ ಆಗಿ ಓದಿದ್ರು, ಅದಾದ್ಮೇಲೆ ನಾನು GKನ ಟೀಚ್ ಮಾಡ್ತಾ ಇದ್ದೆ. ಇತಿಹಾಸದ ಕೊರತೆ ಎಲ್ಲೋ ಒಂದ್ ಕಡೆ ಚಾಲೆಂಜ್ ಆಯ್ತು. ಆಗ ನಾನು 2010 ಅಲ್ಲಿ ಹಿಸ್ಟ್ರಿಯಲ್ಲಿ MA ಮಾಡಿದೆ, UGC ಕ್ಲಿಯರ್ ಮಾಡಿದೆ. ಪೆನ್ನು ಹಾಳೆನ ತಗೊಂಡು ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಬರಿತಾ ಹೋದೆ ಸರ್. ನಾನು ಆಲ್ಮೋಸ್ಟ್ ಈಗ ಏನು ಮಾಡರ್ನ್ ಹಿಸ್ಟ್ರಿ 1498 May 17 ಯುರೋಪಿಯನ್ನರ ಆಗಮನ ಏನಿದೆ ಪೋರ್ಚುಗೀಸರ್, ಅಲ್ಲಿಂದ ಹೇಳಿದ್ರೆ ಗಾಂಧೀಜಿ ಡೆತ್ ನ್ಯೂಸ್ ವರ್ಗು ಹಾಗೆ ಬರಿಬಲ್ಲೆ. ಇದಕ್ಕೆ ಕಾರಣ ಏನು ಅಂದ್ರೆ ಹಾರ್ಡ್ ವರ್ಕ್. ಬಟ್ ಇತಿಹಾಸ ಬದಲಾಗಲ್ಲ ಸರ್. ನಿಮ್ ಸೈನ್ಸ್ ಅಂಡ್ ಟೆಕ್ ಇದೆ, ಮತ್ತೆ ನಿಮ್ದು ಬೇರೆ ಬೇರೆ ಸೈನ್ಸ್ ಅಲ್ಲಿ ಇದೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬರುತ್ತೆ. ಆದ್ರೆ ಹಿಸ್ಟ್ರಿ ಏನಿದೆ ಅಂದ್ರೆ ಖುಷಿಯಿಂದ ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು ಸರ್, ಕಷ್ಟಪಟ್ಟು ಓದ್ಬಾರ್ದು. ಹೌದು ಸರ್. ಈಗ ನಮ್ದೆಲ್ಲ ಸಬ್ಜೆಕ್ಟ್ ಮಾಡ್ತೀವಲ್ಲ ಕರೆಂಟ್ ಅಫೇರ್ಸ್ ಅಂಡ್ ಸೈನ್ಸ್ ಅಂಡ್ ಟೆಕ್ ಎಲ್ಲ, ಈ ವಾರ ಮಾಡಿದ್ದ ಪಾಠ ನೆಕ್ಸ್ಟ್ ಮಂತ್ ಗೆ ಔಟ್ಡೇಟೆಡ್ ಆಗಿರುತ್ತೆ. ಅದು ಆಲ್ರೆಡಿ ಅಪ್ಡೇಟ್ ಮಾಡ್ಲೇಬೇಕು ನಾವು. ಬಟ್ ನಿಮ್ದು ರೇರ್ ಅಪ್ಡೇಟ್ಸ್ ಇರಲ್ಲ ಅಂತಲ್ಲ, ಇರುತ್ತೆ. ಏನು ಚೇಂಜಸ್ ಆದಾಗ ಖಂಡಿತ ಸರ್, ಒಂದ್ಸರಿ ಹೋದ್ರೆ ಏನು ಚೇಂಜಸ್ ಇಲ್ಲ. ಬಟ್ ಹಾರ್ಡ್ ವರ್ಕ್ ಗೆ ಆಲ್ಟರ್ನೇಟಿವ್ ಇಲ್ವಾ? ನೋಟ್ಸ್ ಮಾಡ್ಕೊಳ್ಳಬೇಕು. ಫಸ್ಟ್ ಈ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ನಾವೇನ್ BCA ಅಂತೀವಿ, ಬಿಫೋರ್ ಕಾಮನ್ ಇರಾ ಅಂತ ಹೇಳ್ತೀವಿ, ಕಾಮನ್ ಇರಾ ಅಂತ ಹೇಳ್ತೀವಿ, ಅದು ಡಿವೈಡ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಶಾರ್ಟ್ ಕಟ್ ತರ ಕಲಿತಾ ಹೋಗ್ಬೇಕು ಸರ್. ಏನು ಸಾಮಾನ್ಯ ಶಕ ಪೂರ್ವ, ಸಾಮಾನ್ಯ ಶಕ ಇದೆ, ಅದೆಲ್ಲ ನೆನ್ಪಿಟ್ಕೊಂಡು ಬರೆದ್ರೆ ಖಂಡಿತ ಯೂಸ್ ಆಗುತ್ತೆ ಸರ್. ಎಸ್ ಸರ್. ನೆಕ್ಸ್ಟ್ ಕ್ವಶನ್, ಸ್ಟಾಟಿಕ್ GK. ನಾವು ನಿಮ್ಮನ್ನ ಶಿವಮೊಗ್ಗದಲ್ಲೆಲ್ಲ ನೆನ್ಪು ಮಾಡ್ಕೊಳ್ಳೋದೇ GK ಜಂಗಮ ಅಂತ. ಸ್ಟಾಟಿಕ್ GK ನ ತುಂಬಾ ಅಪ್ಡೇಟ್ ಇದ್ದೀರಾ ನೀವು, ಪರ್ಫೆಕ್ಟ್. ಮತ್ತೆ ಅದನ್ನ ಹಂಗೆ ಕಲಿಸ್ತಾ ಇದೀರಾ ಹುಡುಗರಿಗೆಲ್ಲ? ಸ್ಟಾಟಿಕ್ GK ಅಂದ್ರೆ ಏನದು, ಎಲ್ಲಿಂದ ಕವರ್ ಮಾಡ್ಬೇಕು, ಎಷ್ಟು ಎಕ್ಸಾಮ್ ಅಲ್ಲಿ ಇದು ಸ್ಕೋರ್ ತಂದ್ಕೊಡುತ್ತೆ ಸರ್? ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸರ್, 2 ತರದ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬರೀತಾರೆ. ಸೈನ್ಸ್ ಅವ್ರು ಇರ್ತಾರೆ, ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವರು, ಮತ್ತೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವರು ಇರ್ತಾರೆ ಸರ್. ಒಬ್ಬರಿಗೆ ಹ್ಯೂಮನಿಟೀಸ್ ಸಬ್ಜೆಕ್ಟ್, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಕಷ್ಟ ಆದ್ರೆ ಜರ್ನಲಿಸಂ ಸ್ಟೂಡೆಂಟ್ ಗೆ GK ಈಸಿ ಇರುತ್ತೆ ಸರ್. ಬಟ್ ಸೈನ್ಸ್ ಸ್ಟೂಡೆಂಟ್ GK ಕವರ್ ಮಾಡಿದ್ರೆ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ GK ಕಷ್ಟ ಆಗಿರುತ್ತೆ ಸರ್. ಅದಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ, ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಒಂದು GK ಸಿಲೆಬಸ್ ಅನ್ನ ಫ್ರೇಮ್ ವರ್ಕ್ ಮಾಡಿದೀನಿ ಸರ್. ಟೋಟಲ್ ಹೌದು ಟೋಟಲ್ 100 marks ಅಲ್ಲಿ ಸರ್, ಯಾವ್ದು ಮಿಸ್ ಆಗದೆ ಇರೋ ತರ ಸಿಲೆಬಸ್ ಏನ್ ಮಾಡಿದೀನಿ, ನಾನು ಫ್ರೇಮ್ ವರ್ಕ್ ಮಾಡಿದೀನಿ ಸರ್. ನಮ್ಮ ಸ್ಪರ್ಧಾ ಕರ್ನಾಟಕ YouTube ಚಾನಲ್ ಅಲ್ಲೂ ನಾನು ಅದನ್ನ ಹೇಳಿದೀನಿ, ಆಪ್ ಅಲ್ಲಿ ಹೇಳಿದೀನಿ, ನಮ್ಮ ಮೊಬೈಲ್ ಆಪ್ ಅಲ್ಲಿ.
ಫಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ನ್ಯಾಷನಲ್ ಸ್ಟೇಟ್ ಆರ್ಗನೈಸೇಷನ್ ಅಲ್ಲಿ 3 ಕ್ವೆಶ್ಚನ್ಸ್ ಕಂಪಲ್ಸರಿ ಇರುತ್ತೆ ಸರ್, ಅದ್ಯಾರು ಗಮನಿಸಲ್ಲ. ಬ್ರಿಕ್ಸ್ ಇರ್ಬೋದು, ಇಸ್ರೋ ಇರ್ಬೋದು, ಇವೆಲ್ಲ ಕ್ವೆಶನ್ ಬರೋ ರಿಜಾಗಳು ಸರ್. ಅಲ್ಲಿ 3 ಕ್ವೆಶನ್ಸ್ ಆದ್ಮೇಲೆ ಸ್ಪೋರ್ಟ್ಸ್ ಅಲ್ಲಿ ಇರುತ್ತೆ ಸರ್, 2 ಕ್ವೆಶನ್ಸ್ ಅವಾರ್ಡ್ಸ್ ಅಲ್ಲಿ ಕ್ವೆಶನ್ಸ್ ಇರುತ್ತೆ ಸರ್. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಅಲ್ಲಿ ಇರುತ್ತೆ, ಡೆತ್ ನ್ಯೂಸ್ ಅಲ್ಲಿ ಇರುತ್ತೆ, ವಿಸಿಟರ್ಸ್ ಅಲ್ಲಿ ಇರುತ್ತೆ, ಪ್ರೈಮ್ ಮಿನಿಸ್ಟರ್ ಮತ್ತೆ ಸಿಎಂ ಗವರ್ನರ್ ಜನರಲ್ ಮತ್ತೆ ಪ್ರೆಸಿಡೆಂಟ್ ಬಗ್ಗೆ. ಇದರಲ್ಲಿ 10 ಕ್ವೆಶನ್ಸ್ ಪ್ರತಿ ಎಕ್ಸಾಮ್ ಅಲ್ಲಿ ಕವರ್ ಆಗುತ್ತೆ ಸರ್. ಹೌದೌದು. ನೆಕ್ಸ್ಟ್ ಇನ್ನೊಂದು ಏರಿಯಾ ಅಬ್ರುವೇಶನ್ ಸರ್. ಈಗ ಸಿಮ್ ಕಾರ್ಡ್ ಇಂದ ಅಬ್ರುವೇಶನ್ ಕೇಳ್ತಾರೆ, ವಿಕಿಪೀಡಿಯಾದಿಂದ ಕೇಳ್ತಾರೆ, ಅಬ್ರುವೇಶನ್ ವಿಸ್ತರಣೆಗಳಲ್ಲಿ 1 ಮಾರ್ಕ್ಸ್ ಕಂಪಲ್ಸರಿ. ನೆಕ್ಸ್ಟ್ ಕರೆನ್ಸಿ ಕ್ಯಾಪಿಟಲ್ ಅಲ್ಲಿ ಮತ್ತೆ ಅದಕ್ಕೆ ಸಂಬಂಧಿಸಿದಂತಹ ಯಾವುದೇ ಇಂಟರ್ನ್ಯಾಷನಲ್ ಸಿಟಿಗಳ ಬಗ್ಗೆ ಕ್ವೆಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ ಸರ್. ಅಲ್ಲಿ ಒಂದು 1 or 2 ಕ್ವೆಶನ್ಸ್ ಕರೆನ್ಸಿ ಕ್ಯಾಪಿಟಲ್ಸ್ ಅಂತ ಹೇಳಿ 193-200 ದೇಶ ಹೆಂಗ್ ನೆನ್ಪಿಡ್ಬೇಕು ಸರ್ ನಾವು? ವೆರಿ ರಿಪಿಟೇಷನ್, ಶಾರ್ಟ್ ಕಟ್ಸ್ ಇದೆಯಾ ಸರ್? ವೆರಿ ನೋಡಿ ಸರ್, ನೋಡಿ ಸರ್, ಅಷ್ಟು ಬೇಡ. ಬ್ರಿಕ್ಸ್ ಕಂಟ್ರಿ, ಸಾರ್ಕ್ ಕಂಟ್ರಿ, ಯುಎ ಏನಿದೆ, ಅರಬ್ ಎಮಿರೇಟ್ಸ್ ಏನಿದೆ, ಈ ಯುಎ ಕಂಟ್ರೀಸ್ ಗಳನ್ನ ನಾವು ನೆನ್ಪಿಟ್ಕೋಬೇಕು ಸರ್. ಬ್ರಿಕ್ಸ್, ಸಾರ್ಕ್ ಕಂಟ್ರೀಸ್ ಮತ್ತೆ ಬಿಮ್ಸ್ಟೆಕ್ ಕಂಟ್ರೀಸ್ ಸರ್, ಇಷ್ಟರಲ್ಲಿ ಇದುವರೆಗೆ ಬಂದಿರತಕ್ಕಂತ ಎಲ್ಲ ಕ್ಯಾಪಿಟಲ್ಸ್ ಇದೆ ಸರ್. ಬೇಕಾದ್ರೆ ವಿದ್ಯಾರ್ಥಿಗಳು ಗಮನ ಹರಿಸಬಹುದು. ಶಾರ್ಟ್ ಮಾಡ್ಕೋಬೇಕು ನಾವು, ನಾವು 200 ನೆನ್ಪಿಟ್ಕೊಂಡು ಬರ್ಕೊಂಡ ಕುತ್ಕೊಂಡ್ರೆ ಯೂಸ್ ಇಲ್ಲ. ಸರ್, ಈಗ ಇಂಟರ್ನ್ಯಾಷನಲ್ ಸಮಿಟ್ ಗಳು ಎಲ್ಲಿ ನಡೆಯುತ್ತೋ ಆ ಕಂಟ್ರೀಸ್ ಅಲ್ಲಿ ನೋಡ್ಬೇಕು. ಒಲಿಂಪಿಕ್ಸ್ ಎಲ್ಲಿ ನಡೆಯುತ್ತೆ, ಕಾಮನ್ವೆಲ್ತ್ ನಡೆಯುತ್ತೆ, ಗೇಮ್ಸ್ ಎಲ್ಲಿ ನಡೆಯುತ್ತೆ, ಇದೆಲ್ಲ ನೋಡ್ತಾ ಹೋಗ್ಬೇಕು ಸರ್. ಸೈನ್ಸ್ ಅಂಡ್ ಟೆಕ್ನಾಲಜಿ ಇಸ್ ಲಿಂಕ್ಡ್ ವಿತ್ ಕರೆಂಟ್ ಅಫೇರ್ಸ್ ಬಹುತೇಕ ಇರುತ್ತೆ. ಹೌದು ಹೌದು ಹೌದು. ಇತ್ತೀಚೆಗೆ ಏನಾಗಿದೆ ಅಂದ್ರೆ ಈ ಮಿಲಿಟರಿ ಆಪರೇಷನ್ ಜೊತೆಗೆ ಕಮಿಟೀಸ್ ಬಗ್ಗೆ, ಈ ಮಾಧವ್ ಗಾಡ್ಗಿಲ್ ಕಮಿಟೀಸ್ ಮತ್ತೆ ಏನು ಈ ಚರ್ಚ್ ಸೋಮಶೇಖರ್ ಕಮಿಟೀಸ್, ಕಮಿಟೀಸ್ ಮೇಲೆ ಒಂದಿರುತ್ತೆ ಸರ್. ಟೋಟಲ್ ನಾನು ಹೇಳಿದ ಪಾಯಿಂಟ್ 13 points ಅಲ್ಲಿ 13 ಕ್ವಶನ್ಸ್ ಕಂಪಲ್ಸರಿ ಬರುತ್ತೆ ಸರ್. ಓಕೆ ಸರ್, ಈಗ ಆಪ್ ಅನ್ನ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ರ ಕನ್ನಡದ ಕರ್ನಾಟಕದಲ್ಲಿ ಕೋವಿಡ್ ಕಾಲದಲ್ಲಿ ಉಗಮವಾದ ಆ್ಯಪ್ಗಳಲ್ಲಿ ನಿಮ್ದು ಲೀಡಿಂಗ್ ಅಲ್ಲಿ ಇದೆ ಅಂತ ನಮಗೆ ಇರೋ ಫೀಡ್ಬ್ಯಾಕ್ ನಮ್ ಕೆಲವು ನಮ್ಮ ಬಲ್ಲ ಮೂಲಗಳಿಂದ. ತುಂಬಾ ಕಡಿಮೆ ರೇಟಿಗೆ ಆಪ್ ಕೊಟ್ಟಿದ್ರಿ, ಅದು ಹಿಂದೆ ಮಲ್ಲಿಕಾರ್ಜುನ್ ಸರ್ನ ಮಾತಾಡ್ಸ್ಬೇಕಾರೆ ಹೇಳಿದ್ರು ನಾವು 999 ಕೊಟ್ಟಿದೀವಿ ಅಂತ. ಬಟ್ ಒಂದು ವದಂತಿ ನಮಗೆ ಬರ್ತಾ ಇರೋದು ಏನಂದ್ರೆ ಅದು ಪ್ರೈಸ್ ಹೈಕ್ ಆಗುತ್ತೆ ಸದ್ಯದಲ್ಲೇ, ನೀವು ಅದನ್ನೇನೋ ತುಂಬಾ ಜಾಸ್ತಿ ಮಾಡ್ಬೇಕು ಅಂತ. ಯಾಕೆ 1000 ರೂಪಾಯಿ ಸಾಕಾಗ್ತಾ ಇಲ್ವಾ ನಿಮಗೆ? ಅಥವಾ ಫಸ್ಟ್ ಆಫ್ ಆಲ್ ಲಾಕ್ಡೌನ್ ಅಲ್ಲಿ ಇದ್ದುದ್ರಿಂದ ಕರ್ನಾಟಕದ ಪ್ರತಿಯೊಬ್ಬ ಗ್ರಾಮೀಣ ಮಟ್ಟದ ಸ್ಪರ್ಧಾ ಮಿತ್ರರಿಗೂ ನಮ್ಮ ಆಪ್ ರೆಡಿ ಆಗ್ಬೇಕು, ತಲುಪಬೇಕು ಅಂತಕ್ಕಂಥದ್ದು ಈಗಾಗಲೇ 2.5 months ಅಲ್ಲಿ 250 ಹೆಚ್ಚು ವಿಡಿಯೋಗಳು ಸಬ್ಜೆಕ್ಟ್ ವೈಸ್ ಯುನಿಟ್ ವೈಸ್ ಮಾಡಿದ್ದೇವೆ, ಮತ್ತೆ 13 ಸಬ್ಜೆಕ್ಟ್ ಗೆ ಎಕ್ಸ್ಪರ್ಟ್ ಅನ್ನ ಕರೆಸಿದೀವಿ ಸರ್. ಫಸ್ಟ್ ಹೇಳ್ದಂಗೆ ಒಂದೊಂದು ಸಬ್ಜೆಕ್ಟ್ ಅಲ್ಲೂ 16-15 ವಿಡಿಯೋಸ್ ಗಳಿದೆ. ಆ ಎಕ್ಸ್ಪರ್ಟ್ ಗೆ ಬೇಕಾದಂತಹ ಒಂದು ಏನು ಗೌರವಧನವನ್ನ ಕೊಡೋದಿಕ್ಕೆ ನಾವು ಮಾಡಿದ್ವಿ. ನಾವು ಹಾಗೆ ಗೆಸ್ ಮಾಡೋದಾದ್ರೆ 250 ವಿಡಿಯೋ ಅನ್ನ ಗೆಸ್ ಮಾಡಿದ್ರೆ 4-5 rupees ಗೆ ಇಂಟರ್ನೆಟ್ ಚಾರ್ಜ್ ಗೆ ನಾನು ಮಾಡಿದ್ವಿ ಸರ್, ನಾವೆಲ್ಲ ನಮ್ಮ ಟೀಮ್ ಸೇರಿ. ಬಟ್ ಖಂಡಿತ ಅದು ಎಲ್ಲರಿಗೂ ಯೂಸ್ ಆಗಿದೆ. 1000+ ಸಬ್ಸ್ಕ್ರೈಬ್ ಆಗಿದರೆ ಅದು ತುಂಬಾ ಸಂತೋಷದ ಸಂಗತಿ ಸರ್. ಯಾಕೆಂದ್ರೆ ನಮ್ಮ ಶ್ರಮ ಇದೆ, ಸುಮಾರು ಜನದ ಶ್ರಮ, ನಮ್ಮ ಟೀಮ್ ಇವತ್ತು ಅದರಿಂದ ಒಳ್ಳೆ, ಮತ್ತೆ ವಾರ ವೀಕೆಂಡ್ ಅಲ್ಲಿ ಒಬ್ಬರನ್ನ ಗೆಸ್ಟ್ ಅನ್ನ ಕರೆಸ್ತಾ ಇದೀವಿ, ಅದೆಲ್ಲ ಮಾಡ್ತಾ ಇದೀವಿ ಸರ್. ಬಟ್ ಈಗೇನಾಗಿದೆ ಅಂದ್ರೆ ಇನ್ನೂ ಅದು ಕರೆಂಟ್ ಅಫೈರ್ಸ್ ಮತ್ತೆ ಟೆಸ್ಟ್ ನೋಟ್ಸ್ ಜೊತೆಗೆ ಆಫ್ಟರ್ ದೀಪಾವಳಿ ಅದಾದ್ಮೇಲೆ ಫೀಸ್ ಅನ್ನ ಸ್ವಲ್ಪ ಹೆಚ್ಚಿಗೆ ಮಾಡಬೇಕು ಅನ್ನುವಂತ ಉದ್ದೇಶ ಏನಿದೆ ಅಂದ್ರೆ, ನಮ್ಮ ಫ್ಯಾಕಲ್ಟಿಗೆ ಬರತಕ್ಕಂತ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಅದನ್ನ ನೀಡಬೇಕು ಅನ್ನೋದಂತದ್ದು ಗೌರವಧನ ಸ್ವಲ್ಪ ಹೆಚ್ಚು ಸೀರೀಸ್ ಎಲ್ಲ ಜಾಸ್ತಿ ಮಾಡ್ತೀರಾ ಸ್ವಲ್ಪ? ಹೌದೌದು, ಟೆಸ್ಟ್ ಸೀರೀಸ್ ಮತ್ತೆ ಕರೆಂಟ್ ಅಫೇರ್ಸ್ ಅನ್ನ ಜಾಸ್ತಿ ಮಾಡ್ತಾ ಇದೀವಿ ಸರ್. ದೀಪಾವಳಿ ನಂತರ ಎಷ್ಟು ಅಂತಿಲ್ಲ, ಸ್ವಲ್ಪ ಮಟ್ಟಿಗೆ. ಐ ಟು ಹ್ಯಾವ್ ಐಡಿಯಾ ವಿಡಿಯೋ ಮೇಕಿಂಗ್ ಅಂಡ್ ಟೆಸ್ಟ್ ಸೀರೀಸ್ ಮಾಡೋದು, ಒಂದು ವಿಡಿಯೋ ಮೇಕಿಂಗ್ ಗೆ ಹತ್ತತ್ರ 3,000-4,000 ಖರ್ಚು ಬರುತ್ತೆ. ಒಂದ್ ಟೆಸ್ಟ್ ಸೀರೀಸ್ ಪ್ರಿಪೇರ್ ಮಾಡಿಸೋದಕ್ಕೆ ನಾವು ಟೈಪ್ ಅಪ್ಲೋಡ್ ಇವೆಲ್ಲ ಸೇರ್ಕೊಂಡ್ರೆ ಅಲ್ಲಿ ಹತ್ತತ್ರ ನಮಗೆ 1-2,000 ಖರ್ಚು ಬರುತ್ತೆ. ನಿಮ್ ಕ್ಯಾಲ್ಕುಲೇಷನ್ ನೋಡಿದ್ರೆ ಸದ್ಯ ನೀವು ಮೈನಸ್ ಅಲ್ಲಿ ಇದ್ದೀರಾ, ನಿಮ್ ಇನ್ವೆಸ್ಟ್ಮೆಂಟ್ ಅಂಡ್ ಆಪ್ ಅಲ್ಲಿ ಇರೋದು. ಅದನ್ನ ಮತ್ತೆ ಪಾಸಿಟಿವ್ ತರಬೇಕಂದ್ರೆ ರೈಸ್ ಮಾಡ್ಬೇಕು ಅಂತ ನಿಮ್ ಯೋಚನೆ ಇದೆ. ಓಕೆ ಇದೆ ಸರ್. ಬಟ್ ಆಗ್ಲಿ ಸರ್, ತುಂಬಾ ಯುವಕರಿಗೆ ಬರ್ಡನ್ ಆಗೋಷ್ಟು ಮಟ್ಟಿಗೆ ಜಾಸ್ತಿ ಒಯ್ಬೇಡಿ, ತಗೊಂಡೋಗಿ ಒಂದ್ ಹಂತಕ್ಕೆ ತಗೊಂಡೋಗಿ, ತುಂಬಾ ಕೈಗೆ ಸಿಗದಾಗದಷ್ಟು ದೂರಕ್ಕೆಲ್ಲ ತಗೊಂಡೋಗ್ಬೇಡಿ ಅಂತ ವಿನಂತಿ ನಿಮ್ಮಲ್ಲಿ. ಒಂದು ದೊಡ್ಡ ಪ್ಲಾಟ್ಫಾರ್ಮ್, ನಿಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಬಂದಿದೀವಿ ಅಂದ್ರೆ ಅದು ನಿಮ್ಮ, ನೀವು ಕರೆಸಿದ್ರ ಅಲ್ಲ, ನನ್ನ ರಿಕ್ವೆಸ್ಟ್ ಸರ್, ತುಂಬಾ ಜಾಸ್ತಿ ಮಾಡ್ಬೇಡಿ, ಒಂದ್ ಸ್ವಲ್ಪ ಜಾಸ್ತಿ. ನಿಮ್ಗೇನು ಬೆನಿಫಿಟ್ ಗೆ ಬೇಕೋ ಅಷ್ಟು ಮಾಡಿ, ಯಾಕಂದ್ರೆ ಮನುಷ್ಯನ ಆಸೆಗೆ ಮಿತಿ ಇಲ್ಲ, ಎಷ್ಟು ಬಂದ್ರು ಬೇಕು ಅನ್ಸುತ್ತೆ. ದಟ್ಸ್ ವೈ ಸ್ವಲ್ಪ ನನ್ನ ಕೋರಿಕೆ ಇದು, ಕನ್ಸಿಡರ್ ಮಾಡ್ತೀರಾ ಅನ್ಕೋತೀನಿ. ಮಂಜುನಾ ಸರ್, ಇಡೀ ಕರ್ನಾಟಕ ರಾಜ್ಯದಲ್ಲೇ ಫಸ್ಟ್ ಟೈಮ್ ಅಷ್ಟು ಕಡಿಮೆಗೆ ಅಂತ ಆಪ್ ಅನ್ನ ಡಿಸೈನ್ ಮಾಡಿರೋದು ನಾವೇ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇರೋದು ನಾನು, ಅದು ಅಷ್ಟು ಕಡಿಮೆ ಕೊಟ್ಟಿದ್ದೀರಾ, ಅದು ಲಾಭ ನಿಜ, ಯೂಸ್ ಮಾಡ್ಕೊಂಡು ಸಂಭವ
ಅದು ಕೈ ತಪ್ಪಬಾರ್ದಲ್ಲ, ಮತ್ತೆ ಯಾರು ಲಾಸ್ಟ್ ಪರ್ಸನ್ ಎಜುಕೇಶನ್ ಹೋಗ್ತಿದ್ದಾನೆ ಅವ್ನ್ ಕೈ ತಪ್ಪಬಾರ್ದು ನನ್ನ ಉದ್ದೇಶ ಅಷ್ಟೇ. ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಮೊದಲ ಮಾತೆ ಗುಣಮಟ್ಟಕ್ಕೆ ಮೊದಲ ಆದ್ಯತೆಯನ್ನ ಕೊಡ್ತಾ ಇದ್ವಿ, ಹಾಗಾಗಿ ಹೆಚ್ಚಂತೂ ಮಾಡಲ್ಲ ಸರ್. ಅದಕ್ಕೆ ಬೇಕಾದಂತ ಮಿನಿಮಮ್ ಇರ್ತದೆ ಸರ್, ಏನ್ ತೊಂದರೆ ಮಿನಿಮಮ್ ಹೈಕ್ ಅಂತೂ ಮಾಡ್ತೀರಾ? ಓಕೆ ಆಗ್ಲಿ ಸರ್, ಸರಿ ಸರ್. ಈಗ ಸುಮ್ಮನೆ ಮಾತಾಡೋದು ಬೇಡ, ನಮ್ಮ ವಿದ್ಯಾರ್ಥಿಗಳು ನಿಮ್ದೊಂದು ಅದ್ಭುತವಾದ ಕ್ಲಾಸ್ ಕೇಳಿಸೋಣ, ಮತ್ತೆ ಕಾಮೆಂಟ್ ಮಾಡೋದು ನಾನು ರಿಕ್ವೆಸ್ಟ್. ಈಗ ಒಂದು 1.5 ಸಾವಿರ ಜನ ಲೈವ್ ಅಲ್ಲಿ ಇದ್ದೀರಾ, ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವೇನೇ ಪ್ರಶ್ನೆಗಳು ಕೇಳೋದಿದ್ರು ಕೇಳಿ, ಮೋಹನ್ ಸರ್ ಬೇಕಾದ್ರೆ 9 ಗಂಟೆವರೆಗೂ ಕೂರಿಸ್ಕೋತೀನಿ ನಾನು, ತುಂಬಾ ಡಿಸ್ಕಸ್ ಮಾಡೋಣ. ಮತ್ತೆ ಇವತ್ತಿನಿಂದ ಒಂದು ಅಪ್ಡೇಟ್ ಬರಬೇಕು, ಒಂದು ಕಾನ್ಫಿಡೆನ್ಸ್ ಬರ್ಬೇಕು ನಿಮಗೆ, ಅದಕ್ಕೆ ನಾವು ರೆಡಿ ಆಗ್ತೀವಿ ಅಂತ ಹೇಳ್ತಾ ಈಗ ಸರ್ದು ಒಂದು ಕ್ಲಾಸ್ ಮಾಡೋಕೆ ರಿಕ್ವೆಸ್ಟ್ ಮಾಡ್ತೀನಿ. ಸರ್ ಈಗ ಒಂದು ಸಣ್ಣದಾಗಿ ಕ್ಲಾಸ್ ಅನ್ನ ಒಂದು 40-45 ನಿಮಿಷ ಕ್ಲಾಸ್ ತಗೋತಾರೆ, ಆ ನಂತರ ನಾವು ನೀವು ಒಟ್ಟಿಗೆ ಮತ್ತೆ ಮಾತಾಡೋಣ, ಕಾಮೆಂಟ್ಸ್ ಮಾಡೋಣ, ಮತ್ತೆ ಸರ್ ಡಿಸ್ಕಷನ್ ಕೊನೆಗೆ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಮತ್ತು ಈ ಸಾಧನ ಯೂಟ್ಯೂಬ್ ಚಾನೆಲ್ನ ಒಂದು ಬೆಂಡ್. ನಮಸ್ಕಾರ ಸ್ನೇಹಿತರೆ, ನಾನು ಮೋಹನ್ ಕುಮಾರ್ ಶಿವಮೊಗ್ಗದಿಂದ. ನಿಮಗೆಲ್ಲರಿಗೂ ಸಾಧನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕದಲ್ಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯಂತ ದೊಡ್ಡ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಚಾನಲಲ್ಲಿ ಆಗಿರ್ತಕ್ಕಂತಹ ಸಾಧನ ಅಕಾಡೆಮಿಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಸಾಧನ ಅಕಾಡೆಮಿಯ ಮತ್ತು ಈ ಸಾಧನ ಯೂಟ್ಯೂಬ್ ಚಾನಲ್ನ ಒಂದು ಬೆಂಟರ್ ಆದಂತಹ ಮಂಜುನಾಥ್ ಸರ್ ಅವರಿಗೆ ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ನಾನು ನಿಮ್ಮ ಜೊತೆ ಮಾತಾಡೋದಕ್ಕೆ, ಈಗಾಗಲೇ ನಾನು ಸಾಧನ ಅಕಾಡೆಮಿಯ ಆಫ್ಲೈನ್ ಕ್ಲಾಸ್ಗಳಲ್ಲಿ ಕ್ಲಾಸಸ್ಸನ್ನು ಮಾಡಿದ್ದೆ, ಇದು ಸಾಧನ ಅಕಾಡೆಮಿಯ ಯೂಟ್ಯೂಬ್ ಚಾನಲಲ್ಲಿ ನಾನು ಮೊದಲ ವಿಡಿಯೋ ಇದಾಗಿದೆ ಅಂತಕ್ಕಂಥದ್ದು. ಫ್ರೆಂಡ್ಸ್, ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಇತಿಹಾಸ ಅಂತಕ್ಕಂಥದ್ದು ಒಂದು ದೊಡ್ಡ ಸಬ್ಜೆಕ್ಟ್ ಆಗಿದೆ. ಎ ಸ್ಟಡಿ ಆಫ್ ಫಾಸ್ಟ್ ಈವೆಂಟ್ಸ್, ಗತಕಾಲದ ಘಟನೆಗಳ ಅಧ್ಯಯನ ಇತಿಹಾಸ ಏನಿದೆ, ಔಟ್ ಟು ರೀಡ್ ಹಿಸ್ಟ್ರಿ. ಇವತ್ತಿನ ನನ್ನ ಟಾಪಿಕ್ ಏನು ಅಂದರೆ ಇತಿಹಾಸವನ್ನು ಓದುವುದು ಹೇಗೆ, ಆ್ಯಂಡ್ ದೆನ್ ಕ್ವಶನ್ ಅನಾಲಿಸಿಸ್, ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಹೇಗೆ ಮಾಡಬೇಕು, ಮತ್ತು ಪ್ರಶ್ನೆಗಳು ಯಾವ ವಿಧಾನದಲ್ಲಿ ಬರುತ್ತೆ. ಇದರ ಜೊತೆಗೆ ನಾನು ಇವತ್ತು ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟಪಡೋದೇನು ಅಂದರೆ ಈ ಕ್ವಶನ್ಸ್ ಕೇಳ್ತಕ್ಕಂಥ ಒಂದು 10 ಟೈಪ್ ಆಫ್ ಕ್ವಶನ್ಸನ್ನು ನಾನು ಇವತ್ತು ನಿಮಗೆ ಅನಾಲಿಸಿಸ್ ಮಾಡ್ತೀನಿ. ಅಂದರೆ ಈ ಇಸ್ವಿಗಳಲ್ಲಿ ಹೇಗೆ ಬರುತ್ತೆ, ನೆಕ್ಸ್ಟು ಸ್ಟೇಟ್ಮೆಂಟಲ್ಲಿ ಹೇಗೆ ಬರುತ್ತೆ, ಮ್ಯಾಟ್ ಫಾಲೋಯಿಂಗಲ್ಲಿ ಹೇಗೆ ಬರುತ್ತೆ, ಈ ಎಲ್ಲ ವಿಷಯಗಳನ್ನ ಕುರಿತು ನಾನಿವತ್ತು ಮಾತಾಡ್ತಾ ಹೋಗ್ತೇನೆ. ಆ್ಯಂಡ್ ದೆನ್ ಈ ದೀಪಾವಳಿ ಹಬ್ಬದ ಈ 7 ದಿನಗಳ ಸಾಧನಾ ಅಕಾಡೆಮಿಯ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ಮೂಡಿ ಬರಲಿ ಅಂತಕ್ಕಂಥದ್ದನ್ನು ಹೇಳ್ತಾ ನಾನಲ್ಲಿ ಒಂದು ಸಿಂಪಲ್ ಮತ್ತು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಹಿಸ್ಟ್ರಿ ಕೆಳಗೆ 7 ಅಂತ ಹಾಕಿದ್ದೀನಿ. ನೋಡಿ, ಹಿಸ್ಟ್ರಿ ಅಂತಕ್ಕಂಥ ಪದ 7 ಇದೆ. ಇತಿಹಾಸದಲ್ಲಿ ಲಕ್ಕಿ ನಂಬರ್ ಅಂದರೆ 7. ಯಾಕೆ 7 ಲಕ್ಕಿ ನಂಬರ್ ಅಂದರೆ, ನೋಡಿ, ಇಡೀ ಮಾಡರ್ನ್ ಹಿಸ್ಟ್ರಿ 7ನಲ್ಲೇ ಮುಗ್ದೋಗ್ಬಿಡುತ್ತೆ. ಪೋರ್ಚುಗೀಸರು ಭಾರತಕ್ಕೆ ಬಂದಿದ್ದು 1498 May 17. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ನಾಂದಿ ಆಡಿದ ಕದನ ಪ್ಲಾಸಿ ಕದನ ಆಗಿದ್ದು 1757. ಅದಾದ 100 ವರ್ಷಕ್ಕೆ ಏನು ಪ್ರಥಮ ಸ್ವತಂತ್ರ ಸಂಗ್ರಾಮ 1857 ಆಗ್ತದೆ. ಆದರೆ ಭಾರತಕ್ಕೆ ಸ್ವತಂತ್ರ ಬಂದಿದ್ದು 1947, 10 ವರ್ಷಗಳ ಮುಂಚೆ. 100 ವರ್ಷ ಆಗಬೇಕಿತ್ತು, 10 ವರ್ಷಗಳ ಮುಂಚೆ ಆಯಿತು ಅಂಥದ್ದು. ಬಹುಶಃ ಇದಕ್ಕೆಲ್ಲ ಕಾರಣ ನಮ್ಮ ರೆವಲ್ಯೂಷನರಿ ಥಾಟ್ಸ್ ಇರ್ಬೋದು, ಎಕ್ಸ್ಟ್ರೀಮಿಸ್ಟ್ ಥಾಟ್ಸ್ ಇರ್ಬೋದು, ತೀವ್ರಗಾಮಿಗಳದು, ಅಥವಾ ಇನ್ನಿತರೆ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಒಂದು ಒತ್ತಡಗಳಿರ್ಬೋದು. ಒಟ್ಟಾರೆಯಾಗಿ ಭಾರತ ಸ್ವತಂತ್ರಗೊಳ್ತು ಅಂತಕ್ಕಂಥದ್ದು. ಓಕೆ ಫ್ರೆಂಡ್ಸ್, ಇತಿಹಾಸವನ್ನು ಓದುವಲ್ಲಿ ನಾವು ಎಲ್ಲಿ ಫೇಲ್ಯೂರ್ ಆಗ್ತೇವೆ, ಇಲ್ಲಿ ಮಾಡರ್ನ್ ಹಿಸ್ಟ್ರಿಯನ್ನು ಜಾಸ್ತಿ ಓದಬೇಕು, ಏನ್ಷಿಯಂಟ್ ಆ್ಯಂಡ್ ಮಿಡಿವಲ್ ಆ್ಯಂಡ್ ಕರ್ನಾಟಕ ಇತಿಹಾಸವನ್ನು ಜಾಸ್ತಿ ಓದಬೇಕು, ಹಾಗಾದರೆ ಬೇಸಿಕ್ಕಾಗಿ ಯಾವ ಟೆಕ್ಸ್ಟ್ ಬುಕ್ಸ್ಗಳನ್ನು ಓದಬೇಕು ಅಂತಕ್ಕಂಥ ವಿಷಯಗಳನ್ನ ಕುರಿತು ಇವತ್ತು ಮಾತಾಡ್ತಾ ಹೋಗ್ತೇನೆ. ಫ್ರೆಂಡ್ಸ್, ನಾನೀಗ ತಗೊಂಡಿದ್ದೀನಿ ಇತಿಹಾಸ ಹಿಸ್ಟ್ರಿಗೆ ಸಂಬಂಧಿಸಿದಂತೆ ಒಂದು 5 ಏರಿಯಾಗಳನ್ನು ನಾನು ಕಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಆಧುನಿಕ ಭಾರತ ಇತಿಹಾಸ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ನೆಕ್ಸ್ಟ್ ಮಧ್ಯಕಾಲೀನ ಭಾರತ ಇತಿಹಾಸ, ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕದ ಇತಿಹಾಸ, ಕರ್ನಾಟಕ ಹಿಸ್ಟ್ರಿ, ಆ್ಯಂಡ್ ದೆನ್ ಪ್ರಾಚೀನ ಭಾರತ ಇತಿಹಾಸ, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಆ್ಯಂಡ್ ದೆನ್ ವರ್ಲ್ಡ್ ಹಿಸ್ಟ್ರಿ ಅಥವಾ ಕಂಟೆಂಪ್ರವರಿ ಸಮಕಾಲೀನ ವಿಶ್ವದ ಇತಿಹಾಸಗಳ ಬಗ್ಗೆ ಪ್ರಶ್ನೆಗಳು ಇತಿಹಾಸದಲ್ಲಿ ಇವೆಲ್ಲ ಬಂದಿರ್ಬೋದು. ಫ್ರೆಂಡ್ಸ್, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಸಿಲೆಬಸ್ ಇರ್ತಕ್ಕಂಥದ್ದು, ಹೆಚ್ಚು ಕ್ವಶನ್ಸ್ ಬರ್ತಕ್ಕಂಥದ್ದು ಹಿಸ್ಟ್ರಿಯಲ್ಲಿ, ಕಡಿಮೆನೇ ಆದರೂ ಬರ್ಬೋದು, ಜಾಸ್ತಿ ಆದರೂ ಬರ್ಬೋದು. ಅಂತಹ ಒಂದು ವಿಷಯಗಳನ್ನ ಕುರಿತು ಇವತ್ತು ನನಗೆ ಬಹಳ ಖುಷಿ ಆಗ್ತಾ ಇದೆ. ಅದು ಸಾಧನಾ ಅಕಾಡೆಮಿಯ ಯೂಟ್ಯೂಬ್ ಅಂದರೆ ದೊಡ್ಡ ಯೂಟ್ಯೂಬ್ ಚಾನಲ್ ನಮ್ಮ ರಾಜ್ಯದಲ್ಲಿ, ಅದು ಮಂಜುನಾಥ್ ಸರ್ ಅವರ ಒಂದು ಶ್ರಮದಿಂದ ಇವತ್ತು 7 ಲಕ್ಷವನ್ನು ದಾಟಿದೆ. ಇನ್ನೂ ಮುಂದೆ ಅತಿ ಶೀಘ್ರದಲ್ಲಿ 1 ಲಕ್ಷ ಕೋಟಿಯನ್ನು ಮುಟ್ಟಲಿ ಅಂತ ಹೇಳ್ತಾ ಇವತ್ತಿನ ಒಂದು ನನ್ನ ಈ ವಿಷಯಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೆಲ್ಲ ಓದಿರ್ತೀರ ಕಾಂಪಿಟೇಟಿವ್, ನಂದು ಒಂದು ಸಣ್ಣ ಅನುಭವ, ಈ ಸಣ್ಣ ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಫ್ರೆಂಡ್ಸ್,
ನೋಡಿ ಹಿಸ್ಟ್ರಿ ಅಂದ್ರೆ ನಿಮಗೆ ಫಸ್ಟ್ ಜಿ ಕೆ ಪೇಪರ್ಲಿ 100 ಕ್ವಶನ್ಸ್ ಇರುತ್ತೆ, ಅದರಲ್ಲಿ ಈ ಜಿ ಕೆ ಪೇಪರಿಗೆ ಸಂಬಂಧಿಸಿದಂತೆ ಹ್ಯೂಮನಿಟಿ ಸಬ್ಜೆಕ್ಟ್ಸ್ ಅಲ್ಲಿ 4 ಸಬ್ಜೆಕ್ಟ್ ಮೇಜರ್ ಆಗಿ ಕೇಳ್ತಾ ಹೋಗ್ತಾರೆ. ಬಟ್ ಅದರಲ್ಲಿ ಹಿಸ್ಟ್ರಿಲಿ ಎಷ್ಟು ಕ್ವಶನ್ಸ್ ಬರ್ಬೋದು ಪರ್ಸೆಂಟೇಜ್ ವೈಸ್ ನೋಡೋದಾದ್ರೆ 10-20 ಕ್ವಶನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ, 10-20 ಕ್ವಶನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಬಟ್ ಹಾಗಾದ್ರೆ ವೆಯ್ಟೇಜ್ ಏನು ಮಾಡ್ತಾರೆ ನೋಡಿ, ಇತಿಹಾಸದಲ್ಲಿ ಯಾವುದನ್ನು ಓದಬಾರ್ದು ಅನ್ನೋದು ಫಸ್ಟ್ ತಿಳ್ಕೋಬೇಕು. ನಮ್ಮಲ್ಲಿ ಏನು ಮಾಡಿಬಿಡ್ತಾರೆ, ಫಸ್ಟೇ ಈಗ ಸಿಂಧು ಸಿವಿಲೈಜೇಷನ್ ಅನ್ನು ಹೆಚ್ಚು ಓದೋದು, ನೆಕ್ಸ್ಟು ವೇದಿಕ್ ಸಿವಿಲೈಜೇಷನ್, ನೆಕ್ಸ್ಟು ದ ರೈಸ್ ಆಫ್ ನ್ಯೂ ರಿಲಿಜಿಯಸ್ಸು, ನೆಕ್ಸ್ಟು ಏನು ಮೌರ್ಯ ಡೈನೆಸ್ಟಿ ಗುಪ್ತ ಡೈನೆಸ್ಟಿ ಬರೋದಕ್ಕೆ ಎಕ್ಸಾಮ್ ಬಂದುಬಿಡುತ್ತೆ, 3 ಮಂತ್ ಆಗುತ್ತೆ. ಬಟ್ ವೆಯ್ಟೇಜ್ ಎಲ್ಲಿದೆ ಅಂತ ನೋಡ್ತಾ ಹೋಗೋಣ, ಇದೇ ಪ್ರಕಾರವಾಗಿ ಓದ್ತಾ ಹೋಗೋಣ. ಫ್ರೆಂಡ್ಸ್, ಈಗ ನಾವು ಮಾಡಬೇಕಾಗಿರೋದು ವಿತ್ ಇನ್ 3 ಮಂತಲ್ಲಿ ಒಂದು ಗೌರ್ಮೆಂಟ್ ಜಾಬ್ ಪಡೆಯೋಕ್ಕೆ ಹಿಸ್ಟ್ರಿಯನ್ನು ಮಿನಿಮೈಸ್ ಮಾಡಿ ಓದೋ ವಿಧಾನವನ್ನು ನಾನಿಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಅದ್ರ ಜೊತೆಗೆ ಎಷ್ಟು ಓದಿದರೂ ಹಿಸ್ಟ್ರಿ ಕ್ವಶನ್ಸ್ಗಳು ಭಿನ್ನವಾಗಿರುತ್ತೆ ಕ್ವಶನ್ ಪೇಪರಲ್ಲಿ ಅಂತಕ್ಕಂಥ ಪ್ರಶ್ನೆಗೆ ಸ್ವಲ್ಪ ಉತ್ತರವನ್ನು ನೀಡೋದಕ್ಕೆ ನಾನು ನಿಮ್ಮ ಜೊತೆ ಬಂದಿದ್ದೇನೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಆಧುನಿಕ ಭಾರತ ಇತಿಹಾಸದಲ್ಲಿ ಪ್ರತಿ ಪ್ರಶ್ನೆ ಪತ್ರಿಕೆಗಳಲ್ಲೂ ನಿಮಗೆ ಮೇಜರಾಗಿ ಈ 10-20 ಕ್ವಶನ್ಸಲ್ಲಿ ಈ 4-6 ಕ್ವಶನ್ಸ್ ಬರ್ಬೋದು ಮೇಜರ್. ನಾನು ಹೇಳ್ತಾ ಇರೋದು ಅಪ್ರಾಕ್ಸಿಮೇಟ್ಲಿ. ನೆಕ್ಸ್ಟ್, ಈ ಮಧ್ಯಕಾಲೀನ ಭಾರತದಲ್ಲಿ ಎಷ್ಟು ವೇಟೇಜ್ ಕೊಡ್ತಾನೆ, ಇಲ್ಲಿ 3-5 ಕ್ವಶನ್ಸ್ ವೇಟೇಜ್ ಕೊಡ್ಬೋದು. ನೋಡಿ, ಕರ್ನಾಟಕದಲ್ಲಿ ಎಷ್ಟು ಕೊಡ್ಬೋದು, 2-3 ಕ್ವಶನ್ಸ್ ವೇಟೇಜ್ ಕೊಡ್ಬೋದು. ಇದರ 2 ಕೇಳ್ಬೋದು ಆರ್ 3 ಕೇಳ್ಬೋದು. ನೆಕ್ಸ್ಟ್, ಏನ್ಷಿಯಂಟಲ್ಲಿ ಏನು ಕೇಳ್ಬೋದು, 1 ಕೇಳ್ಬೋದು ಅಥವಾ 2 ಕೇಳ್ಬೋದು. ಇಲ್ಲಿ ವಿಶ್ವದಲ್ಲೂ 1 or 2 ಕೇಳ್ಬೋದು ಅಂತಕ್ಕಂಥದ್ದು ಇದು ಅಪ್ರಾಕ್ಸಿಮೇಟ್ಲಿ ನಾನು ಆಗ್ತಾ ಇರೋದು ಅಪ್ರಾಕ್ಸಿಮೇಟ್ಲಿ. ಹಾಗಾದ್ರೆ ಎಷ್ಟು ವೆಯ್ಟೇಜ್ ಇರದೆ ಅದು ಅಂದರೆ ಮಾಡರ್ನಿಸ್ಟ್ಗೆ, ಹೆಚ್ಚು ವೆಯ್ಟೇಜ್ ಇರದೆ ಅದು ಅಂದರೆ ಮಾಡರ್ನಿಸ್ಟ್ಗೆ. ನೋಡಿ, ಈ ಮಾಡರ್ನ್ ಹಿಸ್ಟ್ರಿಗೆ ಸಂಬಂಧಿಸಿದಂತಹ ವಿಷಯಗಳು ಮತ್ತು ಮಧ್ಯಕಾಲೀನ ಭಾರತ ಇತಿಹಾಸಕ್ಕೆ ಕರ್ನಾಟಕ ಮತ್ತು ಪ್ರಾಚೀನ ಮತ್ತು ಇದಕ್ಕೆ ಸಂಬಂಧಿಸಿದಂಥ ವಿಷಯಗಳು ಟೋಟಲ್ ನಾವಿಲ್ಲಿ ನೋಡೋದಾದರೆ ಏನು 10-20 ಕ್ವಶನ್ಸ್ ಏನು ಹೇಳಿದ್ದೀನಿ ಈ ಏರಿಯಾದಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು. ಅಪ್ರಾಕ್ಸಿಮೇಟ್ಲಿ ನಮಗೆ ಕೇಳ್ತಾ ಹೋಗ್ಬೋದಾದಂಥ ಏರಿಯಾ. ಫ್ರೆಂಡ್ಸ್, ಹಾಗಾದರೆ ನಾವು ಟೆಕ್ಸ್ಟ್ ಬುಕ್ಸ್ಗಳನ್ನು ಪ್ಯೂರ್ ಟೆಕ್ಸ್ಟ್ ಬುಕ್ಸ್ಗಳನ್ನು ಫಸ್ಟ್ ಓದಬೇಕು. ಈಗಾಗಲೇ ನಾನು ಮೊದಲಿಗೆ ಮಾತಾಡಿದ್ದೇನೆ. ನೋಡಿ, ಇಷ್ಟು 5 ಏರಿಯಾಗಳಲ್ಲಿ ನಾವು ವಿತ್ ಇನ್ 3 ಮಂತಲ್ಲಿ ಮಿನಿಮೈಸ್ ಮಾಡಿ ಓದಬೇಕಾದಂಥದ್ದು ಮುಖ್ಯವಾದಂಥ ಸಿಲೆಬಸ್ಗಳು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹೆಚ್ಚು ಮಾಡರ್ನ್ ಹಿಸ್ಟ್ರಿಯಲ್ಲಿ 6 ಯೂನಿಟನ್ನು ಇಂಪಾರ್ಟೆಂಟ್ ಆಗಿ ನೋಡ್ಬೋದು. ಮಿಡಿವಲಲ್ಲಿ ನಿಮಗೆ ಮೊಘಲ್ ಡೈನೆಸ್ಟಿ, ಡೆಲ್ಲಿ ಆ್ಯಂಡ್ ಮರಾಠಸ್ ಮತ್ತು ವಿಜಯನಗರ ಬಹುಮನಿ ಇವನ್ನ ಕಾನ್ಸಂಟ್ರೇಷನ್ ಮಾಡಿ ಈ ಕರ್ನಾಟಕ ಇತಿಹಾಸದಲ್ಲೂ ಸಹ ಅಷ್ಟು ಓದಬೇಕಾಗುತ್ತೆ. ನಾವು ಕರ್ನಾಟಕ ಆಗಿರೋದ್ರಿಂದ ಕೆಲವೊಂದು ಟೈಮ್ 7-8 ಪ್ರಶ್ನೆಗಳು ಕರ್ನಾಟಕ ಇತಿಹಾಸದಲ್ಲೇ ಬಂದಿದೆ. ಯಾಕೆ ಇದಕ್ಕೆ ಮುಖ್ಯ ಅಂದರೆ, ಇತಿಹಾಸ ಹೇಗೆ ಕ್ವಶನ್ಸ್ಗಳಾಗುತ್ತೆ ಅಂದರೆ, ಅದು ಅಪ್ರಾಕ್ಸಿಮೇಟ್ಲಿ ಈಗ ನಾನು ಕೆ ಎಸ್ ಎಕ್ಸಾಮಲ್ಲಿ ಲಾಸ್ಟ್ ಎಕ್ಸಾಮ್ಗಳಲ್ಲಿ ನೋಡಿದಂತೆ ಕೆ ಎಸ್ ಎಕ್ಸಾಮಲ್ಲಿ ನೋಡಿ, 2015 11 ಕ್ವಶನ್ಸ್ ಬಂದಿದೆ ಹಿಸ್ಟ್ರಿಯಲ್ಲಿ. ನೆಕ್ಸ್ಟು 2017 ಬಂದಿರತಕ್ಕಂಥ ಕ್ವಶನ್ಸು ಟೋಟಲ್ 25 ಕ್ವಶನ್ಸ್ ಬಂದಿದೆ. 2020 ಬಂದಿರತಕ್ಕಂಥದ್ದು ಆಗಸ್ಟಲ್ಲಿ 17 ಪ್ರಶ್ನೆಗಳು ಬಂದಿದೆ. ಹಾಗಾಗಿ ಹಿಸ್ಟ್ರಿಯಲ್ಲಿ 10 ಕೇಳ್ಬೋದು, 20 ಕೇಳ್ಬೋದು, ಅದಕ್ಕಿಂತ ಜಾಸ್ತಿ ಆಗ್ಬೋದು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅತಿ ಹೆಚ್ಚು ಸಿಲೆಬಸ್ ಇರೋದು ಹಿಸ್ಟ್ರಿ. ಬಟ್ ಆದರೆ ಏನು ಚೇಂಜಸ್ ಇಲ್ಲ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಥರ, ಕರೆಂಟ್ ಅಫೇರ್ಸ್ ಥರ ಏನು. 1857 ಫಸ್ಟ್ ಇಂಡಿಪೆಂಡೆಂಟ್ ವಾರ್ ಅಂದರೆ ಅದು ಆವಾಗಲೇ ಇರುತ್ತೆ. ಬಟ್ ಹಾಗಾಗಿ ವೆರಿ ಇಂಟ್ರೆಸ್ಟಿಂದ ನೀವು ಇದನ್ನು ಓದಬೇಕು. ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಜೊತೆಗೆ ರೈಟ್ ವರ್ಕನ್ನು ಮಾಡ್ತಾ ಹೋಗಿ ಖಂಡಿತ ಹೆಲ್ಪ್ ಆಗುತ್ತೆ. ರೈಟ್ ವರ್ಕ್ ಅಂದರೆ ಓಲ್ಡ್ ಕ್ವಶನ್ ಪೇಪರ್ ಲಾಸ್ಟ್ 3 ಇಯರ್ಸ್ದು ಏನು ಬಂದಿದೆ ಆ ಕ್ವಶನ್ಸ್ ಮೇಲೆ ನಾನು ಇವತ್ತು ಏನು ಕ್ವಶನ್ಸ್ಗಳನ್ನ ಹೇಗೆ ಅನಾಲಿಸಿಸ್ ಮಾಡ್ಬೋದು, ಆ ಅನಾಲಿಸಿಸ್ ಮೆಥಡಲ್ಲಿ ಮತ್ತೆ ಕ್ವಶನ್ಸ್ ಹೇಗೆ ಬರ್ಬೋದು ಅಂತ ಮಾತಾಡ್ತಾ ಹೋಗ್ತೇನೆ. ಸಿಂಪಲ್ ಇಂದ ಡಿಫಿಕಲ್ಟಿ ಲೆವೆಲಿಗೆ ಕ್ವಶನ್ಸನ್ನು ತಗೊಂಡಿದ್ದೀನಿ. ಇವತ್ತಿನ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಮುಖ್ಯವಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ ಎಲ್ಲ ವಿಭಾಗದಲ್ಲಿ UPSCಯಿಂದ ಹಿಡಿದು KPSC ಗ್ರೂಪ್ ಸಿವರೆಗೂ ಕ್ವಶನ್ ಪತ್ರಿಕೆಗಳನ್ನು ನಾವು ಅನಾಲಿಸಿಸ್ ಮಾಡಿದ್ದೀವಿ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ. ಫ್ರೆಂಡ್ಸು, ಸಿಂಪಲ್ ಆಗಿರೋ ಕ್ವಶನ್ಸಿಂದ ಡಿಫಿಕಲ್ಟಿ ಕ್ವಶನ್ಸ್ಗಳು 10 ವಿಧದಂಥ ಕ್ವಶನ್ಸ್ಗಳನ್ನು ನಾನಿವತ್ತು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ನೋಡಿ, ಇಯರ್ ವೈಸ್ ಕ್ವಶನ್ಸ್ ಹೇಗೆ ಕೇಳ್ತಾನೆ ಈವೆಂಟ್ಸ್ ವೈಸಲ್ಲಿ, ನೆಕ್ಸ್ಟ್ ಗ್ರಂಥಗಳಿಗೆ ಸಂಬಂಧಿಸಿದಂತೆ ಹೇಗೆ ಕೇಳ್ತಾನೆ, ಸ್ಟೇಟ್ಮೆಂಟ್ ವೈಸ್ ಹೇಗೆ ಕೇಳ್ತಾನೆ, ಕ್ರೊನಾಲಜಿಕಲ್ ಆರ್ಡರ್ಲಿ ಕ್ವಶನ್ಸ್ ಏನು ಬರುತ್ತೆ, ಮ್ಯಾಥ್ ಫಾಲೋಯಿಂಗಲ್ಲಿ ಕ್ವಶನ್ಸ್ ಯಾವ ರೀತಿ ಬರುತ್ತೆ, ನೆಕ್ಸ್ಟ್ AB ಸರಿಯಾಗಿದೆ, BC ಸರಿಯಾಗಿದೆ, ಈ ರೈಟ್ ಆನ್ಸರ್ ಬಗ್ಗೆ ಹೇಗೆ ಕ್ವಶನ್ಸ್ ಕೇಳ್ತಾನೆ, ಮತ್ತು AR ಅಂದರೆ ಏನು, ನಮಗೆ ಕಾರಣಗಳನ್ನು ಏನು ಕೊಡಬೇಕು ಮತ್ತು ಪ್ರಸ್ತಾಪನೆಯನ್ನು ಏನು ಮಾಡಬೇಕು ಅಂತಕ್ಕಂಥದ್ದು ರೀಸನ್ ಮತ್ತು ಅಶ್ಯೂರೆನ್ಸಿಗೆ ಸಂಬಂಧಿಸಿದಂಥ ಕ್ವಶನ್ಸ್ಗಳನ್ನು ನಾನಿವತ್ತು ನಿಮ್ಮ ಜೊತೆ ಮಾಡ್ತೇನೆ. ಈಗ ಇತ್ತೀಚೆಗೆ ಇನ್ನೊಂದು ಕ್ವಶನ್ಸ್ ಏನು ಅಂದರೆ, ಈ ಡೆಫಿನೇಷನ್ಸ್ ವೈಸ್ ಕೇಳ್ತಾ ಇದ್ದಾನೆ, ಡೆಫಿನೇಷನ್ಸ್ಗಳು ಅಥವಾ ಯಾರ ಪ್ರಕಾರವಾಗಿದ್ದಂಥದ್ದು ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾನೆ. ಅಷ್ಟು ವಿಷಯಗಳನ್ನ ಮಾತಾಡ್ತಾ ಹೋಗೋಣ. ಗುಡ್ ದ ಫಸ್ಟ್ ಕ್ವಶನ್ ಫ್ರೆಂಡ್ಸ್, ಈಗಿದೆ ಪ್ರಶ್ನೆ ಏನಿದೆ, ಎಲ್ಲರೂ ಓದಿರ್ತಾರೆ, ಅದಕ್ಕೆ ಆನ್ಸರ್ ಗೊತ್ತಾಗಿರ್ಬೋದು. ಆದರೂ ವಿಶೇಷವಾಗಿ ನಮ್ಮ ಬೇಸಿಕ್ಕಾಗಿ ಓದ್ತಕ್ಕಂಥ ಮಕ್ಕಳಿಗೆ ಕನ್ಫ್ಯೂಸ್ ಆಗ್ಬೋದು ಅಂತ ಮಾತಾಡ್ತಾ ಹೋಗ್ತೀನಿ. ಪ್ರಶ್ನೆ ಹೇಗಿದೆ,
ಮಹಾತ್ಮ ಗಾಂಧೀಜಿಯವರು ಅಥವಾ ಗಾಂಧಿಯವರು ಯಾವ ವರ್ಷದಲ್ಲಿ ನಾನ್ ಕೋಆಪರೇಷನ್ ಮೂಮೆಂಟ್ ಅನ್ನು ಪ್ರಾರಂಭಿಸಿದರು ಇನ್ ವಿಚ್ ಇಯರ್ ಡಿಡ್ ಮಹಾತ್ಮ ಗಾಂಧೀಜಿ ಲಾಂಚ್ ನಾನ್ ಕೋಆಪರೇಟಿವ್ ಮೂಮೆಂಟ್ ಅಂತಕ್ಕಂಥ ವಿಷಯಗಳನ್ನು ನಾನು ಇವತ್ತು ಮಾತಾಡ್ತಾ ಹೋಗ್ತೇನೆ ಫ್ರೆಂಡ್ಸ್ ಬಹುಶಃ ನನಗನ್ಸಿದಂಗೆ ಇದರಲ್ಲಿ ಎರಡು ಕ್ವಶನ್ಸ್ 50-50 ಮಾಡ್ಕೊಳ್ಳೋಣ 1942 1919 1919 ನಿಮಗೆ ಕನ್ಫ್ಯೂಸ್ ಆಗಲ್ಲ ಅನ್ಸುತ್ತೆ ಆದರೆ ಏನಾದರೂ ಹೆಚ್ಚು ಓದಿ ಕಡಿಮೆ ಓದ್ದವ್ರಿಗೆ ಇವೆರಡು ಕನ್ಫ್ಯೂಸ್ ಆಗ್ಬೋದು 1920 ಮತ್ತು 1930 ಭಾರತ ಸ್ವತಂತ್ರ ಹೋರಾಟಕ್ಕೆ ಈ ಭಾರತದ ಸ್ವತಂತ್ರ ಹೋರಾಟಕ್ಕೆ ಮೂರು ಸೋಪಾನಗಳಿದೆ ಅದು ಒಂದು ನಾನ್ ಕೋಆಪರೇಟಿವ್ ಮೂಮೆಂಟ್ ಸಿವಿಲ್ ಡಿಸೋಬಿಡಿಯಂಟ್ ಮೂಮೆಂಟ್ ಮತ್ತು ಕ್ವಿಟ್ ಇಂಡಿಯಾ ಮೂಮೆಂಟ್ ಅಸಹಕಾರ ನಾಗರಿಕ ಕಾನೂನು ಭಂಗ ಚಳವಳಿ ಮತ್ತು ಈ ಕ್ವಿಟ್ ಇಂಡಿಯಾ ಚಳವಳಿಗೆ ಸಂಬಂಧಿಸಿದಂತೆ ಬಟ್ ಈ ನಾಲ್ಕು ಆಪ್ಷನ್ಸಲ್ಲಿ ನಾವು ಪ್ರಶ್ನೆಗಳನ್ನು ಹೇಗೆ ಆನ್ಸರ್ ಮಾಡ್ಬೋದು ನಾವು ಓದಿದ್ದು ಹೆಂಗೆ ಎಕ್ಸಾಮಲ್ಲಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಇಲ್ಲಿ 1919 ಮೂರು ಅಂಶಗಳು ಈವೆಂಟ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಹೋಗ್ಬೋದು ನೋಡಿ ಮಾರ್ಚ್ 21ಕ್ಕೆ ರೌಲತ್ ಆ್ಯಕ್ಟ್ ಆಗುತ್ತೆ ಬ್ಲ್ಯಾಕ್ ಆ್ಯಕ್ಟ್ ಆಗುತ್ತೆ 1919 ನೆಕ್ಸ್ಟ್ ಅದೇ ಏಪ್ರಿಲ್ 13ಕ್ಕೆ ಏನು ಜಲಿಯಾನ್ ವಾಲಾಬಾಗ್ ಮೆಸ್ಕರಿ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ ನೆಕ್ಸ್ಟ್ ಅದಾದ ಮೇಲೆ ಏನಾಗುತ್ತೆ ಅಕ್ಟೋಬರಲ್ಲಿ ಖಿಲಾಫತ್ ಮೂಮೆಂಟ್ ಆಗುತ್ತೆ ಖಿಲಾಫತ್ ಮೂಮೆಂಟ್ ಆಗುತ್ತೆ ಮಾರ್ಚ್ ಏಪ್ರಿಲ್ ಅಕ್ಟೋಬರಲ್ಲಿ ಇದು ಆದ ನಂತರ ಖಿಲಾಫತ್ ಮೂಮೆಂಟ್ ಆದ ನಂತರ ಏನಾಗುತ್ತೆ ಇದು ಮುಂದುವರಿತಾ ಇದ್ದಾಗೆ ನಮ್ಮಲ್ಲಿ 1920 ಏನಾಗುತ್ತೆ ಅಂದರೆ ಈ ನಾನ್ ಕೋಆಪರೇಟಿವ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ನೋಡಿ ಅಸಹಕಾರ ಅಂದರೆ ವೆರಿ ಸಿಂಪಲ್ ಗಾಂಧೀಜಿಯ ನೇತೃತ್ವದಲ್ಲಿ ನಡೆದಂಥದ್ದು ಗಾಂಧೀಜಿಯವರು ಒಂದು ನೇತೃತ್ವದಲ್ಲಿ ಅವರು ಪ್ರಥಮ ರಾಷ್ಟ್ರೀಯ ಚಳವಳಿ ಯಾವುದು ಅಂದರೆ ರೌಲತ್ ಆ್ಯಕ್ಟ್ ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಬಟ್ ವೈಯಕ್ತಿಕ ಚಳವಳಿ ಯಾವುದು ಅಂದರೆ ಚಂಪಾರಣ್ಯ ಈ ನಾನ್ ಕೋಆಪರೇಟಿವ್ ಮೂಮೆಂಟಲ್ಲಿ ನೋಡಿ ವೆರಿ ಸಿಂಪಲ್ ಅಸಹಕಾರ ಅಂದರೆ ಬ್ರಿಟಿಷರಿಗೆ ಸಹಕಾರವನ್ನು ನೀಡದೇ ಇರತಕ್ಕಂತಹ ನಾನ್ ಕೋಆಪರೇಟಿವ್ ಮೂಮೆಂಟ್ ಈ ಒಂದು ಅಸಹಕಾರ ಚಳವಳಿ ಭಾರತ ಸ್ವತಂತ್ರ ಹೋರಾಟಕ್ಕೆ ಮೊದಲ ಸೋಪಾನವಾಗಿತ್ತು ಗಾಂಧೀಜಿಯವರ ನೇತೃತ್ವದಲ್ಲಿ ನಡೀತು ಅಂತಕ್ಕಂಥದ್ದು 1920 ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕನ್ಫ್ಯೂಸ್ ಆದರೆ ನೀವು ಸಿವಿಲ್ ಡಿಸೋಬಿಡಿಯಂಟ್ ಮೂಮೆಂಟ್ ಬಗ್ಗೆ ಕನ್ಫ್ಯೂಸ್ ಆಗ್ಬೋದು ಅಂತ ಆಪ್ಷನ್ಸನ್ನು ಇಟ್ಕೊಂಡಿದ್ದೇನೆ ಹಾಗಾದರೆ 1930 ಆದಂಥದ್ದು ಏನೇನು ಅಂತಕ್ಕಂಥದ್ದು ನೋಡೋದಾದರೆ ನೋಡಿ ಸಿವಿಲ್ ಡಿಸೋಬಿಡಿಯಂಟ್ ಮೂಮೆಂಟ್ ಏನಿದೆ ನಾಗರಿಕ ಕಾನೂನು ಭಂಗ ಚಳವಳಿಯಲ್ಲಿ 78 ಜನ ಅನುಯಾಯಿಗಳು ಮತ್ತು ಮೈಲಾರ ಮಹಾದೇವಪ್ಪಗೆ ಸಂಬಂಧಿಸಿದಂತೆ ಈಗಾಗಲೇ ಕ್ವಶನ್ಸ್ಗಳನ್ನು KS ಲೆವೆಲಲ್ಲೂ ಕೇಳ್ತಾ ಹೋಗಿದ್ದಾರೆ 1930 ಅದೇ ವರ್ಷ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸಹ ನಡೀತು ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ 30-31 ನಡೀತು ನೋಡಿ ಹಾಗಾದರೆ ಲಾಸ್ಟ್ 1942 ಕ್ರಿಪ್ಸ್ ಮತ್ತು ಕ್ವಿಟ್ ಇಂಡಿಯಾ ಮೂಮೆಂಟ್ ಈ ಮೂರು ಏನಿದೆ ಭಾರತ ಸ್ವತಂತ್ರಕ್ಕೆ ಸೋಪಾನಗಳಾಯಿತು ಅಂತಕ್ಕಂಥದ್ದು ಈ ಅಸಹಕಾರ ಚಳವಳಿ ನಡೆದದ್ದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಈ ಪ್ರಶ್ನೆ ಹೇಗಿದೆ ಅಂದರೆ ಒಂದು ಇಯರ್ ವೈಸ್ ಕ್ವೆಶನ್ಸ್ಗಳನ್ನ ಕೇಳ್ತಾರೆ ಇದು ಒಂದು ಮೆಥಡ್ ಪ್ರಶ್ನಾ ವಿಧಾನದಲ್ಲಿ ನೋಡಿ ಬಹುಶಃ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನೀವು ಎದುರಿಸುವಾಗ ಗಾಂಧಿ ಯುಗದ ಮೇಲೆ ಪ್ರಶ್ನೆಗಳು ಇಲ್ಲದೇ ಇರತಕ್ಕಂಥ ಪ್ರಶ್ನೆಗಳು ತುಂಬ ಪ್ರಶ್ನೆ ಪತ್ರಿಕೆ ತುಂಬ ವಿರಳ ಹಾಗಾಗಿ ಈ ಗಾಂಧಿ ಇರ ಏನಿದೆ ಇದನ್ನು ಚೆನ್ನಾಗಿ ಓದ್ಕೋಬೇಕು ಇವೆಂಟ್ಸನ್ನು ಸಹ ಚೆನ್ನಾಗಿ ಓದ್ಕೋಬೇಕು ಆಲ್ಮೋಸ್ಟ್ ಇರುತ್ತೆ ನನ್ನ ಪ್ರಕಾರ ಹಾಗಾಗಿ ಇಲ್ಲದೇ ಇರ್ಬೋದು 1% 99% ಇರುತ್ತೆ ಹಾಗಾಗಿ ಈ ಇವೆಂಟ್ಸ್ಗಳನ್ನು ನೀವು ಓದ್ಕೋಬೇಕು ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಒಂದು ಕ್ವಶನ್ಸು ಅವರ ಇವೆಂಟ್ಸ್ ಬಗ್ಗೆ ನಾನು ಮಾತಾಡಿದೆ ಫ್ರೆಂಡ್ಸ್ ಹಾಗಾಗಿ ಮಾಡರ್ನ್ ಹಿಸ್ಟ್ರಿಯನ್ನು ಫಸ್ಟ್ ಓದೋದಕ್ಕೆ ಸ್ಟಾರ್ಟ್ ಮಾಡಿ ಹೇಗೆ ಓದಬೇಕು ಅನ್ನೋದಕ್ಕೆ ಅದರಲ್ಲೊಂದು 6 ಯೂನಿಟನ್ನು ಓದಿ ಫಸ್ಟ್ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡೋದು 8th, 9th, 10th ಜೊತೆಗೆ 2nd PUC ಬುಕ್ಸನ್ನು ಒಂದು ಸಾರಿ ಮುಗಿಸಿ ಅದು ಮುಗಿದ ಮೇಲೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬುಕ್ಸ್ಗಳನ್ನು ಓದ್ತಾ ಹೋಗಿ ಟೆಕ್ಸ್ಟ್ ಬುಕ್ಸ್ DSCERT ಆದಮೇಲೆ ಓಕೆ ಫ್ರೆಂಡ್ಸ್ ಗೋ ಟು ದ ಒಂದೇ ಪ್ರಶ್ನೆ ಒಂದು ಇಯರ್ ಮೇಲೆ ಇರುತ್ತೆ ನೆನಪಿರಲಿ ಯಾವುದಾದ್ರೂ ಕೇಳ್ಬೋದು ನೋಡಿ ಫ್ಲಾಸಿಕ್ ಕದನ ಕೇಳ್ಬೋದು ಏನು ಕಳಿಂಗ ಯುದ್ಧದ ಬಗ್ಗೆ ಕೇಳ್ಬೋದು ಮತ್ತು ಹಳದಿಘಾಟ್ ಕದನದ ಬಗ್ಗೆ ಕೇಳ್ಬೋದು ಯಾವುದಾದ್ರೂ ಒಂದು ರಕ್ಕಸತಂಗಡಿ ಕದನದ ಬಗ್ಗೆ ಕೇಳ್ಬೋದು ಒಂದು ಇಯರ್ ವೈಸ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ಒಂದು ಇಯರ್ ಇರುತ್ತೆ ನೆಕ್ಸ್ಟು ಎರಡನೇ ಕ್ವಶನ್ಸ್ ಏನಿದೆ ಅಂದರೆ ಈ ಕ್ವಶನ್ಸ್ ಆಲ್ಮೋಸ್ಟ್ ಅಡ್ಮಿನಿಸ್ಟ್ರೇಷನ್ ಮೆಥಡ್ ಮೇಲೆ ಬಂದಿದೆ ಯಾವುದೇ ಒಬ್ಬ ಕಿಂಗ್ ಅಡ್ಮಿನಿಸ್ಟ್ರೇಷನ್ ಮೆಥಡನ್ನು ಹೇಗೆ ಮಾಡ್ತಾನೆ ಅಂತಕ್ಕಂಥ ವಿಷಯಗಳನ್ನ ಕುರಿತು ನಾನಿಲ್ಲಿ ಮಾತಾಡ್ತಾ ಹೋಗ್ತಾನೆ ಪ್ರಶ್ನೆ ಹೀಗಿದೆ ಗೋ ಟು ದ ಸೆಕೆಂಡ್ ಕ್ವಶನ್ಸ್ ಮಿಲಿಟರಿ ಸುಧಾರಣೆಗಳಾದ ಹುಲಿಯಾ ಮತ್ತು ದಾಗನ್ನು ಡಾಗ್ನಿಂದ ಡ್ಯಾಶ್ನಿಂದ ಪರಿಚಯಿಸಲಾಗಿದೆ ಡ್ಯಾಶ್ ವ್ಯಕ್ತಿಯಿಂದ ಪರಿಚಯಿಸಲಾಗಿದೆ ದ ಮಿಲಿಟರಿ ರಿಫಾರ್ಮ್ಸ್ ಸಚ್ ಆಸ್ ಹುಲಿಯಾ ಅಂಡ್ ಡಾಗ್ ವಾಸ್ ಇಂಟ್ರೊಡ್ಯೂಸ್ ಅಂದರೆ ಇಂಟ್ರೊಡಕ್ಟ್ ಬೈ ಅಂತ ಇದೆ ಇಂಟ್ರೊಡಕ್ಟ್ ಮಾಡಿದವ್ರು ಯಾರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಅಂತಕ್ಕಂಥದ್ದು ನೋಡಿ ನಾಲ್ಕು ಆಪ್ಷನ್ಸ್ ಈಗಿದೆ
ಕುತುಬುದ್ದೀನ್ ಐಬಕ್ ಇದೆ, ಅಲ್ಲಾವುದ್ದೀನ್ ಖಿಲ್ಜಿ ಇದೆ, ಮೊಹಮ್ಮದ್ ಬಿನ್ ತುಗಲಕ್ ಇದೆ, ಇಲ್ತಮಶ್ ಇದೆ. ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತಕ್ಕಂಥದ್ದನ್ನು ನಾನಿಲ್ಲಿ ಮಾತಾಡ್ತಾ ಹೋಗೋದಾದ್ರೆ ನೋಡಿ, ಇಲ್ಲಿ ಫಸ್ಟ್ ಎರಡು ಪ್ರಶ್ನೆಗಳು ಕನ್ಫ್ಯೂಸ್ ಆಗ್ಬೋದು. ಹುಲಿಯಾ ಅಂತಿದೆ, ಧಾಗ್ ಅಂತಿದೆ. ನೋಡಿ, ಇಲ್ಲಿ ಕುತುಬುದ್ದೀನ್ ಐಬಕ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಗಲಕ್ ಮತ್ತು ಇಲ್ತಮಶ್ ಮೋಸ್ಟ್ಲಿ ಕನ್ಫ್ಯೂಸ್ ಆಗಲ್ಲ, ಫಸ್ಟ್ ಆ್ಯಂಡ್ ಲಾಸ್ಟ್ ಕನ್ಫ್ಯೂಸ್ ಆಗಲ್ಲ, ಈ ಎರಡರಲ್ಲಿ ಕನ್ಫ್ಯೂಸ್ ಆಗ್ಬೋದು ಅನಿಸುತ್ತೆ. ಯಾಕೆ, ಸುಧಾರಣೆಗಳಂದಾಗ ಒಬ್ಬ ನಾಣ್ಯಗಳ ಸುಧಾರಣೆಗೆ ತಂದಿದ್ದಾನೆ, ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ತಂದಿದ್ದಾನೆ, ಮತ್ತು ಸಾಲದ ಸುಧಾರಣೆಗಳನ್ನು ತಂದಿದ್ದಾನೆ, ಇವನೊಬ್ಬ ಮಾರುಕಟ್ಟೆ ಸುಧಾರಣೆಯನ್ನು ತಂದಿದ್ದಾನೆ, ಸೈನಿಕ ಸುಧಾರಣೆ, ಹಾಜರಾತಿ ಪದ್ಧತಿಗಳು, ಈ ಥರದ್ದೆಲ್ಲ ನೆನಪಿಟ್ಕೊಂಡಾಗ ಏನಾಗುತ್ತೆ, ಸ್ವಲ್ಪ ಗೊಂದಲ ಆಗ್ಬೋದು. ಫ್ರೆಂಡ್ಸ್, ಮೇಜರಾಗಿ ನಾವಿಲ್ಲಿ ನಾಲ್ಕು ಆಪ್ಷನ್ಸಲ್ಲಿ ನೋಡಿದಾಗ ಏನು, 1202ರಲ್ಲಿ ದೆಹಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಯಾರು, 206ಕ್ಕೆ ಸಂಬಂಧಿಸಿದಂತೆ ಸರ್, 206ಕ್ಕೆ ಸಂಬಂಧಿಸಿದಂತೆ ಕೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಅದಾದಮೇಲೆ ಕುತುಬುದ್ದೀನ್ ಐಬಕ್ಕನಿಗೆ ಸಂಬಂಧಿಸಿದಂಥ ಪ್ರಶ್ನೆ ಏನು ಬರ್ಬೋದು, ಲಾಕ್ ಬಕ್ಷ ಅಂತ ಯಾಕೆ ಕರಿತಾ ಇದ್ರು ಅವನಿಗೆ ಅಂತ ಕೇಳ್ಬೋದು. ನೆಕ್ಸ್ಟ್ ಲಾಕ್ ಬಕ್ಷ ಆದಮೇಲೆ ಅವನಿಗೆ ಬೇಕಾದಂಥ ಕುತುಬ್ ಮೀನರ್ ನಿರ್ಮಾಣ ಆದ್ದು ಹೇಗೆ ಏನು ಅಂತಕ್ಕಂಥದ್ದನ್ನು ಕೇಳ್ಬೋದು. ಯಾರ ಕಾಲದಲ್ಲಿ ಆರಂಭ ಆಯಿತು, ಯಾರ ಕಾಲದಲ್ಲಿ ಮುಕ್ತಾಯ ಆಯಿತು ಅಂತಕ್ಕಂಥ ಪ್ರಶ್ನೆ ನಿಮಗೆ ಕೇಳ್ತಾ ಹೋಗ್ಬೋದು. ನೆಕ್ಸ್ಟು ಏನು, 1210ರಲ್ಲಿ ಪೋಲೋ ಆಟ ಆಡುವಾಗ ಮರಣ ಹೊಂದಿದ್ದಂಥವನು ಕುತುಬ್ ಮೀನರ್, ಅಂದರೆ ಕುತುಬುದ್ದೀನ್ ಐಬಕ್, ದ ಫೌಂಡರ್ ಆಫ್ ದಿಲ್ಲಿ ಡೈನೆಸ್ಟಿ, ಈ ಪ್ರಶ್ನೆಯನ್ನು ಸಹ ಕೇಳ್ತಾ ಹೋಗ್ಬೋದು. ಹಾಗೆ ಈ ಕುತುಬುದ್ದೀನ್ ಐಬಕ್ ಇಲ್ಲಿ ಈ ಪದ್ಧತಿಗಳನ್ನು ಇನ್ನು ಮೊದಲ ವ್ಯಕ್ತಿಯಾಗಿದ್ದರಿಂದ ಭಾರತದಲ್ಲಿ ಇವನ್ನ ಸುಧಾರಣೆ ತರೋದಿಕ್ಕಾಗಲ್ಲ. ಆದರೆ ಈ ದೆಹಲಿ ಸಿಂಹಾಸನದಲ್ಲಿ ಒಂದು ಬೃಹತ್ ಸೇನೆಯನ್ನು ಕಟ್ಟಿದವನು, ಮಾರುಕಟ್ಟೆ ಸುಧಾರಣೆಯನ್ನು ತಂದವನು, ಹಾಜರಾತಿ ಪದ್ಧತಿ ಮತ್ತು ಸೈನಿಕರಿಗೆ ವೇತನವನ್ನು ನೀಡಿದಂಥವನು, ಮತ್ತು ಹುಲಿಯಾ ದಾಗ್ ಅಂತಕ್ಕಂಥ ಪದ್ಧತಿಗಳನ್ನು ಜಾರಿಗೆ ತಂದಂಥವನು ಯಾರು ಅಂದರೆ ಈ ಅಲ್ಲಾವುದ್ದೀನ್ ಖಿಲ್ಜಿ. ದಕ್ಷಿಣ ಭಾರತದ ಮೇಲೆ ಮಲ್ಲಿಕ್ ಆಫರ್ನ ಇಟ್ಕೊಂಡು ದಾಳಿ ಮಾಡಿ ಕೊಯ್ನೂರು ವಜ್ರವನ್ನು ಉತ್ತರ ಭಾರತಕ್ಕೆ ಕೊಂಡೊಯ್ದಂತಹ ಈ ಅಲ್ಲಾವುದ್ದೀನ್ ಖಿಲ್ಜಿಯ ವಿಶೇಷತೆಗಳು, ಬೃಹತ್ ಸೇನೆಯನ್ನು ಕಟ್ಟದಂಥವನು, ಸೈನಿಕರಿಗೆ ಕಡಿಮೆ ದರದಲ್ಲಿ ಎಲ್ಲ ಮೂಲ ಸೌಕರ್ಯಗಳು ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾರುಕಟ್ಟೆ ಸುಧಾರಣೆಯನ್ನು ತಂದನು. ಫ್ರೆಂಡ್ಸ್, ಹಾಗಾದರೆ ಹುಲಿಯಾ ಅಂದ್ರೇನು, ದಾಗ್ ಅಂದ್ರೇನು ಅಂತಕ್ಕಂಥ ಪ್ರಶ್ನೆ ನಿಮಗೆ ಕೇಳ್ಬೋದು. ಇದೊಂದು ಗುರುತಿನ ಚೀಟಿ ಅಂತ ಕರೀತಾರೆ. ಹುಲಿಯಾ ಅಂದ್ರೇನು, ಒಂದು ಪಾಸ್ ಅಂತ ಕರಿತೀವಿ, ಪಾಸ್, ಗುರುತಿನ ಚೀಟಿ ಹುಲಿಯಾ ಅಂದ್ರೆ ಆ ಸಿಸ್ಟಮ್, ಮಿಲಿಟರಿ ಸಿಸ್ಟಮಲ್ಲಿ. ದಾಗ್ ಅಂದ್ರೇನು ಅಂದರೆ ಇದೊಂದು ಸೀಲ್, ಮುದ್ರೆ ಅಂತಕ್ಕಂಥದ್ದು, ಮುದ್ರೆ ಅಂತಕ್ಕಂಥದ್ದು, ಸೀಲ್ ಮುದ್ರೆ ಅಂತ ಕರಿತೀವಿ ದಾಗ್ ಅಂದರೆ. ಹಾಗಾಗಿ ಇಷ್ಟು ಅಂಶಗಳು ನಿಮಗೆ ನೆನಪಿರಲಿ. ಇದು ಒಬ್ಬ ವ್ಯಕ್ತಿಯ ಅಡ್ಮಿನಿಸ್ಟ್ರೇಷನ್ ಮೇಲೆ ಬೀಳ್ಬೋದಂಥ ಪ್ರಶ್ನೆ. ಮೊದಲ ಪ್ರಶ್ನೆ ಇಯರ್ ವೈಸ್ ಇತ್ತು, ಎರಡನೇ ಪ್ರಶ್ನೆ ಅಡ್ಮಿನಿಸ್ಟ್ರೇಷನಲ್ಲಿ ಇರತಕ್ಕಂಥ ಪ್ರಶ್ನೆ. ನೋಡಿ, ಇಲ್ಲಿ ಈ ಮೊಹಮ್ಮದ್ ಬಿನ್ ತುಗಲಕ್, ಹುಮಾಯೂನ್ ಮಧ್ಯಕಾಲೀನ ಭಾರತದಲ್ಲಿ ಎಷ್ಟು ವಿದ್ಯಾವಂತನೋ ಹಾಗೆ ಮೊಹಮ್ಮದ್ ಬಿನ್ ತುಗಲಕ್ ಸಹ ಅಷ್ಟೇ ವಿದ್ಯಾವಂತ. ಆದರೆ ಇವರ ಇಬ್ಬರ ಡಿಸಿಷನ್ ಮೇಕಿಂಗ್ ಸರಿ ಇರಲಿಲ್ಲ ಅಷ್ಟೇ, ಡಿಸಿಷನ್ ಮೇಕಿಂಗ್ ಸರಿ ಇರಲಿಲ್ಲ. ನೋಡಿ, ಮೊಹಮ್ಮದ್ ಬಿನ್ ತುಗಲಕ್ಕನಿಗೆ ಏನು ದ ಪ್ರಿನ್ಸಸ್ ಆಫ್ ಕರೆನ್ಸಿಗೆ ಸಂಬಂಧಿಸಿದಂತೆ, ಅವನನ್ನು ಏನು ಹಣೆಗಾರರ ರಾಜ ಅಂತ ಕರಿತಾ ಇದ್ವಿ, ಅಥವಾ ದ ಪ್ರಿನ್ಸಸ್ ಆಫ್ ಮನಿಯರ್ಸ್ ಅಂತ ಕರಿತಾ ಇದ್ವಿ. ನೋಡಿ, ಅದಾದ ಮೇಲೆ ಇವನು ಏನು ಮಾಡ್ದ ಅಂದರೆ 1327ರಲ್ಲಿ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಬಗ್ಗೆ, ಹಣೆಗಾರರ ರಾಜನ ಬಗ್ಗೆ, ಮತ್ತು ಇವನು ಏನು ಇಡೀ ಹಿಂದೂಕುಶ್ ದರ್ವತ ಮತ್ತು ಪರ್ವತಗಳನ್ನು ದಾಟಿ ಹೋಗ್ಬೇಕಂತ ಇವನು ಏನು ಡಿಸಿಷನ್ ಮೇಲೆ ಫೇಲ್ಯೂರ್ ಆದ್ರ, ನಾಣ್ಯಗಳ ಟಂಕಣೆ ವಾಪಸ್ ಪಡೆದಿದ್ದರಿಂದ ಸಹ ಇವನು ಫೇಲ್ಯೂರ್ ಆದ ಅಂತಕ್ಕಂಥದ್ದು ನೋಡ್ಬೋದು. ಇವನು ಇದಕ್ಕಿಂತ ಸುಧಾರಣೆಗಳು, ದಾಗ್ ಸುಧಾರಣೆಗಳಿಗಿಂತಲೂ ಏನು ವಿದೇಶವನ್ನು ಗೆಲ್ಲಬೇಕು, ನಾಣ್ಯಗಳ ಸುಧಾರಣೆ, ಏನು ಸಾಲವನ್ನು ನೀಡ್ತಕ್ಕಂಥದ್ದು, ಮತ್ತು ಅದಾದ ಮೇಲೆ ಇಲ್ಲಿ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿಯಲ್ಲಿ ಇವನು ಫೇಲ್ಯೂರ್ ಆದ. ಫ್ರೆಂಡ್ಸ್, ಇಲ್ತಮಶ್ ಬಗ್ಗೆ ಗೊತ್ತಿದೆ, ಈ ಭಾರತದಲ್ಲಿ ದೆಹಲಿ ಸಿಂಹಾಸನದಲ್ಲಿ ಮೊದಲ ಸುಲ್ತಾನ್ ಆಗಿದ್ದ, ಇಕ್ತಾ ಪದ್ಧತಿಯನ್ನು ಜಾರಿಗೆ ತಂದಂಥವನು, ಹಾಗೆ ಏನು ವಿಶೇಷವಾಗಿ ಈ ಕುತುಬ್ ಮೀನರ್ ಅಂತಕ್ಕಂಥದ್ದನ್ನು ಪೂರ್ಣಗೊಳಿಸಿದವನು, ಈ ಚಹಲ್ಗಹಾನಿ 40ರ ಕೂಟವನ್ನು ಆರಂಭ ಮಾಡಿದವನು ಇಲ್ತಮಶ್ ಆಗಿರ್ತಾನೆ. ಎರಡನೇ ಪ್ರಶ್ನೆಗೆ ಅಡ್ಮಿನಿಸ್ಟ್ರೇಷನ್ ಬೇಸ್ ಮೇಲೆ ಪೈಬೋಸ್ ಮತ್ತು ಶಿಜ್ದ ಬಗ್ಗೆ ಕೆ ಎಸ್ ಎಕ್ಸಾಮಲ್ಲಿ ಕೇಳಿದ್ದ, ಬಲ್ಬನ್ ಬಗ್ಗೆ ಕೇಳಿದ್ದ, ಅದೇ ರೀತಿ ಕ್ವಶನ್ಸು ಒಂದು ಅಡ್ಮಿನಿಸ್ಟ್ರೇಷನ್ ಮೇಲೆ ಇರುತ್ತೆ. ಫಸ್ಟ್ ಒನ್ ಕ್ವಶನ್ಸು ಯಾವುದಾದ್ರೂ ಈವೆಂಟ್ಸ್ ಮೇಲೆ, ವಾರ್ ಯುದ್ಧಗಳ ಮೇಲೆ ಕೇಳಿದರೆ, ಎರಡನೇ ಮೆಥಡಿಗೆ ಏನು ಮಾಡ್ತಾ ಇದ್ದಾನಂದರೆ ಒಬ್ಬ ವ್ಯಕ್ತಿಯ ಅಡ್ಮಿನಿಸ್ಟ್ರೇಷನ್ ಮೇಲೆ ಕ್ವಶನ್ಸ್ ಕೇಳ್ತಾನೆ, ಇದು ಗಮನದಲ್ಲಿರಲಿ. ಗೋಟ್ ದ ಥರ್ಡ್ ಕ್ವಶನ್ಸ್, ಕೃತಿಗಳ ಬಗ್ಗೆ ಏನಾದರೂ ಕೇಳ್ಬಹುದಾ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಕೃತಿಗಳ ಬಗ್ಗೆ ಕೇಳಿದಾಗ ಪ್ರಶ್ನೆಗಳನ್ನು, ಒಂದು ಕ್ವಶನ್ಸು ಈ ಬುಕ್ಸ್ ಆ್ಯಂಡ್ ಆಥರ್ಸ್ ಬಗ್ಗೆ ಒಂದು ಇರ್ತದೆ, ಕಾಮನ್ ಜಿ ಕೇಳಿದ್ದಂಗೆ. ಪ್ರಶ್ನೆ ಈಗಿದೆ, ಥರ್ಡ್ ಕ್ವಶನ್ಸ್, ಕೆಳಗಿನ ಯಾವ ಶಾತವಾಹನರ ದೊರೆ ಗಾತ ಸಪ್ತಸತಿ ಕೃತಿಯನ್ನು ರಚಿಸಿದರು? ವಿಚ್ ಒನ್ ಆಫ್ ದ ಶಾತವಾಹನ ರೂಲರ್ಸ್ ಕಂಪೋಸ್ಡ್ ದ ವರ್ಕ್ ಗಾತ ಸಪ್ತಸತಿ?
ನೋಡಿ, ನಿಮಗೆ ಇಲ್ಲಿ 4 ಜನಕ್ಕೆ ಸಂಬಂಧಿಸಿದಂತೆ ಆಪ್ಷನ್ಸ್ ಇದೆ, ಕನ್ಫ್ಯೂಸ್ ಆಗಲ್ಲ ಅನ್ಸುತ್ತೆ. ಆದಾದರೂ ಈಗೇನಾದರೂ ಪಿ ಯು ಸಿಯನ್ನು ಮುಗಿಸಿ, ಡಿಗ್ರಿಯನ್ನು ಮುಗಿಸಿ, ಹಿಸ್ಟ್ರಿಯನ್ನು ಫಸ್ಟ್ ಓದ್ತಾ ಇರೋರಿಗೆ ಇದು ಬೇಸಿಕ್ ಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಆಥರ್ ಬುಕ್ಸ್ಗಿಂತ ಮೊದಲು ಡಿ ಎಸ್ ಸಿ ಆರ್ ಟಿಯ ಟೆಕ್ಸ್ಟ್ ಬುಕ್ಸ್ ಆರ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಸ್. ಈ ಸಾರಿ ಕೆ ಎಸ್ ಅಲ್ಲಿ ಎನ್ ಸಿ ಆರ್ ಟಿ ಬುಕ್ಸಲ್ಲಿ ಹೈಯೆಸ್ಟ್ ಬಂದಿದೆ, ಅದು ಸೆಕೆಂಡ್ ಪಿ ಯು ಎನ್ ಸಿ ಆರ್ ಟಿಲಿ 3 questions ಬಂದಿದೆ. ನೋಡಿ, ಈ ಥರದ ಪ್ರಶ್ನೆಗಳನ್ನು ನೀವು ಗಮನಹರಿಸ್ತಾ ಹೋಗಬೇಕು. ನಾನು ಹೇಳಿದ್ದೀನಿ 17, 15 ಮತ್ತು 2020 ಕೆ ಎಸ್ ಪತ್ರಿಕೆಯಲ್ಲಿ ಎಷ್ಟೆಷ್ಟು ಹಿಸ್ಟ್ರಿ ಕ್ವಶನ್ಸ್ಗಳು ಬಂದಿದೆ ಅಂತ ಆ ಮೆಥಡ್. ಈಗ 1, 2, 3 ಆದಮೇಲೆ 3rd questions ಕೃತಿ ಮೇಲೆ ಬಂದಿದೆ, ಸಿಮುಖ ಬಂದಿದೆ. ಕರ್ನಾಟಕವನ್ನಾಳಿದಂತಹ ಮೊದಲ ಪ್ರಾಚೀನ ಮನೆತನ ಶಾತವಾಹನರು, ಕನ್ನಡದ ಮನೆತನ ಕದಂಬರು. ಹಾಗೆ ಅದನ್ನು ಏಕಾಡಳಿತಕ್ಕೆ ಒಳಪಡಿಸಿದವರು ಯಾರು ಅಂದರೆ ಬಾದಾಮಿ ಚಾಲುಕ್ಯರು. ದೀರ್ಘಕಾಲ ಆಡಿದವರು ಯಾರು ಅಂದರೆ ಗಂಗರು. ಕರ್ನಾಟಕದ ಕೀರ್ತಿಯನ್ನು ಉತ್ತರ ಭಾರತಕ್ಕೆ ಕೊಂಡೊಯ್ದಾರೆ ಯಾರು ಅಂದರೆ ರಾಷ್ಟ್ರಕೂಟರು. ಈ ಬೇಸಿಕ್ ಕ್ವಶನ್ಸ್ ಇವು. ಹೌದು, ನೋಡಿ, ಸಿಮುಖ ಸ್ಥಾಪಕ ಇವನೊಬ್ಬ, ಫೌಂಡರ್ ಆಗ್ತಾನೆ. ಫೌಂಡರ್ ಆಫ್ ಏನು? ಸಾತವಾಹನ ಡೈನೆಸ್ಟಿ. ಈ ಸಿಮುಖನ ಮಗ ಯಾರು ಅಂದರೆ ಒಂದನೇ ಸಾತಕರ್ಣಿ. ಸಾತಕರ್ಣಿಯ ತಾಯಿ ಅಲ್ಲಿ ಅಂದರೆ ಸಿಮುಖ ಅಥವಾ ಸಿಮುಖನ ಹೆಂಡತಿ ಸಾತಕರ್ಣಿಯ ಒಂದನೇ ಶಾತಕರ್ಣಿಯ ತಾಯಿ ನಾಗನಿಕ ಏನು ನಾನ್ಗಾಟ್ ಶಾಸನದ ಬಗ್ಗೆ ಇವನ ಬಗ್ಗೆ ಹೇಳುತ್ತೆ, ಒಂದನೇ ಶಾತಕರ್ಣಿಯ ಬಗ್ಗೆ. ಆದರೆ ಈ ಶಾತವಾಹನರ 17ನೇ ದೊರೆ ಶಾಲಿವಾಹನ ಶಕೆ 78. ಇಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿದೆ. ಬಿ ಸಿ 78 ಶಕವರ್ಷ ಕಾನಿಷ್ಕ, ಶಾಲಿವಾಹನ ಶಕೆ ಹಾಲನಿಗೆ ಸಂಬಂಧಿಸಿದಂತೆ ಬಂದಿದ್ದು. ಈ ಶಾಲಿವಾಹನ ಶಕೆಯ ಹಾಲ 17ರ ಸಿ ಅಂದರೆ ದೊರೆ ಏನಿದ್ದಾನೆ, ಶಾತವಾಹನರ ದೊರೆ, ಇವನು ಈ ಗಾತ ಸಪ್ತಸತಿ ಅಂತಕ್ಕಂಥ ಕೃತಿಯನ್ನು ಬರೆದ. ಈ ಗಾತ ಸಪ್ತಸತಿ ಕೃತಿ ಅಂತಕ್ಕಂಥದ್ದು ಒಂದು ಶೃಂಗಾರ ಕಾವ್ಯವಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಇದು ಪ್ರಾಕೃತ ಭಾಷೆಯಲ್ಲಿದೆ ಅಂತಕ್ಕಂಥದ್ದು. ಈ ಆಲನ ಆಸ್ಥಾನದಲ್ಲಿದ್ದಂಥ ಗುಣಾಢ್ಯ ಅಂತಕ್ಕಂಥವನು ಬೃಹತ್ ಕಥವನ್ನು ಬರೀತಾನೆ, ಅದು ಪೈಶಾಚಿಕ ಭಾಷೆಯಲ್ಲಿದೆ ಅಂತಕ್ಕಂಥದ್ದು ಸಹ ನಾವು ನೋಡ್ತಾ ಹೋಗ್ಬೋದು. ಈ ಗಾತ ಸಪ್ತಸತಿ ಅಂದರೆ ಇದು ಪ್ರಾಕೃತ ಪೈಶಾಚಿಕ ಭಾಷೆಯಲ್ಲಿ ಅಂದರೆ ಪ್ರಾಕೃತ ಭಾಷೆಯಲ್ಲಿದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಪ್ರಾಕೃತ ಭಾಷೆಯಲ್ಲಿದೆ ಅಂತಕ್ಕಂಥದ್ದು ನೋಡ್ಬೋದು. ಪೈಶಾಚಿಕ ಭಾಷೆಯಲ್ಲಿರ್ತಕ್ಕಂಥದ್ದು ಬೃಹತ್ ಕಥಾ ಅಂತಕ್ಕಂಥದ್ದು ಗುಣಾಢ್ಯ ಬರೆದಿರ್ತಕ್ಕಂಥ. ಓಕೆ ಫ್ರೆಂಡ್ಸ್, ಈಗ 3 ಸಮುದ್ರಗಳ ನೀರನ್ನು ಕುಡಿದಂತಹ ಏನು ತ್ರೈ ಸಮುದ್ರ ತೋಯ ಪೀತ ವಾಹನ ಅಂತಕ್ಕಂತಹ ಬಿರುದು ಯಾರಿಗಿತ್ತು ಅಂದರೆ, ಅಥವಾ ಏಕ ವ್ಯಕ್ತಿ ಬ್ರಾಹ್ಮಣ ಅಂತಕ್ಕಂಥದ್ದು ಈ ಗೌತಮಿ ಪುತ್ರ ಸಾತಕರ್ಣಿಗಿತ್ತು. ಹಾಗಾಗಿ 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಹಾಲನ ಕೃತಿ ಈ ಗಾತ ಸಪ್ತಸತಿ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗ್ಬೋದು. ಒಂದು ಇಯರ್ ಮೇಲೆ, ಒಂದು ಅಡ್ಮಿನಿಸ್ಟ್ರೇಷನ್ ಮೇಲೆ, ಒಂದು ಬುಕ್ಸ್ ಮೇಲೆ ಆಯಿತು. ಬಟ್ ಇನ್ನೂ ಡಿಫಿಕಲ್ಟ್, ಈಗಿರೋ 3 questions ನಿಮಗೆ ಗೊತ್ತಿದೆ, ಈಸಿ ಇದೆ. ನೆಕ್ಸ್ಟ್ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಹೇಗಾಗುತ್ತೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಒಂದು ಇನ್ಸ್ಕ್ರಿಪ್ಷನ್ ಮೇಲೆ ನೆನ್ಪಿಟ್ಕೊಳ್ಳಿ, ಇನ್ಸ್ಕ್ರಿಪ್ಷನ್ ಆರ್ ಎಡಿಕ್ಟ್ಸ್ ಶಾಸನಗಳ ಮೇಲೆ. ನೋಡಿ, ಈ ಸಿಂಪಲ್ ಕ್ವಶನ್ಸ್ ನೀವು ಓದಿರ್ತೀರಾ. ಅಶೋಕ ರಾಜನನ್ನು ವಿವಿಧ ಶಾಸನಗಳಲ್ಲಿ ಉಲ್ಲೇಖಿಸಿರುವ ಹೆಸರು ಯಾವುದಂತ, ವಿಚ್ ಈಸ್ ದ ನೇಮ್ ಬೈ ವಿಚ್ ಕಿಂಗ್ ಅಶೋಕ ವಾಸ್ ರೆಫರ್ಡ್ ಟು ಇನ್ ವೇರಿಯಸ್ ಇನ್ಸ್ಕ್ರಿಪ್ಷನ್ ಅಂತ ಇದೆ. ನೋಡಿ, ಇಲ್ಲಿ ಯಾವ ಇನ್ಸ್ಕ್ರಿಪ್ಷನ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾನೆ ಅಂತಕ್ಕಂಥದ್ದು. ನೋಡಿ, ಫಾದರ್ ಆಫ್ ಇಂಡಿಯನ್ ಇನ್ಸ್ಕ್ರಿಪ್ಷನ್, ಫಾದರ್ ಆಫ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ ಯಾರು ಅಂದರೆ ಅಶೋಕ. ಪರ್ಷ್ಯಾದಿಂದ ಈ ಪರಿಚಯ ಆಯಿತು, ಈ ಶಾಸನಗಳು ಭಾರತಕ್ಕೆ ಬಂತು. ಈ ಕರೋಸ್ಟಿ, ಅರಾಮಿಕ್, ಗ್ರೀಕ್ ಮತ್ತು ಈ ಭಾಷೆಗಳಲ್ಲಿ, ಪ್ರಾಕೃತ ಬ್ರಾಹ್ಮಿ ಭಾಷೆಗಳಲ್ಲಿ ಇದರ ಲಿಪಿಗಳಲ್ಲಿ ಇತ್ತು ಅಂತಕ್ಕಂಥದ್ದನ್ನು ನೋಡ್ಬೋದು. ಅರಾಮಿಕ್ಕಲ್ಲಿತ್ತು, ಗ್ರೀಕಲ್ಲಿತ್ತು, ಕರೋಸ್ಟಿಯಲ್ಲಿತ್ತು, ಬ್ರಾಹ್ಮಿ ಲಿಪಿಗಳಲ್ಲಿ ಇವನ ಶಾಸನಗಳು ಇತ್ತು. ಬಟ್ ಇಲ್ಲಿ ಪ್ರೇರಿತ ಪ್ರಶ್ನೆಗಳಲ್ಲಿ ನಮಗೆ ಈ 2 ಪ್ರಶ್ನೆಗಳು ಅಲ್ಲ ಅಂತ ಗೊತ್ತಾಗುತ್ತೆ. ಧರ್ಮಕೀರ್ತಿ, ದೇವರಾಜ ಅಲ್ಲ, ಇವೆರಡರಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಅಶೋಕ ಚಕ್ರವರ್ತಿ ಅಥವಾ ದೇವನಾಮ್ ಪ್ರಿಯ ಪ್ರಿಯದರ್ಶಿ ಶಾಸನಗಳಲ್ಲಿ ಯಾವುದು ಹೆಚ್ಚಾಗಿದೆ ಅಂತ. ಅಶೋಕ ಚಕ್ರವರ್ತಿ ಕಳಿಂಗ ಯುದ್ಧ ಏನಿದೆ 261 BC ಏನಿದೆ, ಇದಕ್ಕೆ ಸಂಬಂಧಿಸಿದಂತೆ ನಾವು ಚಕ್ರವರ್ತಿಯನ್ನು ಬಿರುದು ಯಾವಾಗ ಬಂತು ಅಂತಕ್ಕಂಥದ್ದು, ಅವನು ರಾಜನ ಆದಮೇಲೆ ಏನೆಲ್ಲ ಆಯಿತು ಕಳಿಂಗ ಆದಮೇಲೆ ಅಂತಕ್ಕಂಥದ್ದು ಸ್ಟೋರಿ ಓದಿರ್ತೀರ. ಬಟ್ ಇಲ್ಲಿ ಹೆಚ್ಚು ನೀವು ಬುಕ್ಸ್ಗಳಲ್ಲಿ ಆನ್ಸರ್ಗಳಲ್ಲಿ ನೋಡಿರ್ತಕ್ಕಂಥದ್ದು ಈ ದೇವನಾಮ್ ಪ್ರಿಯ ಪ್ರಿಯದರ್ಶ ಅಶೋಕ ಅಂತಕ್ಕಂಥದ್ದು. ದೇವನಾಮ್ ಪ್ರಿಯ ಪ್ರಿಯದರ್ಶ ಅಶೋಕ ಅಂತಕ್ಕಂಥದ್ದು ಇವನ ಶಾಸನದಲ್ಲಿ ಏನು 5 ಜಿಲ್ಲೆಗಳಲ್ಲಿ 9 ಸ್ಥಳಗಳಲ್ಲಿ ಸುಮಾರು 17ರಿಂದ 18 ಈ ಏನು ಮೇಜರ್ ಅಲ್ಲ ಮೈನರ್ ರಾಕ್ ಎಡಿಕ್ಟ್ಸ್ ಇರ್ತಕ್ಕಂಥದ್ದು ಎಲ್ಲಿ, ಕರ್ನಾಟಕದಲ್ಲಿ. ಅಶೋಕನ ಸುಮಾರು 18 ಕಿರುಬಂಡೆಗಲ್ಲು ಶಾಸನಗಳು ಕರ್ನಾಟಕದಲ್ಲಿದೆ. ನಾವು ಕೊಪ್ಪಳದಲ್ಲಿ ನೋಡ್ಬೋದು, ಬಳ್ಳಾರಿಯಲ್ಲಿ, ಚಿತ್ರದುರ್ಗದಲ್ಲಿ ನೋಡ್ಬೋದು, ಗುಲ್ಬರ್ಗದಲ್ಲಿ ನೋಡ್ಬೋದು, ರಾಯಚೂರಲ್ಲಿ ನೋಡ್ಬೋದು. ಈ ರಾಯಚೂರಲ್ಲಿ ಇರ್ತಕ್ಕಂತಹ ಮಸ್ಕಿ ಏನಿದೆ, ಈ ಮಸ್ಕಿ ಏನು
ತುಂಗಭದ್ರ ನದಿ ಉಪನದಿಯಾದಂಥ ಮಸ್ಕಿ ಮಸ್ಕಿ ನದಿಯ ಎತ್ತರದ ಅಂದರೆ ಮಸ್ಕಿ ನದಿ ಆ ಮಸ್ಕಿ ನದಿಯ ದಂಡೆಯ ಮೇಲಿರ್ತಕ್ಕಂಥದ್ದು ಈ ಮಸ್ಕಿ ಶಾಸನ ನೋಡಿ ಈ ಮಸ್ಕಿ ಶಾಸನಕ್ಕೆ ಸಂಬಂಧಿಸಿದಂತೆ 1915ರಲ್ಲಿ ಈ ಮಸ್ಕಿ ಶಾಸನವನ್ನು ಬಿಡನ್ ಅಂತಕ್ಕಂಥವ್ರು ಪತ್ತೆ ಹಚ್ಚುತ್ತಾರೆ ಆ ಪತ್ತೆ ಹಚ್ಚಿದಂಥ ಆ ಶಾಸನದಲ್ಲಿ ಉಲ್ಲೇಖ ಇರತಕ್ಕಂಥದ್ದು ದೇವನಾಮ್ ಪ್ರಿಯ ಪ್ರಿಯದರ್ಶ ಅಂತಿದೆ ದೇವನಾಮ್ ಪ್ರಿಯ ಪ್ರಿಯದರ್ಶ ಹಾಗಾದರೆ ಒಂದು ಶಾಸನಗಳ ಮೇಲೆ ಇದೇ ಥರ ನಿಮಗೆ ಯಾವುದಾದ್ರೂ ಶಾಸನಗಳು ಕೇಳ್ಬೋದು ನೋಡಿ ಒಂದು ಹಲ್ಮಿಡಿ ಶಾಸನದ ಬಗ್ಗೆ ಹೆಚ್ಚಾಗಿ ಪ್ರಶ್ನೆಗಳು ಬರ್ತದೆ ಯಾವುದೇ ನಿಮಗೆ ಐಹೊಳೆ ಶಾಸನದ ಬಗ್ಗೆ ಬರ್ತಾ ಹೋಗ್ಬೋದು ಬಾದಾಮಿ ಪಟ್ಟದಕಲ್ಲಿಗೆ ಸಂಬಂಧಿಸಿದಂಥ ಶಾಸನಗಳು ಯಾವಿದೆ ಅಂತ ಕೇಳ್ಬೋದು ಏನು ಕಳಿಂಗ ದೇಶಗಳ ಮೇಲೆ ನಡೆದಂಥ ಶಾಸನಗಳ ಬಗ್ಗೆ ಕೇಳ್ಬೋದು ಅಥವಾ ಮೆಹರೋಲಿ ಸ್ತಂಭ ಶಾಸನದ ಬಗ್ಗೆ ಕೇಳ್ಬೋದು ಈ ಐಹೊಳೆ ಶಾಸನ ಈ ಥರದ ಶಾಸನಗಳೇನಿದೆ ಇದ್ರ ಮೇಲೆ ಒಂದು ಕ್ವಶನ್ಸ್ ಕೇಳೋಂಥ ಚಾನ್ಸಸ್ ಇರುತ್ತೆ ಆ ಶಾಸನಗಳನ್ನು ಸಹ ನೀವು ಚೆನ್ನಾಗಿ ಓದ್ಕೊಂಡಿರಬೇಕು ಈಗ 4 ಕ್ವಶನ್ಸ್ಗಳು ಭಿನ್ನ ಭಿನ್ನವಾಗಿ ಡೈರೆಕ್ಟ್ ಬಂದಿದೆ ಸ್ವಲ್ಪ ಈಸಿ ಇದೆ ಅಂತಕ್ಕಂಥದ್ದು ನೀವು ಗಮನಿಸಿದ್ರಿ ಆದರೆ ಗೋ ಟು ದ 5 ಕ್ವಶನ್ಸ್ ಇಲ್ಲಿ ಡಿಫ್ರೆಂಟ್ ಸ್ವಲ್ಪ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚು ಓದಬೇಕಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಈ 4 ವಿಧಾನ ಆದಮೇಲೆ 5ನೇ ವಿಧಾನ ಹಿಸ್ಟ್ರಿ ಕ್ವಶನ್ಸ್ ಹೇಗೆ ಬಂದಿದೆ ಅಂತ ಈ ಕೆಳಗಿನವುಗಳನ್ನು ಕ್ರಮವಾಗಿ ಬರೆಯಿರಿ ಅರೇಂಜ್ ದ ಫಾಲೋಯಿಂಗ್ ಇನ್ ಕ್ರೊನಾಲಜಿಕಲ್ ಆರ್ಡರ್ ಅಂತಿದೆ ಕಾಲಾನುಕ್ರಮವಾಗಿ ನೀವು ಹೇಗೆ ಬರೀತೀರಾ ಅಂತಕ್ಕಂಥ ಅಂಶಗಳನ್ನು ಗಮನಿಸಿದರೆ ಇದು ಒಂದು 5ನೇ ವಿಧವಾದ ಕ್ವಶನ್ಸ್ ಹಿಸ್ಟ್ರಿಯಲ್ಲಿ ನೀವು ತುಂಬ ಬುಕ್ಸ್ಗಳನ್ನು ಓದ್ತೀರ ನೋಡಿ ಫ್ರೆಂಡ್ಸ್ ಎಷ್ಟು ಬುಕ್ಸ್ಗಳನ್ನು ಓದಿದ್ರಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಅರ್ಥ ಆಗಿದೆ ಅನ್ನೋದು ಮುಖ್ಯ ಹಾರ್ಡ್ ವರ್ಕ್ ಮಾಡ್ತೀರಾ ಸ್ಮಾರ್ಟ್ ವರ್ಕ್ ಮಾಡ್ತೀರಾ ಆದರೆ ರೈಟ್ ವರ್ಕ್ ಮಾಡ್ತಾ ಇಲ್ಲ ವಾಟ್ ಈಸ್ ರೈಟ್ ವರ್ಕ್ ರೈಟ್ ವರ್ಕ್ ಅಂದ್ರೆ ಏನು ಅಂದರೆ ಓಲ್ಡ್ ಕ್ವಶನ್ ಪೇಪರ್ ತಗೊಳ್ಳಿ 4 ಅಥವಾ 5 ಅಥವಾ 4-3 ಕೆ ಎಸ್ ಕ್ವಶನ್ ಪೇಪರ್ನ ತೊಗೊಂಡು ನೀವು ಅದನ್ನು ಸ್ಟಡಿ ಮಾಡಿ ಸ್ಟಡಿ ಮಾಡಿದಾಗ ಹಿಸ್ಟ್ರಿ ಕ್ವಶನ್ಸ್ ಎಲ್ಲೆಲ್ಲಿ ಬಂದಿದೆ ಅಲ್ಲಿ ಜಾಸ್ತಿ ಫೋಕಸ್ ಮಾಡಿ ಅದೇ ರೈಟ್ ವರ್ಕ್ ನೋಡಿ ಇಲ್ಲಿ ದಂಡಿ ಸತ್ಯ ಅಂದರೆ ದಂಡಿ ಸತ್ಯಾಗ್ರಹ ಇದೆ ಸೈಮನ್ ಕಮಿಷನ್ ಇದೆ ಪೂನಾ ಒಪ್ಪಂದ ಇದೆ ಗಾಂಧಿ ಇರ್ವಿನ್ ಫ್ಯಾಕ್ಟ್ ಇದೆ ಈ 4 ಆಪ್ಷನ್ಸ್ ನಿಮಗೆ ಗೊತ್ತಿರಲೇಬೇಕು ಗಾಂಧಿ ಯುಗದ ಮೇಲೆ ಮಾಡರ್ನಿಸ್ಟ್ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ ನೋಡಿ ದಂಡಿ ಮಾರ್ಚ್ ಮಾತಾಡಿದೆ ನಾನು ಈ ದಂಡಿ ಮಾರ್ಚ್ಗೆ ಸಂಬಂಧಿಸಿದಂತೆ ಮಾರ್ಚ್ 12 ಏಪ್ರಿಲ್ 6 ನಡೀತದೆ ಈ ಒಂದು ಸಿವಿಲ್ ಡಿಸೋಬಿಡಿಯಂಟ್ ಮೂಮೆಂಟ್ 1930ರಲ್ಲಿ ಸೈಮನ್ ಕಮಿಷನ್ 1927ರಲ್ಲಿ ರಚನೆ ಆಗುತ್ತೆ 1928ಕ್ಕೆ ಭಾರತಕ್ಕೆ ಬರುತ್ತೆ ಪೂನಾ ಒಪ್ಪಂದಕ್ಕೆ ಸಂಬಂಧಿಸಿದಂತೆ 1932ಕ್ಕೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ಲ್ಲಿ ಆಗ್ತಕ್ಕಂಥದ್ದು ಪೂನಾ ಫ್ಯಾಕ್ಟ್ ನೋಡಿ 1931 ಮಾರ್ಚ್ 5ನೇ ತಾರೀಕಾದಂಥದ್ದು ಯಾವುದು ಅಂದರೆ ಇರ್ವಿನ್ ಫ್ಯಾಕ್ಟ್ ಆನ್ಸರ್ ಗೊತ್ತಾಗೋಯ್ತು ಅನಿಸುತ್ತೆ ಆನ್ಸರ್ ಗೊತ್ತಾಯಿತು ಮತ್ತೆ ಕ್ಲಿಸ್ಟ್ ಮಾಡ್ತಾ ಹೋಗಿದ್ದಾನೆ ನೋಡಿ ಇಲ್ಲಿ ಸೈಮನ್ ಕಮಿಷನ್ನೇ ಫಸ್ಟ್ ಅಂತ ಗೊತ್ತಾಯಿತು ಆದ್ರೆ ಇಲ್ಲಿ ಎನಲ್ಲೂ ಫಸ್ಟ್ ಇದೆ ಮತ್ತು ಬಿನಲ್ಲೂ ಫಸ್ಟ್ ಇದೆ ಎರಡಲ್ಲ ಆಪ್ಷನ್ಸ್ ಅಂತ ಮುಂದಕ್ಕೆ ಓದೋಕ್ಕೆ ಹೋಗಬಾರ್ದು ಇದು ಇಲ್ಲ ಅಂತ ಗೊತ್ತಿರಬೇಕು ಇದು ಯಾವುದೇ ಕಾರಣಕ್ಕೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತಪ್ಪು ಹಾಕಬಾರ್ದು ಇಲ್ಲಿ ಮಾರ್ಕ್ಸ್ ಕಳ್ಕೋಬಾರ್ದು ಯಾಕೆಂದರೆ ತುಂಬ ಈಸಿ ಇದು ಮ್ಯಾಥ್ ದ ಫಾಲೋಯಿಂಗ್ ಅನ್ನೋದಕ್ಕಿಂತ ಕ್ರೊನಾಲಜಿಕಲ್ ಆರ್ಡರ್ ಮಾಡೋದು ತುಂಬ ಈಸಿ ಯಾವುದಾದ್ರೂ ಒಂದೆರಡು ಘಟನೆಗಳು ನಿಮಗೆ ಗೊತ್ತಿದ್ರೆ ಸಾಕು ನೋಡಿ ಸೈಮನ್ ಕಮಿಷನ್ ಆಯ್ತಿಲ್ಲ 1927ರಲ್ಲಿ ಸೈಮನ್ ಕಮಿಷನ್ ಆಯಿತು 1927ರಲ್ಲಿ ಸೈಮನ್ ಕಮಿಷನ್ ಆದಮೇಲೆ ಅದಕ್ಕಿಂತ ಮೇಲಿರೋದು ಯಾವುದು 30 ದಂಡಿ ನೋಡಿ ಇಲ್ಲೂ ಸೆಕೆಂಡಲ್ಲಿ 1 ಇದೆ ಬಿ ಆಪ್ಷನ್ಸಲ್ಲೂ ಸೆಕೆಂಡಲ್ಲಿ 1 ಇದೆ ಮತ್ತೆ ಕನ್ಫ್ಯೂಸ್ ಮಾಡ್ತಾ ಹೋದ ಹಾಗಾದರೆ ಈ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಕಮ್ಯುನಿಯಲ್ ಡಿಸಿಷನ್ ಮತ್ತೀಯ ತೀರ್ಪು ಏನಾಯಿತು ಈ ಮತ್ತೀಯ ತೀರ್ಪನ್ನು ವಿರೋಧಿಸಿ ಪುನಾ ಫ್ಯಾಕ್ಟ್ ಆಯಿತು ನೋಡಿ ಇಷ್ಟಿಯಲ್ಲಿ ಪುನಾ ಫ್ಯಾಕ್ಟ್ ಆಗಲಿಲ್ಲ ಅಂದರೆ ಇವತ್ತು ಭಾರತ ಏನು 2 ಪಾಕಿಸ್ತಾನ ಭಾರತ ಇದು 3 ಆಗ್ತಾ ಇತ್ತು ಅನಿಸುತ್ತೆ ಭವಿಷ್ಯ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಆದರೆ ಗಾಂಧೀಜಿಯವರ ಶ್ರಮದಿಂದ ಏನಾಯಿತು ಮತ್ತು ಅಂಬೇಡ್ಕರ್ ಅವರ ಒಪ್ಪಿಗೆಯಿಂದ ಏನಾಯಿತು ಅಂದರೆ ಇದು ಪೂನಾ ಫ್ಯಾಕ್ಟ್ ಆಗಿದ್ದರಿಂದ ಆಯಿತು ಅಂತಕ್ಕಂಥದ್ದು ಹಾಗಾದರೆ ಗಾಂಧಿ ಇರ್ವಿನ್ ಫ್ಯಾಕ್ಟ್ 4th ಇದರಲ್ಲಿ ಯಾವುದರಲ್ಲಿದೆ 4th ಇಲ್ಲಿದೆ ಇದಾದಮೇಲೆ ಪೂನಾ ಫ್ಯಾಕ್ಟ್ ಬರುತ್ತೆ ಟೋಟಲ್ ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಬಿ ಕ್ವಶನ್ ನಂಬರ್ 5 ಉತ್ತರ ಯಾವುದು ಅಂದರೆ ಬಿ ಆಪ್ಷನ್ಸ್ ಕರೆಕ್ಟ್ ಆಗಿದೆ ಫ್ರೆಂಡ್ಸ್ ಈ ಥರದ ಘಟನೆಗಳಲ್ಲಿ ಇದು ಮೊದಲು 4 ವಿಧಾನದ ಪ್ರಶ್ನೆಗಳಾದ ಮೇಲೆ ಒಂದು ಕ್ರೊನಾಲಜಿಕಲ್ ಆರ್ಡರ್ ಪ್ರಶ್ನೆಗಳು ಬರುತ್ತೆ ಫ್ರೆಂಡ್ಸ್ ಹಾಗೆ ಈ ಒಂದು ಏನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ವಿಶೇಷವಾಗಿ ಈ ನವರಾತ್ರಿ 9 ಕಾರ್ಯಕ್ರಮಗಳ ಜೊತೆಗೆ ಈಗ ದೀಪಾವಳಿಯ 7 ಕಾರ್ಯಕ್ರಮಕ್ಕೆ ನಮಗೆ ಒಂದು ಅವಕಾಶವನ್ನು ಕೊಟ್ಟರು ಆ ಅವಕಾಶದಲ್ಲಿ ನಿಮ್ಮ ಜೊತೆ ಟೀಚಿಂಗ್ ಈಸ್ ಎ ಶೇರಿಂಗ್ ಆಫ್ ನಾಲೆಡ್ಜ್ ಅದನ್ನು ಹಂಚ್ಕೊಳೋದಕ್ಕೆ ಒಂದು ಅವಕಾಶ ಇದೆ ಅಷ್ಟೇ ಇದರ ಜೊತೆಗೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಯಾರು ವರ್ಕಿಂಗ್ ಎಂಪ್ಲಾಯೀಸ್ ಇದ್ದಾರೆ ಅಂದರೆ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಯಾರು ಕೋಚಿಂಗ್ ಬರೋಕ್ಕಾಗಲ್ಲ ನಮ್ಮಲ್ಲಿ 17ನೇ ತಾರೀಕಿಂದ ಆಫ್ಲೈನ್ ಕ್ಲಾಸಸ್ಸು ಸ್ಟಾರ್ಟ್ ಆಗ್ತಾ ಇದೆ ದಿಸ್ ಮಂತ್ ಇದೇ ತಿಂಗಳಿಂದ ಬಟ್ ನಮ್ಮದು ಅಡಿ ಅಂದರೆ ಅತಿ ಕಡಿಮೆ ದರದಲ್ಲಿ ಒಂದು ಮೊಬೈಲ್ ಆ್ಯಪನ್ನು ನಾವು ಡಿಸೈನ್ ಮಾಡಿದ್ದೀನಿ ಅದು ಎಲ್ಲ ಸಲಹೆ ಸೂಚನೆಗಳು ನಮ್ಮ ಬಿ ಎಂ ಮಂಜುನಾಥ್ ಸರ್ ಅವರಿಂದಲೂ ಸಹ ಪಡೆದಿದ್ದೇವೆ ಏನು ವಿಶೇಷವಾಗಿ ಇಲ್ಲಿ ಅಂದರೆ 250
250 ಪ್ಲಸ್ ವಿಡಿಯೋಗಳು ನಿಮಗೆ ಸಿಗ್ತದೆ. ಸುಮಾರು 13 ಸಬ್ಜೆಕ್ಟ್ಗಳನ್ನು, ಮಾಕ್ ಟೆಸ್ಟ್ಗಳನ್ನು, ನೋಟ್ಸ್ಗಳನ್ನು, ಇವೆಲ್ಲ ವಿಷಯಗಳನ್ನ ಕುರಿತು ನಮ್ಮಲ್ಲಿದೆ. ಬರೀ ನೀವು ನಮ್ಮ ಮೊಬೈಲಲ್ಲಿ ಹೋಗಿ, ನಿಮ್ಮ ಮೊಬೈಲಲ್ಲಿ ಹೋಗಿ ಏನು ಪ್ಲೇಲಿಸ್ಟಲ್ಲಿ ಹೋಗಿಬಿಟ್ಟು ನೀವು ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು 999 ರೂಪಾಯಿಯನ್ನು ನೀವು ಇಟ್ಟಿದ್ರೆ ನಿಮಗೆ 2 ತಿಂಗಳುಗಳ ಕಾಲ ಈ ಒಂದು ಕೋರ್ಸ್ ಎಲ್ಲ ಸಬ್ಜೆಕ್ಟ್ಗಳನ್ನು ನಾವು ಮಾತಾಡ್ತಾ ಹೋಗಿದ್ದೀವಿ. ಅದು ಯೂನಿಟ್ ವೈಸ್, ಸಬ್ಜೆಕ್ಟ್ ವೈಸ್ ಇದೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಪ್ರಶ್ನೆಗಳ ಅನಾಲಿಸಿಸ್ನ ನೋಡಬೇಕಾದ್ರೆ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಎಲ್ಲ ಪ್ರಶ್ನೆಗಳು ಸಿಗುತ್ತೆ. ನಮ್ಮ ಹಿಸ್ಟ್ರಿ ಕ್ವೆಶನ್ಸ್ಗಳನ್ನು, ಬೇರೆ ಬೇರೆ ಮೆಂಟಲ್ ಎಬಿಲಿಟಿ, ಜಿಯೋಗ್ರಫಿ, ಮತ್ತು ಏನು ಬೇರೆ ವಿಧಾನ ಸೈನ್ಸ್, ಈ ಎಲ್ಲ ವಿಷಯಗಳನ್ನು, ಕರೆಂಟ್ ಅಫೇರ್ಸ್ ಕ್ವೆಶನ್ಗಳನ್ನು ಅನಾಲಿಸಿಸ್ ಮಾಡಿದ್ದೇವೆ, ನೀವು ನೋಡ್ತಾ ಹೋಗ್ಬೋದು. ಓಕೆ ಫ್ರೆಂಡ್ಸ್, ಈಗ 5 ವಿಧಾನದ ಪ್ರಶ್ನೆಗಳು ಆದಮೇಲೆ 6th ಕ್ವೆಶನ್ಸ್ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಒಂದು ಕ್ರೊನಾಲಜಿಕಲ್ ಆರ್ಡರ್ ಆಯಿತು ಫ್ರೆಂಡ್ಸ್. ಕ್ರೊನಾಲಜಿಕಲ್ ಆರ್ಡರ್ ಆದಮೇಲೆ ಈಗ ಮತ್ತೊಂದು ಕ್ವೆಶನ್ಸ್ ಬರ್ತಾ ಇದೆ. ಪಟ್ಟಿ 1, ಪಟ್ಟಿ 2, ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ಸ್ ಅನ್ನು, ಇದು ಸಹ ತಪ್ಪಾಗಬಾರ್ದು. ಡೈರೆಕ್ಟ್ ಕ್ವೆಶನ್ಸ್ ತಪ್ಪಾದರೆ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ಸ್ ತಪ್ಪಾಗ್ಬೋದು. ಪ್ರಶ್ನೆ ಹೀಗಿದೆ, ಪ್ರವಾಸಿಗರು ಟ್ರಾವೆಲರ್ಸ್, ಪಟ್ಟಿ 1 ವಿಜಯನಗರ ಸಾಮ್ರಾಜ್ಯ ರಾಜರು ಅಂತಕ್ಕಂಥದ್ದು, ಟ್ರಾವೆಲರ್ಸ್ ಆದಮೇಲೆ ಕಿಂಗ್ ಆಫ್ ವಿಜಯನಗರ ಡೈನೆಸ್ಟಿ, 1 ಪಟ್ಟಿ 1ರಲ್ಲಿ ಏನು, ಪಾರ್ಟ್ 1ಕ್ಕೆ ಸಂಬಂಧಿಸಿದಂತೆ ಪ್ರವಾಸಿಗರು ಟ್ರಾವೆಲರ್ಸ್ ಇದೆ, ಮತ್ತು ಪಾರ್ಟ್ 2ನಲ್ಲಿ ಪಟ್ಟಿ 2ರಲ್ಲಿ ಏನಿದೆ ಅಂದರೆ ಕಿಂಗ್ ರಾಜರುಗಳ ಬಗ್ಗೆ ಇದೆ. ಆಪ್ಷನ್ಸ್ ಹೀಗಿದೆ, ನೀವು ವಿಜಯನಗರ ಸಾಮ್ರಾಜ್ಯ ಅಂದ ತಕ್ಷಣ ಏನು ಫಾರಿನ್ ಟ್ರಾವೆಲರ್ಸ್ 8 ಜನಗಳ ಬಗ್ಗೆನೂ ನೀವು ಚೆನ್ನಾಗಿ ನೆನಪಿಟ್ಕೊಂಡಿರಬೇಕು. ನೋಡಿ, ನಿಕೋಲೋ ಡಿ ಕೋಂಟಿಯಿಂದ ಹಿಡಿದು ಅಬ್ದುಲ್ ರಜಾಕಿಂದ ಹಿಡಿದು ನಿಕಟಿನಿಂದ ಹಿಡಿದು ಬಯಂಗೋಡ್ ಅಂದರೆ ಡೊಮೆಂಗೋ ಫೈಬೋಸ್ ಅಂದರೆ ಬಾರ್ಬೋಸ, ಡೊಮೆಂಗೋ ಫಯಾಸ್ ಬಗ್ಗೆನೂ ನೆನ್ಪಿಟ್ಕೊಂಡಿರಬೇಕು. ನ್ಯೂನಿಜ್ ಬಗ್ಗೆ ನೆನ್ಪಿಟ್ಕೊಂಡಿರಬೇಕು. ಈಗ ಇತ್ತೀಚೆಗೆ ಮರಕ್ಕೋ ದೇಶದ ಇಬನ್ ಬಟೋಟನೂ ಸಹ ಬಂದಿದ್ದ ಈ 8 ಜನರ ಬಗ್ಗೆ ನೆನ್ಪಿಟ್ಕೋಬೇಕು. ನೋಡಿ, ಇಲ್ಲಿ ಮ್ಯಾಚ್ ಮಾಡ್ತಾ ಹೋಗೋಣ. ತುಂಬ ಸಲ ನಿಮಗೆ ತುಂಬ ಗೊತ್ತಿರತಕ್ಕಂಥ 2 ವ್ಯಕ್ತಿಗಳು ಇಲ್ಲಿ ಗೊತ್ತಿರುತ್ತೆ. ಆಲ್ಮೋಸ್ಟ್ ಈ 2 ವ್ಯಕ್ತಿಗಳು, ಈ 2 ಟ್ರಾವೆಲರ್ಸ್ಗಳನ್ನ ನೀವು ಪಿ ಯು ಬುಕ್ಸಲ್ಲಿ ಓದಿರ್ತೀರಿ, ಅವ್ರ ಬಗ್ಗೆ ಜಾಸ್ತಿ ಇದೆ, ನೀವು ಕಾಮನ್ ಆಗಿ ನೆನ್ಪಿಟ್ಕೊಂಡಿರ್ತೀರಾ ಅಂದ್ಕೊಂಡಿದ್ದೀನಿ ನಾನು. ನೋಡಿ, ಇಲ್ಲಿ ಅಬ್ದುಲ್ ರಜಾಕ್ ಅಂತಕ್ಕಂಥವನು ಪರ್ಷಿಯನ್, ಬತ್ ಅವನು ಇರಾನಿಯನ್ನರು ಅಂತ ಕೊಡ್ತಾನೆ ಪರ್ಷಿಯನ್. ನಿಕೋಲೋ ಡಿ ಕೋಂಟಿ ಅವನು ಇಟಲಿ ಅವನು, ಆದರೆ ಎಕ್ಸಾಮಲ್ಲಿ ಏನು ಕೊಡ್ತಾನೆ, ವೆನೀಷಿಯಾದವನು ಅಂತ ಕೊಡ್ತಾನೆ. ನೋಡಿ, ಈ ಪರ್ಬನ್ ನ್ಯೂನಿಜ್ ಅಂತಕ್ಕಂಥವನು, ಮತ್ತು ಡೊಮಿಂಗೋ ಪಯಾಸ್ ಆದಮೇಲೆ ಬಾರ್ಬೋಸ ಅಂತಕ್ಕಂಥದ್ದು, ಈ ಬಾರ್ಬೋಸ ಅಂತಕ್ಕಂಥವನು, ಈ ನ್ಯೂನಿಜ್ ಮತ್ತು ಬಾರ್ಬೋಸ ಇವರಿಬ್ಬರೂ ಸಹ ಎಲ್ಲಿಯವರು ಅಂದರೆ ಪೋರ್ಚುಗಲ್ನವರು, ಪೋರ್ಚುಗಲ್ನವರು. ನಿಕಟಿನ್ ರಷ್ಯಾದವನು ನೆನಪಿರಲಿ. ನೆಕ್ಸ್ಟ್, ನಿಕಟಿನ್ ಆದಮೇಲೆ ನಿಮಗೆ ಬರ್ತಕ್ಕಂಥದ್ದು ನ್ಯೂನಿಜ್ ಆದಮೇಲೆ ಪೆಡ್ರಿಕ್ ಸೀಸರ್ ಅಂತ ಬರ್ತಾನೆ, ಇಟಲಿ ಅವನು ಪೆಡ್ರಿಕ್ ಸೀಸರ್. ಹಾಗೆ ಇಮನ್ ಬಟೋಟ ಮರೆಕದವನು. ಬಟ್ ಈ 4 ಜನರ ಬಗ್ಗೆ ನೋಡೋದಾದರೆ, ವಿಜಯನಗರ ಸಾಮ್ರಾಜ್ಯದಂಥ ಸಾಮ್ರಾಜ್ಯ ನಾನು ನೋಡಿಲ್ಲ, ಬಹಳ ಅದ್ಭುತವಾದ ಸಾಮ್ರಾಜ್ಯ, ಗುಲಾಬಿ ಹೂವಿನ ಮಾರಾಟ ಹೆಚ್ಚಾಗಿತ್ತು ಡಿ ಎಸ್ ಸಿ ಆರ್ ಟಿ ಬುಕ್ಸಲ್ಲಿರುವಂತಹ, ಬಂಗಾರ ವಜ್ರ ವೈಡೂರ್ಯಗಳನ್ನು ಬೀದಿ ಬೀದಿಗಳಲ್ಲಿ ಮಾರ್ತಾ ಇದ್ರು ಅಂತಕ್ಕಂಥದ್ದು ಹೇಳಿದವನು ಯಾರು ಅಂದರೆ, ಈ ಇರಾನಿನ ಅಥವಾ ಪರ್ಷಿಯಾದ ಅಬ್ದುಲ್ ರಜಾಕ್. ಇವನು ಯಾರ ಆಸ್ಥಾನದಲ್ಲಿದ್ದ ಅಂದರೆ, ಎರಡನೇ ದೇವರಾಯ, ಪ್ರೌಢ ದೇವರಾಯ ಅಂತ ಏನು ಕರೀತಿರಲ್ಲ, ಈ ಎರಡನೇ ದೇವರಾಯನ ಆಸ್ಥಾನದಲ್ಲಿದ್ದ. ಇವನು ಇಟಲಿಯವನು, ಸಾರಿ, ಇವನು ಯಾವುದು ಅಂದರೆ ಇರಾನಿನ. ನಿಕೋಲೋ ಡಿ ಕೋಂಟಿ ಏನಿದ್ದಾನೆ, ಇವನು ಎಲ್ಲಿಯವನಂದರೆ ಇಟಲಿಯ ವೆನಿಷಿಯದವನು, ಮೊದಲ 1ನೇ ದೇವರಾಯನ ಕಾಲದಲ್ಲಿದ್ದ, 1ನೇ ದೇವರಾಯನ ಕಾಲದಲ್ಲಿದ್ದ. ಇಲ್ಲಿ 1 ಆಯಿತು, ಇಲ್ಲಿ 2 ಆಯಿತು. ಆದರೆ ಏನು, ಪೋರ್ಚುಗೀಸರಿಗೆ ವ್ಯಾಪಾರಕ್ಕೆ ಅನುಮತಿ ಕೊಟ್ಟು 1510ರಲ್ಲಿ ಗೋವಾ ರಾಜಧಾನಿ ಆಗೋದಕ್ಕೆ ಮುಖ್ಯ ಕಾರಣನಾದಂಥ ಶ್ರೀಕೃಷ್ಣ ದೇವರಾಯನ ಕಾಲಕ್ಕೆ ಸಂಬಂಧಿಸಿದಂತೆ ಬಾರ್ಬೋಸನ್ನು ನೋಡ್ಬೋದು. ಆದರೆ ಅಚ್ಯುತ ರಾಯನ ಕಾಲದಲ್ಲಿ ಇದ್ದಂಥವರು ಯಾರು ಅಂದರೆ ನ್ಯೂನಿಜ್. ಈ ಡೊಮಿಂಗೋ ಫಯಾಜ್ ಮತ್ತು ಬಾರ್ಬೋಸ ಇಬ್ಬರು ಪೋರ್ಚುಗೀಸರ್ ಇದ್ದದ್ದು ಯಾರು ಟ್ರಾವೆಲರ್ಸ್ ಅಂದರೆ, ಶ್ರೀಕೃಷ್ಣದೇವರಾಯನ ಕಾಲದಲ್ಲಿ, ಶ್ರೀಕೃಷ್ಣದೇವರಾಯನ ಕಾಲದಲ್ಲಿ. ಇದು 3, ಇದು 4 ಅಂತಕ್ಕಂಥದ್ದು. ಆಪ್ಷನ್ಸ್ 4, 2 ಕೊಟ್ಟಿದ್ದಾನೆ, ಮತ್ತೆ ಕನ್ಫ್ಯೂಸ್ ಆಗ್ತಾ ಇದೆ. ಈಗ ಡೈರೆಕ್ಟಾಗಿ ಇವೆರಡು ಓದಬೇಡಿ, ಫಸ್ಟ್ ನೋಡಿದಾಗ ಇಲ್ಲಿ ಆಪ್ಷನ್ ಲಾಸ್ಟಿಗೆ ನೋಡಿ, 3 ಇದೆ, 3 ಇದೆ, 4 ಇದೆ, 4 ಇದೆ. ಇದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಅಬ್ದುಲ್ ರಜಾಕ್ 2, ಪ್ರೌಢದೇವ 2ನೇ ದೇವರಾಯ, ಈ ಆಪ್ಷನ್ ಸರಿಯಾಗಿದೆ. ಇಲ್ಲಿ ಇದು ಕೊಟ್ಟಿದ್ದಾನೆ ನೋಡಿ, ಈ ಲಾಸ್ಟಿಂದ ನೋಡ್ಕೊಂಬಂದಾಗ ಏನಾಗುತ್ತೆ, ಈ ಥರ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಈ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಸೆಕೆಂಡ್. ನೋಡಿ, ಈ ಥರದ್ದು 1 or 2 ಕ್ವೆಶನ್ಸ್ ನಿಮಗೆ ಗೊತ್ತಿದ್ರೆ ಸಾಕು, ನೀವು ಇದನ್ನು ಏನು ಮಾಡ್ಬೋದು ಅಂದರೆ ಸರಿಯಾಗಿ ಮಾಡ್ಬೋದು, ಯಾವುದೇ ಗೊಂದಲ ಇಲ್ಲದೆ ನೀವು ಇದನ್ನು ರೈಟ್ ಮಾಡ್ತಾ ಹೋಗ್ಬೋದು. ಓಕೆ ಫ್ರೆಂಡ್ಸ್, ಈಗ 1 ಕ್ರೊನಾಲಜಿಕಲ್ ಆರ್ಡರ್ ಆಯಿತು, 1 ಮ್ಯಾಥ್ ದ ಫಾಲೋಯಿಂಗ್ ಆಯಿತು. ನೆಕ್ಸ್ಟ್, ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸ್ ಹೇಗೆ ಬರುತ್ತೆ ಅಂತ ನೋಡೋಣ. ನೋಡಿ, ಇಲ್ಲಿ ಕ್ವೆಶನ್ಸ್ ಇದು ಯಾವ ಮೆಥಡಲ್ಲಿದೆ ಅಂದರೆ, ಜಸ್ಟ್ ಈಗ ರೈಟ್, ಕೋಡಿಂಗ್ ರೈಟ್ ಕೇಳ್ತಾ ಹೋಗ್ತಾನೆ. ಈ ಕೆಳಗಿನ ಆಪ್ಷನ್ಸ್ಗಳಲ್ಲಿ ಯಾವ್ಯಾವುದು ಸರಿಯಾಗಿದೆ,
ಯಾವ್ಯಾವುದು ತಪ್ಪಾಗಿದೆ ಅಂತ ಕೇಳ್ತಕ್ಕಂಥ ಇದು ಹೊಸ ಮೆಥಡ್. ಇದು ತುಂಬ ಕನ್ಫ್ಯೂಸ್ ಇರೋದು, ಪಕ್ಕ ಓದಿರಲೇಬೇಕು, ಡೆಪ್ತ್ ಓದಿರಲೇಬೇಕು, ರಿಸರ್ಚ್ ಬುಕ್ಸ್ಗಳಲ್ಲೂ ಕೇಳೋಂಥ ಒಂದು ಅವಕಾಶ ಇರುತ್ತೆ. ಪ್ರಶ್ನೆ 7th ಕ್ವಶನ್ಸ್ ಈಗಿದೆ. ಈ ಕೆಳಗಿನ ಯಾವ ಯುದ್ಧಗಳು ಉಮಾಯನಿಗೆ ಸಂಬಂಧಿಸಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಬೆಟಲ್ಸ್ ವೇರ್ ಅಸೋಸಿಯೇಟೆಡ್ ವಿತ್ ಉಮಾಯನ್ ಅಂತ ಇದೆ. ಕಾಲಿಂಜರ್ ಯುದ್ಧ, ಮತ್ತು ಚುನಾರ್ ಯುದ್ಧ, ಆ್ಯಂಡ್ ಸೆಕೆಂಡ್ ಪಾಣಿಪತ್ ಆ್ಯಂಡ್ ಹಳದಿಘಾಟ್ ವಾರ್. ನೋಡಿ, ಇಲ್ಲಿ ನಾಲ್ಕು ಆಪ್ಷನ್ಸ್ ಇದೆ, ನಾಲ್ಕು ಆಪ್ಷನ್ಸ್. ಇಲ್ಲಿ ನಿಮಗೆ ಸಿಂಪಲ್ ಅಂದರೆ ಇದು ಇಷ್ಟು ಯುದ್ಧಗಳ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು, ಚೆನ್ನಾಗಿ ಗೊತ್ತಿರಬೇಕು. ನೋಡಿ, ಸಾವಿರದ ಇದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಏನು ಕೇಳ್ಬೋದು? 1531 ನೀವು ನೆನ್ಪಿಟ್ಕೊಂಡಿರಬೇಕು. ನೆಕ್ಸ್ಟು 1532 ನೆನ್ಪಿಟ್ಕೊಂಡಿರಬೇಕು. ನೆಕ್ಸ್ಟು 1526 ನಿಮಗೆ ನೆನಪಿರಬೇಕು. ನೆಕ್ಸ್ಟು 1576 ನೆನಪಿರಬೇಕು. ಈ ಯುದ್ಧಗಳು ನಡೆದಂಥ ಈವೆಂಟ್ಸ್ ಇದು ಅಷ್ಟೆ, ಯುದ್ಧಗಳು ನಡೆದಂಥ ಈವೆಂಟ್ಸ್. ನೋಡಿ, ಹುಮಾಯೂನ್ ಮತ್ತೆ ಏನು ಈ ಪ್ರತಾಪ ರುದ್ರದೇವ ಏನಿದ್ದಾನೆ, ಪ್ರತಾಪ ರಾಣ ಪ್ರತಾಪ ರುದ್ರದೇವ ಏನಿದ್ದಾನೆ, ಈ ಬುಂದೇಲ್ ಖಂಡದ ಪ್ರತಾಪ ರುದ್ರದೇವನ ನಡುವೆ ಈ ಕಾಲಿಂಜರ್ ಕದನ ನಡೆಯುತ್ತೆ. 1531 ಯಾರು ಉಮಾಯೂನ್ ಮತ್ತು ಪ್ರತಾಪ ರುದ್ರದೇವನ ನಡುವೆ ಇದನ್ನು ನಡೆಯುತ್ತೆ. ಒಂದು ಒಪ್ಪಂದ ಆಗಿ ಇಲ್ಲಿನ ಅಪಾರ ಸಂಪತ್ತನ್ನು ಏನು ಮಾಡ್ತಾನೆ, ಉಮಾಯೂನ್ ಪಡಿತಾನೆ. ಹಾಗಾಗಿ ಇದು ಉಮಾಯೂನ್ ನನಗೆ ಸಂಬಂಧಿಸಿದೆ. ಫಸ್ಟ್ ಒನ್ ರೈಟ್, ಬಟ್ ಯುದ್ಧಗಳ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಎರಡನೇ ಯುದ್ಧಕ್ಕೆ ಸಂಬಂಧಿಸಿದಂತೆ ಚುನಾರ್ ಕದನ 1532 1532 ಏನಾಯಿತು ಅಂದರೆ ಶೇರ್ಷಾ ಸೂರಿ ನಡುವೆ ನಡೀತು, ಉಮಾಯೂನ್ ಮತ್ತು ಶೇರ್ಷಾ ಸೂರಿ. ಇದರಲ್ಲಿ ಹುಮಾಯೂನ್ ಗೆಲ್ತಾನೆ, ಇದರಲ್ಲಿ ಹುಮಾಯೂನ್ ಗೆಲ್ತಾನೆ. ಹಾಗಾದರೆ ಈ ಚುನಾರ್ 1532 ನಡೀತು, ಈ ಎರಡೂ ಆಪ್ಷನ್ಸ್ ರೈಟ್ ಅಂತ ಗೊತ್ತಾಯಿತು. ಆದರೆ ಉಮಾಯೂನಿಗೆ ಯಾವುದು ಸಂಬಂಧಿಸಿಲ್ಲ, ಇಲ್ಲಿ ವೇರ್ ಅಂದರೆ ಯಾವುದು ಸಂಬಂಧಿಸಿಲ್ಲ ಅಂತಕ್ಕಂಥದ್ದನ್ನು ಕೇಳ್ತಾ ಹೋಗಿದ್ದಾನೆ. ನೋಡಿ, ಇಲ್ಲಿ ಪಾಣಿಪತ್ ಕದನ ಎರಡನೇ ಪಾಣಿಪತ್, ಸಾರಿ 56 ಎರಡನೇ ಪಾಣಿಪತ್. ಫಸ್ಟ್ ಪಾಣಿಪತ್ 1526, ಎರಡನೇ ಪಾಣಿಪತ್ 1556 ಸಂಬಂಧಿಸಿದಂತೆ ಏಮು ಮತ್ತು ಬೈರಮ್ ಖಾನ್, ಅಕ್ಬರ್ನ ಒಂದು ಏನು ಸಾಕು ತಂದೆ ಆದಂಥ ಬೈರಮ್ ಖಾನ್ ನಡುವೆ ನಡೆಯುತ್ತೆ. ನೆನಪಿರಲಿ, ಈ ಫಸ್ಟ್ 1526 ಮೊದಲ ಪಾಣಿಪಟ್, 1556 ಎರಡನೇ ಪಾಣಿಪಟ್, 1761 ಮೂರನೇ ಪಾಣಿಪಟ್ ಕದನ. ಎರಡನೇ ಪಾಣಿಪಟ್ ಕದನ ಉಮಾಯೂನಿಗೆ ಸಂಬಂಧಿಸಿಲ್ಲ. ನೆಕ್ಸ್ಟ್, ಹಳದಿ ಘಾಟ್ ಕದನ ಅಂತಕ್ಕಂಥದ್ದು ನಿಮಗೆ ನೆನಪಿರಲಿ, ಅಕ್ಬರ್ನ ಜೀವಿತ ಅವಧಿಯಲ್ಲಿ ಏನಾದರೂ ಗೆಲ್ಲದೇ ಇರತಕ್ಕಂಥ ಪ್ಲೇಸ್ ಅಂದರೆ ಅದು ಚಿತ್ತೂರು, ಮೇವಾಡ ಅಂತಕ್ಕಂಥದ್ದು. ಮೇವಾಡದ ರಾಜಧಾನಿ ಚಿತ್ತೂರು. ಈ ಅಕ್ಬರ್ನ ಹಿಂದೂ ಸೇನಾನಿಯಾದಂತಹ ಮಾನ್ಸಿಂಗ್ ಏನಿದ್ದಾನೆ, ಈ ಮಾನ್ಸಿಂಗ್ಗೆ ಸಂಬಂಧಿಸಿದಂತೆ ಮತ್ತು ಅಲ್ಲಿ ಏನು ರಾಣಾ ಪ್ರತಾಪ್ ಸಿಂಗ್ಗೆ ಸಂಬಂಧಿಸಿದಂತೆ ಈ ಹಳದಿ ಘಾಟ್ ಕದನ 1576 ನಡೆಯುತ್ತೆ. 576 ಈ ಘಟನೆ ಯಾರಿಗೆ ಸಂಬಂಧಿಸಿದೆ? ಅಕ್ಬರ್ನಿಗೆ ಸಂಬಂಧಿಸಿದೆ. ಹಾಗಾದರೆ 1 ಆ್ಯಂಡ್ 2 ಅಲ್ಲೇನು ಕೇಳಿದ್ರೆ, ಈ ಕೆಳಗೆ ನೀಡಿರುವ ಸಂಕೇತಗಳಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಯಾವುದು ಸರಿಯಾಗಿದೆ ಅಂತಕ್ಕಂಥದ್ದನ್ನು ನೀವು ನೋಡಬೇಕು. ಇದು ಸ್ವಲ್ಪ ಡೆಪ್ತಾಗಿ ಓದಿರಬೇಕು, ಬಟ್ ಪೊಲೀಸ್ PSIಗೆಲ್ಲ ಇದು ಕೇಳೋದು ಕಡಿಮೆ ಈ ಥರದ್ದು. ಬಟ್ ಗ್ರೂಪ್ ಸಿ ಕ್ವಶನ್ಸ್ ಪೇಪರಲ್ಲಿ, ಕೇಸ್ ಮತ್ತು ಹೈಯೆಸ್ಟ್ ಕ್ವಶನ್ ಪೇಪರಲ್ಲಿ ಖಂಡಿತ ಈ ಥರದ ಪ್ರಶ್ನೆಗಳಿರುತ್ತೆ. ಮತ್ತು UGC ಸ್ಲೆಟ್ ನೆಟ್ಗಳಲ್ಲಿ ಆಲ್ಮೋಸ್ಟ್ 10 ಕ್ವಶನ್ಸ್ ಇದೇ ಥರ ಇರುತ್ತೆ. ಮ್ಯಾಥ್ ಫಾಲೋಯಿಂಗ್ 10 ಕ್ವಶನ್ಸ್ ಇರುತ್ತೆ, ಈ ಥರದಲ್ಲಿ 10 ಕ್ವಶನ್ಸ್ ಇರುತ್ತೆ, ಕ್ರೊನಾಲಜಿಕಲಲ್ಲಿ 10 ಕ್ವಶನ್ಸ್ ಇರುತ್ತೆ. ಎ ಮತ್ತು ಆರ್ ಏನು ಪ್ರತಿಪಾದನೆ ಏನಿದೆ ಮತ್ತು ಕಾರಣ ಏನಿದೆ, ಅಶ್ಯೂರೆನ್ಸ್ ಮತ್ತು ರೀಸನ್ ಏನಿದೆ, ಅದ್ರ ಮೇಲೆ 10 ಕ್ವಶನ್ಸನ್ನು ಕೇಳ್ತಾ ಹೋಗ್ತಾನೆ. ಈಗ 7 ಕ್ವಶನ್ಸ್ಗಳನ್ನು ನೋಡಿದ್ವಿ, ಈ ರೀತಿಯಾಗೂ ಸಹ ನಾವು ಅಧ್ಯಯನ ಮಾಡ್ಬೋದು ಅಂತಕ್ಕಂಥದ್ದು ತಿಳಿತಾ ಹೋಯ್ತು. ಓಕೆ ಫ್ರೆಂಡ್ಸ್, 8ನೇ ಕ್ವಶನ್ಸನ್ನು ನೋಡ್ತಾ ಹೋಗೋಣ, ಯಾವ ರೀತಿ ಇದೆ ಅಂತಕ್ಕಂಥದ್ದು. 1765 ಅಲಹಾಬಾದ್ ಒಪ್ಪಂದದಿಂದ ಈಸ್ಟ್ ಇಂಡಿಯಾ ಕಂಪನಿ ಪಡೆದುಕೊಂಡಿದ್ದು ನ್ಯೂ ಕ್ವಶನ್ಸ್ ಈ ಸಾರಿ 2020 KSL ಕೇಳಿದಂಥ ಪ್ರಶ್ನೆ ಇದು, ಅದನ್ನೇ ಹಾಕ್ಕೊಂಬಂದಿನಿ. ಏನು, ಬೈ ದ ಟ್ರೇಟಿ ಆಫ್ ಅಲಹಾಬಾದ್ ಆಫ್ 1765 ದ ಈಸ್ಟ್ ಇಂಡಿಯಾ ಕಂಪನಿ ಒಪ್ಟಾಯ್ನ್ಡ್ ಅಂತ ಕೇಳಿದ್ರೆ ಡ್ಯಾಶ್ ಅಂತ ಕೇಳಿದ್ದೀನಿ, ಏನೇನಾಯಿತು ಅಂತಕ್ಕಂಥದ್ದು. ನೋಡಿ, ಈ ಥರದ ಪ್ರಶ್ನೆ ಕೇಳಿದಾಗ ನಾವು 4 ಆಪ್ಷನ್ಸ್ ಓದಲೇಬೇಕು. ಫಸ್ಟ್ ಆಪ್ಷನ್ಸ್ ರೈಟ್ ಆಗಿದ್ದರೂ 4 ಆಪ್ಷನ್ಸನ್ನು ಓದಲೇಬೇಕು. ನೋಡಿ, ಇಲ್ಲಿ ಏನು ಬಂಗಾಳ, ಬಿಹಾರ ಮತ್ತು ಒಡಿಸ್ಸಾದ ದಿವಾನಿ ಹಕ್ಕುಗಳು, ಕೋರಮಂಡಲ ತೀರದಲ್ಲಿ ಮೇಲಿನ ವ್ಯಾಪಾರ ಮಾಡಿದ ಹಕ್ಕುಗಳು, ದೆಹಲಿ ರಾಜಕೀಯದಲ್ಲಿ ಮಧ್ಯ ಪ್ರವೇಶಿಸುವ ಹಕ್ಕು, ಮತ್ತು ಹೂಗ್ಲಿ ಕೋಲ್ಕತ್ತಾದಲ್ಲಿರ್ತಕ್ಕಂಥ ಹೂಗ್ಲಿ ನದಿ ಕೋಟೆಯನ್ನು ಕಟ್ಟಿಕೊಳ್ಳಲು ಬಂಗಾಳದ ನವಾಬನಿಂದ ಒಪ್ಪಿಗೆ ಅಂತಕ್ಕಂಥ ಪ್ರಶ್ನೆ ಇದೆ. ಬಟ್ ಇಲ್ಲಿ ಇವನು ಯಾವುದೇ ABC ಆಪ್ಷನ್ಸನ್ನು ಕೊಟ್ಟಿಲ್ಲ, ಬಟ್ ಇದರಲ್ಲಿ ಯಾವುದೋ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಅದು ಅಲಹಾಬಾದ್ ಒಪ್ಪಂದ. ತುಂಬ ಜನಕ್ಕೆ ಅಲಹಾಬಾದ್ ಒಪ್ಪಂದ ಎಲ್ಲಿ ಯಾವಾಗ ಆಯಿತು ಅನ್ನೋದೇ ಸ್ವಲ್ಪ ಕಷ್ಟ ಆಗ್ಬೋದು, ಗೊತ್ತಿದ್ದರೆ ಗೊತ್ತಿಲ್ಲದೆ ಇರೋರಿಗೆ. 1764 ಬಕ್ಸರ್ ಕದನ ಏನಿದೆ, ಈ ಬಕ್ಸರ್ ಕದನ ಆದಮೇಲೆ
ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂ ಏನಿದ್ದಾನೆ, ಮತ್ತೆ ಶುಜಾ ಉದ್ ದೌಲ ಅವನ ನವಾಬನಾದಂತಹ ಶುಜಾ ಉದ್ ದೌಲ ಏನಿದ್ದಾನೆ, ನೆಕ್ಸ್ಟು ಅಂದಿನ ಬ್ರಿಟಿಷ್ ಎಕ್ಟರ್ ಮನ್ರೋಗೆ ಸಂಬಂಧಿಸಿದಂತೆ ಏನಿದೆ, ಎಕ್ಟರ್ ಮನ್ರೋ ಬ್ರಿಟಿಷ್ ಅಧಿಕಾರಿ ಎಕ್ಟರ್ ಮನ್ರೋ, ಥಾಮಸ್ ಮನ್ರೋ ಬೇರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಂದಾಗ ಥಾಮಸ್ ಮನ್ರೋ, ಸಾರಿ ಥಾಮಸ್ ಮನ್ರೋಗೆ ಸಂಬಂಧಿಸಿದಂತೆ ರೈತವಾರಿ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಸರ್ ಥಾಮಸ್ ರೋ ಅಂತಕ್ಕಂಥವನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಏನು ಅಧಿಕಾರ ಸೂರತ್ತಲ್ಲಿ ತೆಗೆದಂಥವನು, ಆದರೆ ಎಕ್ಟರ್ ಮನ್ರೋ ಬಕ್ಸರ್ ಕದನದಲ್ಲಿ ಇದ್ದಂಥವನು, ಬಕ್ಸರ್ ಕದನದಲ್ಲಿ ಇದ್ದಂಥವನು. ಹಾಗಾಗಿ ಏನು ಈ ಒಪ್ಪಂದ ಯಾರ್ಯಾರ ನಡುವೆ ನಡೀತು ಅಂತಕ್ಕಂಥದ್ದು ನೋಡಿದ್ರೆ, ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂ, ಶುಜಾ ಉದ್ ದೌಲಾ ಹೌದ್ನ ನವಾಬ, ನೆಕ್ಸ್ಟ್ ಯಾರು ಬ್ರಿಟಿಷ್ ಎಕ್ಟರ್ ಮನ್ರೋ ನಡುವೆ ಈ ಒಪ್ಪಂದ ನಡೀತು. ಈ ಒಪ್ಪಂದದಂತೆಯೇ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂ ಈ ರಾಬರ್ಟ್ ಕ್ಲೈವನ ಕಾಲಕ್ಕೆ ಸಂಬಂಧಿಸಿದಂತೆ ಮುಂದುವರೆದು ಬಂದಂಥದ್ದು ಏನು ಅಂದರೆ, ಈ ಒಂದು ಡ್ಯುಯಲ್ ಗೌರ್ಮೆಂಟ್ ದ್ವಿಸರ್ಕಾರ ಪದ್ಧತಿ ಮತ್ತು ಕಂದಾಯ ಪದ್ಧತಿಯಾದಂಥ ದಿವಾನಿ ರೈಟ್ಸನ್ನು ಅವಕಾಶ ನೀಡ್ತಾನೆ. ಎಲ್ಲೆಲ್ಲಿ ಅಂದರೆ ಬಂಗಾಳ, ಬಿಹಾರ ಮತ್ತು ಒಡಿಸ್ಸಾದಲ್ಲಿ. ನೋಡಿ, ಇಷ್ಟು ಇಂಪಾರ್ಟೆಂಟ್ ಆಗಿ ನಾವು ನೋಡ್ತಾ ಹೋಗ್ಬೋದು ಫ್ರೆಂಡ್ಸ್. ಇದು ಒಂದು ಸ್ಟೇಟ್ಮೆಂಟ್ ವೈಸ್ ಇರತಕ್ಕಂಥ ಕ್ವಶನ್ಸು. ಇದೇ ಥರದ ಸ್ಟೇಟ್ಮೆಂಟನ್ನು ಜಲಿಯನ್ ವಾಲಾಬಾಗಲ್ಲಿ ಕೇಳ್ಬೋದು, ಯಾವುದೇ ಒಂದು ಕಳಿಂಗ ಯುದ್ಧದ ಬಗ್ಗೆ ಕೇಳ್ಬೋದು, ನೆಕ್ಸ್ಟು ಸಿಂಧೂ ಸಿವಿಲೈಜೇಷನ್ ಆಗಿ ಕೇಳ್ಬೋದು, ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಅವರ ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ಕಲ್ಚರ್ಗಳ ಹಿಸ್ಟ್ರಿ ಬಗ್ಗೆ ಕೇಳ್ಬೋದು. ಈ ರೀತಿ ಪ್ರಶ್ನೆಗಳನ್ನು ಸಹ ಕೇಳೋ ಚಾನ್ಸಸ್ ಇರುತ್ತೆ. ಇದನ್ನು ಸಹ ನೀವು ನೋಡ್ಕೋಬೋದು. ಎಂಟನೇ ಪ್ರಶ್ನೆ ಸಹ ಈ ವಿಧಾನದಲ್ಲಿ ಇದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ನೆಕ್ಸ್ಟ್ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ಪ್ರಶ್ನೆಗಳು ಬೇರೆ ಬೇರೆ ರೀತಿಯಲ್ಲಿರ್ತಕ್ಕಂಥ ಪ್ರಶ್ನೆಗಳು ಏನೇನಿದೆ ಅಂತಕ್ಕಂಥದ್ದನ್ನು ನೋಡೋಣ. ಇದು ಕ್ವಶನ್ ನಂಬರ್ 9, ಇದು 10 ಆಗಿದೆ, 9. ನೋಡಿ, ಈಗ ಇಷ್ಟು ಸ್ಟೇಟ್ಮೆಂಟ್ ವೈಸ್ ಆದಮೇಲೆ ಬೇರೆ ಬೇರೆ ವಿಧಾನಗಳಲ್ಲಿ ಆದಮೇಲೆ ಮತ್ತೆ ಈಗ ಒಂದು ಡೆಫಿನೇಷನ್ಸ್ ವೈಸ್ ಇತ್ತೀಚೆಗೆ ಕೇಳ್ತಾನೆ, ಈ ಬುಕ್ಸ್ಗಳೆಲ್ಲಿರುತ್ತೆ, ಶರ್ಮಾ ಅವ್ರದಲ್ಲಿರುತ್ತೋ, ಬಿಪಿನ್ ಅವರಲ್ಲಿರುತ್ತೋ, ಅಥವಾ ನಿಮ್ಗೇನಾದರೂ ಇಂಗ್ಲೀಷ್ ಮೀಡಿಯಂ ಬುಕ್ಸ್ಗಳಲ್ಲಿ ಕೃಷ್ಣಾರೆಡ್ಡಿಯಲ್ಲಿರುತ್ತೋ, ಅಥವಾ ಇಂಗ್ಲೀಷ್ ಬಿಪಿನ್ ಅವರು, ಶರ್ಮಾ ಮತ್ತು ಬಿಪಿನ್ ಎರಡರಲ್ಲೂ ಸಹ ಇಂಗ್ಲೀಷ್ ಮೀಡಿಯಂ ಸಿಗುತ್ತೆ, ಸೂರ್ಯನಾಥ್ ಕಾಮತ್ ಅವ್ರದ್ದು ಸಹ ಕನ್ನಡ ಇಂಗ್ಲೀಷ್ ಮೀಡಿಯಮಲ್ಲಿ ಸಿಗುತ್ತೆ. ಬಟ್ ಈ ಪ್ರಶ್ನೆಗೆಲ್ಲ ಉತ್ತರ ನಾನು KS ಕ್ವಶನ್ ಬಂದ ನೋಡ್ತಾ ಹೋಗೋದಾದರೆ, ಇತಿಹಾಸ ವಿಶ್ವಕೋಶ ಅಂತ ಮೈಸೂರು ಯೂನಿವರ್ಸಿಟಿದು ಒಂದು ಬುಕ್ಸ್ ಇದೆ ದೊಡ್ಡದು, ಆ ಬುಕ್ಸಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತು ಅಂತಕ್ಕಂಥದ್ದು. ಪರ್ಟಿಕ್ಯುಲರಾಗಿ ಇದೇ ಡೆಫಿನೇಷನ್ಸ್ ಇಲ್ಲ ಅಂದರೂ ಈ ಥರದ ಮಾಹಿತಿ ಇತ್ತು. ಈ ಥರದ ಡೆಫಿನೇಷನ್ಸ್ ಬೇಕು ಅಂದರೆ ನೀವು ಟೆಕ್ಸ್ಟ್ ಬುಕ್ಸ್ ಆಚೆಗೆ ರಿಸರ್ಚ್ ಬುಕ್ಸ್ಗಳನ್ನು ಓದಬೇಕಾಗುತ್ತೆ. ಇದೆಲ್ಲ UPSC KPSCಲಿ ಕೇಳ್ತಕ್ಕಂಥದ್ರಲ್ಲೂ ಈ ಹೈಯೆಸ್ಟ್ KS ಲೆವೆಲಿಗೆ ಕೇಳ್ತಕ್ಕಂಥ ಪ್ರಶ್ನೆಗಳು ಇತ್ತೀಚೆಗೆ ಎಲ್ಲ ಎಕ್ಸಾಮ್ಗಳಲ್ಲಿ ಡೆಫಿನೇಷನ್ಸ್ಗಳನ್ನ ಕೇಳೋ ಜಾಸ್ತಿ ಆಗಿದೆ. ಈ ಡೆಫಿನೇಷನ್ಸ್ಗಳು ನೀವು ನೆನ್ಪಿಡ್ಕೋಬೇಕಂದ್ರೆ ಓಲ್ಡ್ 10 ಇಯರ್ಸ್ ಕ್ವಶನ್ ಪೇಪರ್ಲಿ ಯಾವ್ಯಾವ ಡೆಫಿನೇಷನ್ಸ್ ಇದೆ ಅಂತ ಅವನ್ನ ನೆನ್ಪಿಟ್ಕೊಳ್ಳಿ. ಅವನ್ನ ನೆನ್ಪಿಟ್ಕೊಂಡಾಗ ಒಂದು ಉಪಯೋಗ ಏನಾಗುತ್ತೆ ಅಂದರೆ, ಇಲ್ಲಿ ಆಪ್ಷನ್ಸಲ್ಲಿ ರಾಂಗ್ ಆಗಿರೋದು ಗೊತ್ತಾಗುತ್ತೆ, ಅದು ಯಾರ್ಯಾರ್ದು ಅಂತ ಗೊತ್ತಾಗಿದ್ರೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲದೆ ಇದ್ರೂ ಯಾರ್ದು ಇರ್ಬೋದಿದ್ದು ಅಂತ ಗೆಸ್ ಮಾಡಿ ಆದರೂ ಹಾಕ್ತಾ ಹೋಗ್ಬೋದು. ಆ ಥರದ ಬುಕ್ಸ್ಗಳನ್ನ ಓದಬೇಕು. ಆಲ್ಮೋಸ್ಟ್ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಈ ಥರ ಡೆಫಿನೇಷನ್ಸ್ ಇರುತ್ತೆ, ಓದ್ತಾ ಹೋಗ್ಬೋದು. ನೋಡಿ, ಪ್ರಶ್ನೆ ಹೀಗಿದೆ, ಸಿಂಧೂ ಕಣಿವೆಯ ನಗರಗಳು ಕೋಲಾರ ಮತ್ತು ಹಟ್ಟಿ ಚಿನ್ನದ ಗಣಿಗಳಲ್ಲಿ ಚಿನ್ನವನ್ನು ಪಡೆಯುತ್ತಿದ್ದವು ಅಂತ ಎಂಬುದರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಯಾರು ಅಂತಕ್ಕಂಥದ್ದು. ನೋಡಿ, ಈ ಕೋಲಾರ ಅಂಡ್ ಹಟ್ಟಿ ಗಣಿಯಲ್ಲಿರ್ತಕ್ಕಂಥ ಅಭಿಪ್ರಾಯಗಳು ನೋಡಿ, 4 ಆಪ್ಷನ್ಸಲ್ಲಿ ನಿಮಗೆ ನೋಡ್ತಾ ಹೋಗ್ಬೋದು. ಇಲ್ಲಿ 2 ಆಪ್ಷನ್ಸ್ಗಳು ಅಲ್ಲ, ಅಂದರೆ SR ರಾವ್ ಅಂತಕ್ಕಂಥದ್ದು, A Sundar ಅಂತಕ್ಕಂಥದ್ದು, DD ಕೋಸಂಬಿ ಅಂತಕ್ಕಂಥದ್ದು, BR ಗೋಪಾಲ್ ಅಂತಕ್ಕಂಥದ್ದು. ಇಲ್ಲಿ ಸುಂದರ್ ಮತ್ತೆ ಡಿ ಅಂದರೆ BR ಗೋಪಾಲ್ ಅಲ್ಲ ಅಂತ ಗೊತ್ತಾಗುತ್ತೆ, ಬಟ್ ಈ ಎರಡರಲ್ಲಿ ಯಾವುದು ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನೀವು ಸಿಂಧೂ ಸಿವಿಲೈಜೇಷನ್ನ ಎಕ್ಸ್ಕ್ಯಾವಿಯೇಷನ್ ನೋಡಿದರೆ, ಉತ್ಖನನಗಳಿಗೆ ನೋಡಿದರೆ, ಗುಜರಾತಿಗೆ ಸಂಬಂಧಿಸಿದಂತೆ ಲೋಥಾಲ್ ಬಗ್ಗೆನೂ ನೀವು ಮಾತಾಡ್ತಾ ಹೋಗಿದರೆ, ಬೇರೆ ಬೇರೆ ಪ್ಲೇಸ್ಗಳಲ್ಲೂ ಸುಮಾರು ಏನು ಈ ಒಬ್ಬ ಕರ್ನಾಟಕದ ಶಿಕಾರಿಪುರದರಾದಂತಹ SR ರಾವ್ ಅವರೇನಿದ್ದಾರೆ, ಸುಮಾರು ಅಧ್ಯಯನಗಳನ್ನು ನಡೆಸಿದರೆ, ಅದ್ರ ಬಗ್ಗೆ ವರ್ಕನ್ನು ಮಾಡ್ತಾ ಹೋಗಿದ್ರೆ, ಯಾವುದೋ ಒಂದು ಮ್ಯಾಗ್ಝಿನಲ್ಲೂ ಇದು ಸಹ ಬಂದಿದೆ, ನ್ಯೂಸ್ ಪೇಪರ್ಲ್ಲಿ ಒಂದ್ಸಾರಿ ಈ ವಿಷಯಗಳನ್ನ ಕುರಿತು ಹಳೆ ನ್ಯೂಸ್ ಪೇಪರ್ಲ್ಲಿ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಸಿಗ್ತಾ ಹೋಯಿತು. ಈ SR ರಾವ್ ಅವರೇ ಹೆಚ್ಚು ಎಕ್ಸ್ಕ್ಯಾವಿಯೇಷನ್ ಮಾಡಿರೋದ್ರಿಂದ ನೀವು ಡೈರೆಕ್ಟು ಆಗ್ತಾ ಹೋಗ್ಬೋದು. SR ರಾವ್ ಇದಕ್ಕೆ ಆನ್ಸರ್ ಅಂತಕ್ಕಂಥದ್ದು. ಇದರ ಬಗ್ಗೆ ಮಾಹಿತಿ ನಿಮಗೆ ಬೇಕು ಅಂದರೆ ಈ ಕರ್ನಾಟಕದಲ್ಲಿರ್ತಕ್ಕಂಥ ಮೈಸೂರು ವಿಶ್ವವಿದ್ಯಾಲಯದ ವಿಶ್ವಕೋಶದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಇವರು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಹೋಗಿದರೆ SR ರಾವ್ ಆ ವ್ಯಕ್ತಿ ಪರಿಚಯದಲ್ಲಿದೆ. ಹಾಗಾಗಿ ಈ ಥರದ ಪ್ರಶ್ನೆಗಳು ಬಂದಾಗ ನೀವೇನು ಮಾಡಬೇಕು ಅಂದರೆ, ಓಲ್ಡ್ ಕ್ವಶನ್ ಪೇಪರ್ಲ್ಲಿ ಇರ್ತಕ್ಕಂಥ ಡೆಫಿನೇಷನ್ಸ್ಗಳನ್ನು ಬರ್ಕೊಂಡಿರಬೇಕು. ಈಗ ಪಾಹಿ ಅನ್ನೊಂದು ಡೆಫಿನೇಷನ್ಸ್ ಕೊಡ್ತಾನೆ, ಭಾರತೀಯರು ಏನು ಸಚ್ಚಾರಿತ್ರವಂತರೋ ಅದರ ಮುಂಗೋಪಿಗಳು ಅಂತ, ಈ ಥರದ್ದೆಲ್ಲ. ಈಗ ಇಬ್ಬನ್ ಬಟೋಟೋ ಒಂದು ಕೊಡ್ಬೋದು, ಯಾಕೆಂದರೆ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಆದಾಗ ಎಲ್ಬೆರೋನಿ ಇಬ್ಬನ್ ಬಟೋಟೋ ಎರಡು ಡೆಫಿನೇಷನ್ಸ್ ಕೊಟ್ಟಿದ್ದರೆ, ಆ ಎರಡೂ ಡೆಫಿನೇಷನ್ಸ್ 1327 ತುಗಲಕ್ಕನಿಗೆ ಸಂಬಂಧಿಸಿದಂತೆ ಬಂದಿದೆ. ಈ ಥರದ್ದೆಲ್ಲ ನೆನ್ಪಿಟ್ಕೋಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಹಾರ್ಡ್ ವರ್ಕಿಗೆ ಆಲ್ಟರ್ನೇಟಿವ್ ಇಲ್ಲ. ನೆಕ್ಸ್ಟ್ ಗೋ ಟು ದ ಲಾಸ್ಟ್ 10 ಕ್ವಶನ್ಸ್. ಯಾವ ರೀತಿ ಅಂದರೆ,
ಈ ಒಂಬತ್ತು ವಿಧಾನದ ಪ್ರಶ್ನೆಗಳಾದ್ಮೇಲೆ ಇನ್ನೊಂದು ನಿಮಗೆ ತುಂಬ ತಲೆ ಕೆಡಿಸೋ ಕ್ವೆಶನ್ಸ್ ಬರ್ತಾ ಇದೆ. ಇದನ್ನು ಕಂಟೆಂಟನ್ನು ಚೆನ್ನಾಗಿ ಓದಿರಲೇಬೇಕು. ಎ ಆರ್ ಪ್ರತಿಪಾದನೆ ಮತ್ತು ಕಾರಣ ನೋಡಿ, ಅಶ್ಯೂರೆನ್ಸ್ ಏನಿದೆ ಮತ್ತು ರೀಸನ್ ಏನಿದೆ, ಅಶ್ಯೂರೆನ್ಸ್ ಮತ್ತು ರೀಸನ್, ಪ್ರತಿಪಾದನೆ ಮತ್ತು ಕಾರಣ, ಈ ಪ್ರಶ್ನೆಯನ್ನು ಮಾತಾಡ್ತಾ ಹೋಗೋಣ. ನೋಡಿ, ಈ ಕೆಳಗೆ ನೀಡಲಾದ ಎರಡು ಹೇಳಿಕೆಗಳಲ್ಲಿ ಒಂದನ್ನು ಪ್ರತಿಪಾದನೆ ಎ ಎಂದು ಇನ್ನೊಂದನ್ನು ಕಾರಣ ಆರ್ ಎಂದು ಲೇಬಲ್ ಮಾಡಲಾಗಿದೆ. ದೇರ್ ಆರ್ ಟು ಕಾನ್ಸೆಪ್ಟ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ. ಪ್ರತಿಪಾದನೆ ಅಶ್ಯೂರೆನ್ಸ್ ಎಗೆ ಸಂಬಂಧಿಸಿದಂತೆ ಏನು ಕೊಟ್ಟಿದ್ದಾನೆ ನೋಡೋಣ. ಫಿರೋಜ್ ಶಾ ತುಗಲಕ್ ನಾಣ್ಯ ಮುದ್ರಿಸುವಲ್ಲಿ ಹಲವಾರು ಸುಧಾರಣೆಗಳನ್ನು ಜಾರಿಗೆ ತಂದ. ಎರಡನೇದು ಕಾರಣ ಆರು, ಮೊಹಮ್ಮದ್ ಬಿನ್ ತುಗಲಕ್ ಉತ್ತಮ ಗುಣಮಟ್ಟದ ನಾಣ್ಯಗಳನ್ನು ಚುನಾವಣೆಗೆ ತಂದನು. ಫಸ್ಟ್ ನೀವು ಇಲ್ಲೇ ಕ್ಲಿಯರ್ ಆಗಬೇಕು. ಮುಂದೆ ನೀವು ಎ ಆರ್ ಬಿ ಎರಡು ಸರಿ ಅದೆಲ್ಲ ಓದಕ್ಕೆ ಹೋಗ್ಬೇಡಿ. ಫಸ್ಟ್ ಇಂಥ ಕ್ವಶನ್ಸ್ ಓದುವಾಗ ಯು ಜಿ ಸಿ ಬರೀತಾರೋರು ಯಾರಿದ್ದೀರ ನೆಟ್ ಸ್ಲೇಟಲ್ಲಿ ಈ ಕ್ವಶನ್ಸ್ಗಳನ್ನ ಚೆನ್ನಾಗಿ ಓದ್ಕೊಳ್ಬೇಕು. ಫಿರೋಜ್ ಶಾ ತುಗಲಕ್ ಇವನೊಬ್ಬ ಪರೋಪಕಾರಿ ಅಂತಕ್ಕಂಥದ್ದು ನೀರಾವರಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಮತ್ತು ತನ್ನದೇ ಆದಂಥ ವಿಶಿಷ್ಟವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿದಂಥವನು ಫಿರೋಜ್ ಶಾ ತುಗಲಕ್, ಸಾರಿಗೆ ಸಂಪರ್ಕ ಇವೆಲ್ಲ ವ್ಯವಸ್ಥೆಗೆ. ಈ ಫಿರೋಜ್ ಶಾ ತುಗಲಕ್ ಇನೋವೇಟಿವ್ ಆಗಿದ್ದ. ಇವನ ಕೆಲವು ಮಾದರಿಗಳು ಅಕ್ಬರ್ನಿಗೂ ಸಹ ಟ್ರಾನ್ಸ್ಫರ್ ಆಯಿತು ಅಂತಕ್ಕಂಥದ್ದು ನೋಡಿರ್ತೀರಾ. ಇವನು ನಾಣ್ಯಗಳಲ್ಲಿ ತುಂಬ ಸುಧಾರಣೆಗಳನ್ನು ತಂದ. ಇದು ಬುಕ್ಸಲ್ಲಿ ಓದಿರ್ತೀರ, ಇದು ರೈಟ್. ಆದರೆ ಎರಡನೇ ಆಪ್ಷನ್ಸ್, ಈಗ ಎ ಸರಿಯಾಗಿದೆ ಅಂತ ಗೊತ್ತಾಯಿತು. ಎ ಸರಿಯಾಗಿದೆ, ಮೊಹಮ್ಮದ್ ಬಿನ್ ತುಗಲಕ್ಕನನ್ನು ಅಣಗಾರ ರಾಜ ಅಂತ ಕರಿತು ಉತ್ತಮ ಗುಣಮಟ್ಟದ ನಾಣ್ಯಗಳನ್ನು ಇವನು ಚಲಾವಣೆಗೆ ತಂದ ಅಂತಕ್ಕಂಥದ್ದು. ಆದರೆ ಅವನು ಈ ದ ಪ್ರಿನ್ಸಸ್ ಆಫ್ ಮನಿಯರ್ಸ್ ಅಣಗಾರ ರಾಜ ಅಂತ ಕರಿತೀವಿ. ಇವನು ಚಿನ್ನ ಬೆಳ್ಳಿ ತಾಮ್ರದ ಎಲ್ಲ ನಾಣ್ಯಗಳನ್ನು ತಂದ, ಗುಣಮಟ್ಟದ ನಾಣ್ಯಗಳನ್ನು ಇವರೇನು ತಂದನು ಅಂತ ನಾಣ್ಯಗಳನ್ನು ಚಲಾವಣೆಗೆ ತಂದನು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ. ಮೊಹಮ್ಮದ್ ಬಿನ್ ತುಗಲಕ್ ಏನು ಉತ್ತಮ ಗುಣಮಟ್ಟದ ನಾಣ್ಯಗಳನ್ನು ಚಲಾವಣೆಗೆ ತಂದನು ಅಂತಕ್ಕಂಥದ್ದು ಅಂತ ನಾವು ನೋಡಿ. ಇವನು ಉತ್ತಮ ಗುಣಮಟ್ಟದ ಕ್ವಶನ್ಸ್ಗಳು ಚಾಲೆಂಜನ್ನಾಗಿ ತಂದ ಅಂತಕ್ಕಂಥದ್ದಕ್ಕಿಂತ ಇಲ್ಲೇನು ಮಾಡ್ದೆ ಅಂದರೆ ಕ್ವಾಲಿಟಿಯನ್ನು ಮಿಸ್ ಮಾಡ್ತಾ ಹೋದ. ಮುಂದೆ ಹೋಗ್ತಾ ಹೋಗ್ತಾ ಏನು ಮಾಡ್ದೆ, ಕ್ವಾಲಿಟಿಯನ್ನು ಮಿಸ್ ಮಾಡ್ತಾ ಹೋದ. ಈ ಸಮನಾಗಿ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳಿಗೆ ಸಮನಾಗಿ ತಾಮ್ರದ ನಾಣ್ಯಗಳನ್ನ ಏನು ಮಾಡಿದೆ ಅವನು ತಂದ, ಚರ್ಮದ ತಾಮ್ರದ ನಾಣ್ಯಗಳನ್ನು ತಂದಿದ್ದರಿಂದ ಏನಾಯಿತು ಅಂದರೆ ಇವನ ಒಂದು ಫೇಲ್ಯೂರ್ ಆಯಿತು. ಇವನ ಆಸ್ಥಾನದ ಮುಂದೆ ರಾಶಿ 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 ತಾಮ್ರದ ನಾಣ್ಯಗಳು ಬಿತ್ತು, ಚಿನ್ನದ ನಾಣ್ಯಗಳೆಲ್ಲ ಏನು ಮಾಡಿದರು ಮನೆಗಳನ್ನು ಸೇರ್ತು. ಈ ರೀತಿ ಫೇಲ್ಯೂರ್ಗೂ ಇನ್ನು ಕಾರಣ ಆದ ಅಂತಕ್ಕಂಥದ್ದು. ನೋಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತಕ್ಕಂಥದ್ದು ನೋಡೋಣ. ಈಗ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗಿದೆ, ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಇಲ್ಲಿ ನೋಡಿ, ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಆರ್ಗೆ ಹೇಗೆ ಸರಿಯಾದ ವಿವರಣೆ ಅಲ್ಲ, ಯಾಕೆಂದರೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ರೈಟ್ ಆಗಿದೆ, ಒಂದು ಸ್ಟೇಟ್ಮೆಂಟ್ ತಪ್ಪಾಗಿದೆ. ನೆಕ್ಸ್ಟು ಎ ಮತ್ತು ಆರ್ ಎರಡೂ ಸರಿಯಾಗಿದೆ, ಆರ್ಗೆ ಎ ಸರಿಯಾದ ವಿವರಣೆಯಲ್ಲ. ಈ ಎರಡೂ ಸರಿಯಾಗಿಲ್ಲ, ತಪ್ಪಾಗಿರ್ತಕ್ಕಂಥದ್ದು ಒಂದು. ಆದರೆ ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ. ಅವನು ಗುಣಮಟ್ಟವನ್ನು ಕಾಪಾಡಿದರೆ ಯಾಕೆಂದರೆ ಲಾಸ್ ಆಗ್ತಾ ಇರಲಿಲ್ಲ ಅವನು. ಮೊದಲು ಎರಡು ಆದಮೇಲೆ ಚಿನ್ನ ಬೆಳ್ಳಿ ಆದಮೇಲೆ ತಾಮ್ರ ತಂದ್ರಿಂದ ಗುಣಮಟ್ಟ ಕೆಟ್ಟೋಯ್ತು. ಯಾಕೆಂದರೆ ಒಳ್ಳೆ ನಾಣ್ಯಗಳನ್ನು ಮನೇಲಿಟ್ಕೊಂಡು ತಾಮ್ರ ನಾಣ್ಯಗಳ ಟಂಕಸಗಳನ್ನು ಬಿಟ್ಟರು, ಟಂಕಣೆಗೆ ಅವಕಾಶ ಕೊಟ್ಟ ಅವನು ಮುದ್ರಣೆ ಮಾಡೋದಕ್ಕೆ. ಆರ್ ಸರಿಯಾಗಿದೆ, ಎ ತಪ್ಪಾಗಿದೆ. ಆರ್ ಸರಿಯಾಗಿದೆ, ಎ ತಪ್ಪಾಗಿದೆ. ಬಟ್ ಇಲ್ಲಿ ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ. ಡಿ ಏನು ತಪ್ಪಾಗಿದೆ, ಈ ಆಪ್ಷನ್ಸು ರಾಂಗ್ ಇದೆ, ಈ ಆಪ್ಷನ್ಸು ರಾಂಗ್ ಇದೆ. ಎ ಸರಿ ಇದೆ ಮತ್ತು ಆರ್ ತಪ್ಪಾಗಿದೆ, ಆಪ್ಷನ್ ಸಿ ಕರೆಕ್ಟ್. ನೀವು ಕ್ಲಿಯರ್ ಮಾಡ್ಕೋಬೇಕಂದ್ರೆ ಇಲ್ಲೇ ಕ್ಲಿಯರ್ ಮಾಡ್ಕೋಬೇಕು, ಥಿಂಕ್ ಮಾಡಬೇಕು. ಯು ಕ್ಯಾನ್ ಥಿಂಕ್, ನೀವು ಥಿಂಕ್ ಮಾಡಿ ಈ ಥರದ ಪ್ರಶ್ನೆಗಳನ್ನ ಹಾಕಬೇಕು. ಇದು ಯು ಪಿ ಎಸ್ ಸಿ, ಕೆ ಪಿ ಎಸ್ ಸಿ ಮತ್ತು ಯು ಜಿ ಸಿಗಳಲ್ಲಿ ಬರ್ತಕ್ಕಂಥ ಕ್ವಶನ್ಸು. ಇತ್ತೀಚೆಗೆ ಸ್ವಲ್ಪ ಎಲ್ಲ ಸಬ್ಜೆಕ್ಟಲ್ಲೂ, ಜಿ ಗ್ರೂಪಲ್ಲೂ ಈ ಥರದ ಕ್ವಶನ್ಸ್ಗಳನ್ನು ನೋಡಿದೆ, ಎಕನಾಮಿಕ್ಸಲ್ಲೂ ಈ ಥರದ ಕ್ವಶನ್ಸ್ಗಳನ್ನ ನೋಡಿದ್ದೀನಿ. ಹಾಗಾಗಿ ಇಷ್ಟು ವಿಷಯಗಳು, ಹತ್ತು ವಿಧಾನದ ಪ್ರಶ್ನೆಗಳು ಹೇಗೆ ಬರುತ್ತೆ ಅಂತಕ್ಕಂಥದ್ದನ್ನು ನನಗೆ ತಿಳಿಸಿದ್ದು, ನನ್ನ ಒಂದು ಸಣ್ಣ ಅನುಭವವನ್ನು ಈ ರೀತಿ ಬರ್ಬೋದು ಅಂತಕ್ಕಂಥ ನನ್ನ ಚಿಕ್ಕ ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಈ ಒಂದು ಹಂಚಿಕೊಂಡ ಮೇಲೆ. ನೆಕ್ಸ್ಟು ನಿಮಗೆ ಇತಿಹಾಸದ ವಿಷಯಗಳಿಗೆ ಕುರಿತು ಏನಾದರೂ ಈ ಸಬ್ಜೆಕ್ಟ್ ಹೀಗೆ, ಈ ಸಬ್ಜೆಕ್ಟ್ ಹೀಗೆ ಓದಬೇಕು, ಮಿನಿಮೈಸ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ನಿಮ್ಮ ಜೊತೆ ಮತ್ತೆ ಮಾತಾಡ್ತೇನೆ. ಅವಕಾಶಕ್ಕಾಗಿ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಮತ್ತು ಮಂಜುನಾಥ್ ಸಾರಿಗೆ ಮತ್ತು ಅವರೆಲ್ಲ ಟೀಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಇದಾದಮೇಲೆ ಡಿಸ್ಕಷನ್ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ, ಮುಂದುವರಿಸ್ತಾ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್. ಕೇಳ್ತಾ ಇದ್ದೀನ ಸರ್ ನಾನು, ನಿಮ್ಮ ವಾಯ್ಸ್ ನನಗೆ ಕೇಳ್ತಾ ಇಲ್ಲ ಸರ್. ಮೈಕ್ ಆನ್ ಆಗಿದೆಯಾ ಚೆಕ್ ಮಾಡಿ ಸರ್. ಹಾಂ ಸರ್, ಈಗ ಹಲೋ. ಹಾಂ ಎಸ್ ಸರ್, ಎಸ್ ಸರ್, ಕರೆಕ್ಟ್ ಇದೆ.
ಎಸ್ ಸರ್, ಇತಿಹಾಸವನ್ನ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾ ಹೋದ್ರಿ, ಎಂಜಾಯ್ ಮಾಡಿದ್ರು ಹುಡುಗರು. ನನ್ನ ಪ್ರಶ್ನೆ ಸರ್, ಕೆಲವು ಹುಡುಗರು ಕೇಳ್ತಾ ಇದಾರೆ, ರೆಫರೆನ್ಸ್ ಬುಕ್ಗಳು ಯಾವುದು ಕನ್ನಡದಲ್ಲಿ ದಿ ಬೆಸ್ಟ್ ಅಂತ. ಸರ್, ಕನ್ನಡ ಮೀಡಿಯಂ ಅಲ್ಲಿ ಸರ್, ನಮ್ಮ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿಗೆ ರೆಫರೆನ್ಸ್ ಬುಕ್ಸ್ಗಳು ಅಂತ ನಾವು ನೋಡೋದಾದ್ರೆ, ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳ ಮೂಲಕ ಪ್ರಾಚೀನ ಭಾರತ ಇತಿಹಾಸಕ್ಕೆ ಏನ್ಷಿಯಂಟ್ ಹಿಸ್ಟ್ರಿಗೆ ಶರ್ಮಾ ಅವ್ರದ್ದೇ ಓದ್ಬೇಕು ಸರ್. ಬಟ್ ಇವರಿಗೆ ಅರ್ಥ ಆಗೋದಿಲ್ಲ ಅದು, ಯಾಕೆಂದ್ರೆ ರಿಸರ್ಚ್ ಬುಕ್ಸ್ ಅದು. ಶರ್ಮಾ ಅವ್ರದ್ದು ಏನ್ಷಿಯಂಟ್ ಹಿಸ್ಟ್ರಿಗೆ ನಮ್ಮ ರೆಫರೆನ್ಸ್ ಬುಕ್ಸ್ ಇರೋದು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿಗೆ ಏನ್ಷಿಯಂಟ್ ಹಿಸ್ಟ್ರಿಗೆ ಸರ್. ಮಾಡರ್ನ್ ಹಿಸ್ಟ್ರಿಗೆ ಬಿಪಿನ್ ಅವ್ರದ್ದು ಇದೆ ಸರ್ ರೆಫರೆನ್ಸ್. ಆರ್ ಎಸ್ ಶರ್ಮಾ ಹೇಳ್ತಾ ಇದ್ದೀರಾ ನೀವು? ಎಸ್ ಎಸ್, ಆರ್ ಎಸ್ ಶರ್ಮಾ ಅವ್ರದ್ದು, ಬಿಪಿನ್ ಅವ್ರದ್ದು, ಎರಡು ಕನ್ನಡ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೆ ಸರ್. ಏನ್ಷಿಯಂಟ್ ಕನ್ನಡದಲ್ಲೂ ಸಿಗುತ್ತಾ ಎರಡು ಪುಸ್ತಕಗಳು? ಎರಡು ಮೀಡಿಯಂ ಅಲ್ಲಿ ಇದೆ ಸರ್, ಎರಡು ಮೀಡಿಯಂ ಅಲ್ಲಿ. ಹೌದಾ? ಅರೆ, ಬಿಪಿನ್ ಚಂದ್ರ ಅವ್ರದ್ದು ಇದೆ. ಇದೆ ಇದೆ ಸರ್, ಎರಡು ಇದೆ. ನೆಕ್ಸ್ಟ್ ಮಿಡಿವಲಿಸ್ಟ್ಗೆ ಮುಜುಮ್ದಾರ್ದು ರೆಫರೆನ್ಸ್ ಬುಕ್ ಸರ್. ಮುಜುಮ್ದಾರ್ದು, ಮಜುಮ್ದಾರ್, ಆರ್ ಸಿ ಮಜುಮ್ದಾರ್ ರೆಫರೆನ್ಸ್ ಕನ್ನಡದಲ್ಲಿ ಇಲ್ಲ. ಅದು ಇದೆಯಾ? ಇಲ್ಲ ಸರ್, ಕನ್ನಡದಲ್ಲಿ ಇದೆ. ಪ್ರೌಢ ಭಾರತ ಇತಿಹಾಸ ಅಂತ ಕನ್ನಡದಲ್ಲಿ ಇದೆ. ಅದು ನಾನು ರೆಫರೆನ್ಸ್ ಬುಕ್ಸ್ ಮಾತ್ರ ಹೇಳ್ತಾ ಇದ್ದೀನಿ ಸರ್, ಈಸಿರೋ ಬುಕ್ಸ್ ಅನ್ನ ಹೇಳ್ತೇನೆ. ಇದು ತುಂಬಾ ಡೆಪ್ತ್ ಆಗಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಲೆವೆಲ್ ಸ್ಟಡಿ ಮಾಡೋರಿಗೆ ಬೇಕು. ಆರ್ ಎಸ್ ಶರ್ಮಾ, ಬಿಪಿನ್ ಚಂದ್ರ, ಮಜುಮ್ದಾರ್. ಓಕೆ, ಮಜುಮ್ದಾರ್. ಇದಾದ್ಮೇಲೆ ಪ್ರತಿಯೊಬ್ಬ ಕಾಂಪಿಟೇಟರ್ಸ್ ಕರ್ನಾಟಕ ಹಿಸ್ಟ್ರಿ ಓದಲೇಬೇಕಾದಂತ ಬುಕ್ಸ್ ಸೂರ್ಯನಾಥ್ ಕಾಮತ್ ಅವ್ರದ್ದು ಕರ್ನಾಟಕ. ಸೂರ್ಯನಾಥ್ ಕಾಮತ್ ಅವ್ರದ್ದು ಪೇಷನ್ಸ್ ಬೇಕು ಅನ್ಸುತ್ತಲ್ಲ ಓದ್ತಾ ಹೋದ್ರೆ. ಹೌದೌದು ಸರ್, ಇದು ರೆಫರೆನ್ಸ್ ಬುಕ್ಸ್ ಅಷ್ಟೇ ಹೇಳ್ತಾ ಇದ್ದೀನಿ ನಾನು, ಅದನ್ನೇ ಓದ್ಬೇಕಂತ ರೆಫರೆನ್ಸ್ ಬುಕ್ಸ್ ಇರೋದು. ಅದು ಸೂರ್ಯನಾಥ್ ಕಾಮತ್ ಅವ್ರದ್ದು ಕನ್ನಡ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಇಲ್ಲದಲ್ಲೇ ಆ ಬುಕ್ಸ್ ಆದ್ಮೇಲೆ ಸರ್, ನಾವು ಮತ್ತೆ ಓದ್ಬೇಕಾದಂತ ಬುಕ್ಸ್ಗಳು ಕನ್ನಡ ಮೀಡಿಯಂ ಅಲ್ಲಿ ಅಂದ್ರೆ 8th to 12th ವರೆಗೂ ಡಿ ಎಸ್ ಸಿ ಆರ್ಟಿ ಟೆಕ್ಸ್ಟ್ ಬುಕ್ಸ್ ಬೇಸಿಕ್ ಮುಗಿಸ್ಲೇಬೇಕು ಪ್ರತಿಯೊಬ್ಬ ಕಾಂಪಿಟೇಟರ್ ಸರ್. ಅಷ್ಟೇ ಅರ್ಥ ಆಗ್ಬೇಕಂದ್ರೆ ಅರ್ಥ ಆಗೋದಿಲ್ಲ. ಅದು ಆದ್ಮೇಲೆ ಇತ್ತೀಚೆಗೆ ಓದ್ತಕ್ಕಂಥದ್ರಲ್ಲಿ ಏನು ಕೆ ಎನ್ ಅಶ್ವಥಪ್ಪ ಬುಕ್ಸ್ ಮೈನ್ಸ್ ಎಲ್ಲ ಕವರ್ ಆಗಿದೆ, ಪಾಲಾಕ್ಷ ಅವ್ರ ಬುಕ್ಸ್ ಅಲ್ಲೂ ಕವರ್ ಆಗಿದೆ, ಸದಾಶಿವ ಅವ್ರ ಬುಕ್ಸ್ ಅಲ್ಲೂ ಕವರ್ ಆಗ್ತಾ ಇದೆ. ಮತ್ತೆ ಮಾಡರ್ನಿಗೆ ಮತ್ತೆ ಲೋಕಪ್ಪಗೌಡ ಅಂತ ಒಂದು ಬುಕ್ಸ್ ಇದೆ ಸರ್ ಮಾಡರ್ನ್ ಹಿಸ್ಟ್ರಿಗೆ. ನಮ್ಮ ಡಿಪಾರ್ಟ್ಮೆಂಟ್ ಅವರು ರೀಸೆಂಟ್ಲಿ ರಿಟೈರ್ಡ್ ಆಗಿದ್ದಾರೆ ಅವರು, ನಮ್ಮ ಇಲಾಖೆಯಲ್ಲಿ. ಚೆನ್ನಾಗಿದೆ ಚೆನ್ನಾಗಿದೆ, ನಾನು ಅದು ರೆಫರ್ ಮಾಡ್ತೇನೆ, ಅದು ಚೆನ್ನಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ ಸಣ್ಣ ಬುಕ್ಸ್ ಆಗಿ ರೆಡಿ ಮಾಡೋದು ಮಂಜುನಾಥ್ ಆರ್ ಅಂತ ತುಮಕೂರದ ಒಂದು ಬುಕ್ಸ್ ಇದೆ ಸರ್ ಕಾಂಪಿಟೇಟಿವ್, ತುಂಬಾ ಚಿಕ್ಕ ಬುಕ್ಸ್, ಅದು ಚೆನ್ನಾಗಿದೆ ಸರ್. ಕನ್ನಡದಲ್ಲಿ ಇಷ್ಟು ಓದಿದ್ರೆ ಖಂಡಿತ 10 questions ಬಂತು ಅಂದ್ರೆ ಒಂದು 8 to 9 ಕ್ವಶನ್ ಸಕ್ಸಸ್ ಮಾಡಿದ್ರೆ ಇಷ್ಟರಲ್ಲಿ ಯಾವ್ದಾದ್ರು ಒಂದ್ ಓದ್ಬೇಕು. ಅಷ್ಟು ಬುಕ್ಸ್ ಓದೋದ್ ಬೇಡ, ಅಷ್ಟು ಬುಕ್ಸ್ ಓದೋದ್ ಬೇಡ. 8th, 9th, 10th ಬುಕ್ಸ್ ಅನ್ನ ಚೆನ್ನಾಗಿ ಓದಿದ್ರೆ ಆಲ್ಮೋಸ್ಟ್ ಕ್ವಶನ್ ಬರೋದೇ ಗವರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಗಳಿಂದ ಸರ್. 80% ಕ್ವಶನ್. ನೀವ್ ಹೇಳೋ ಪುಸ್ತಕಗಳು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಮೈನ್ಸ್ ಗೂ ಹೆಲ್ಪ್ ಆಗುತ್ತೆ, ಸ್ಲೆಟ್ ನೆಟ್ ಓದೋರ್ಗೂ ಬೇಕಾಗತ್ತೆ. ಅವರು ಈ ಸಣ್ಣ ಪುಟ್ಟ ಓದಿದ್ರೆ ಸಾಕಾಗಲ್ಲ. ಇಲ್ಲ ಇಲ್ಲ ಸರ್, ಇಲ್ಲ, ಸ್ಲೆಕ್ಟ್ ನೆಟ್ಟಿಗೆಲ್ಲ ಸದಾಶಿವರದ್ದು ಓದ್ಬೇಕು. ಮತ್ತೆ ಇಂಗ್ಲಿಷ್ ಅಲ್ಲಿ ಡಾಕ್ಟರ್ ಅಗ್ನಿಹೋತ್ರಿ ಐ ಎಸ್ ಅಂತ ಬರುತ್ತೆ ಸರ್, ತುಂಬಾ ಒಳ್ಳೆ ಬುಕ್ಸ್. ನೆಕ್ಸ್ಟ್ ಕೃಷ್ಣ ರೆಡ್ಡಿ ಅವ್ರದ್ದು ನಿಮ್ದು ಟಾಟಾ ಮ್ಯಾಗ್ರೆ ಇಲ್ಲದಿಂದ ಬಿಡ್ತಕ್ಕಂಥದ್ದು, ಅದು ಒಳ್ಳೆ ಬುಕ್ಸ್ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿಗೆ. ಅದ್ ಬಿಟ್ರೆ ಪ್ರತಿಯೋಗಿತ ದರ್ಪಣದಲ್ಲಿ ಏನು ಏನ್ಷಿಯಂಟ್ ಮಿಡಿವಲ್ ಮಾಡರ್ನ್ ಅಂತ ಸಪರೇಟ್ ಇರುತ್ತೆ ಸರ್, 150 rupees, ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಅದು ಇಂಗ್ಲಿಷ್ ತುಂಬಾ ಸಿಂಪಲ್ ಇಂಗ್ಲಿಷ್ ಇರುತ್ತೆ ಸರ್, ಅದರಲ್ಲಿ ಸ್ಪೆಕ್ಟ್ರಮ್ ಆಲ್ರೆಡಿ ಓದಿರ್ತಾರೆ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಏನಾದ್ರೂ ಓದೋರಾದ್ರೆ ಪ್ರತಿಯೋಗಿ ದರ್ಪಣ್ನಲ್ಲಿ ತಗೊಂಡ್ರೆ ಒಳ್ಳೇದು ಸರ್, ಸಪರೇಟ್ ಇರುತ್ತೆ ಅದು. ಎಸ್ ಸರ್, ಎಸ್ ಸರ್. ಅಂದ್ರೆ ಈಗ ಸರ್ ಹೇಳ್ತಾ ಇರೋದು ಬೆಸ್ಟ್ ಸೋರ್ಸ್ ಗಳನ್ನ ಹೇಳ್ತಾ ಇದಾರೆ, ಮತ್ ನೀವು ಗಾಬರಿ ಆಗ್ಬಿಡಿ, 15 ಬುಕ್ ಹೇಳ್ಬಿಟ್ರಲ್ಲ ಅಂತ. ನಿಮ್ ಭಾಷೆಗೆ ನಿಮಗೆ ಭಾಷೆ ಮುಖ್ಯ, ಮತ್ ನಿಮಗೆ ಯಾವ್ದು ಸೂಟೇಬಲ್ ಆ ಪುಸ್ತಕ ಚಾಯ್ಸ್ ಮಾಡಿ ಇತಿಹಾಸದ ಬೆಸ್ಟ್ ಬುಕ್ ಗಳನ್ನ ಸರ್ ತಿಳಿಸಿದ್ದಾರೆ. ಸರ್, ಮತ್ತೆ ನಮ್ಮ ಪ್ರಶ್ನೆ ನಿಮ್ಗೆ, ಮಾಡರ್ನ್ ಇಂದ ಹಿಂದಕ್ಕೆ ಹೋಗ್ಬೇಕು ಅಂತ ಅಂದ್ರೆ ನೀವು ಓದ್ಕೊಂಡು ಅದ್ರಲ್ಲಿ ಫಸ್ಟ್ ಮಾಡರ್ನ್ ಅಂದ್ರೆ ಎಲ್ಲಿ, ಬ್ರಿಟಿಷ್ ಎಂಟ್ರಿ ಇಂದ ಸ್ಟಾರ್ಟ್ ಮಾಡೋಣ ಅಥವಾ ನ್ಯಾಷನಲ್ ಮೂವ್ಮೆಂಟ್ ಇಂದ ಸ್ಟಾರ್ಟ್ ಮಾಡೋಣ ಅಂತ? ಇಲ್ಲ ಇಲ್ಲ ಸರ್, ನ್ಯಾಷನಲ್ ಮೂವ್ಮೆಂಟ್ ಇಂದ ಹಿಂದೆ ಹೋಗಿದೆ ಸ್ವಲ್ಪ ಹಿಸ್ಟ್ರಿ. ಈಗ 6th unit ಮಾಡರ್ನ್ ಹಿಸ್ಟ್ರಿ ಓದ್ಬೇಕು ಸರ್. 1st unit ಟು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನರ ಆಗಮನ 1st unit ಸರ್. ಓಕೆ, ಇದ್ರ ಮೇಲೆ ಏನಾಗ್ತಾ ಇದೆ ಅಂದ್ರೆ, ಫ್ರೆಂಚ್ ಬ್ರಿಟಿಷರು ಮತ್ತೆ ಡಚ್ಚರ್ ಬಗ್ಗೆ ಮತ್ತೆ ಪೋರ್ಚುಗೀಸರ್ ಬಗ್ಗೆ ಕಂಪಲ್ಸರಿ ಪಿ ಎಸ್ ಐ ಪಿ ಸಿ ಎಫ್ ಡಿ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ ಸರ್, ಅದು 1st unit. 2nd unit ಅಲ್ಲಿ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಅಂಡ್ ರೆವಿನ್ಯೂ ರೂಲ್ ಅಂದ್ರೆ ಏನು, ಪ್ಲಾಸಿ ಬಕ್ಸರ್ಕ್ ಅದನ್ನ ಆದ್ಮೇಲೆ ಸಬ್ಸಿಡರಿ ಅಲೈನ್ಸ್ ಸಿಸ್ಟಮ್ ಇದೆ, ಡಾಟರ್ ಲ್ಯಾಬ್ಸ್ ಪಾಲಿಸಿ ಇದೆ, ರೈತವಾರಿ ಸಿಸ್ಟಮ್ ಇದೆ, ನೆಕ್ಸ್ಟ್ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಇದೆ ಸರ್. ಇಷ್ಟು 2nd unit ಅಲ್ಲಿ ಕವರ್ ಆಗುತ್ತೆ. ಇದಾದ್ಮೇಲೆ 1857 ಪ್ರಥಮ ಸ್ವತಂತ್ರ ಸಂಗ್ರಹದಿಂದ ಸ್ಟಾರ್ಟ್ ಆದ್ರೆ ಮೋರ್ ದೆನ್ 6 questions ಬಂದೇ ಬರುತ್ತೆ ಸರ್. ಇಷ್ಟು ಇನಫ್, ಅದು ಜಾಸ್ತಿ ಓದ್ಬೇಕು. ನಮ್ಮಲ್ಲಿ ಏನಾಗ್ತದೆ, ತುಂಬಾ ಮಿಸ್ಗೈಡ್ ಆಗ್ತಾ ಇದೆ. ಏನು ಏನ್ಷಿಯಂಟ್ ಅಲ್ಲೇ ಟೈಮ್ ವೇಸ್ಟ್ ಮಾಡ್ಬಿಡ್ತಾರೆ ಮಕ್ಕಳು. ಇದು ಒಂದು ಶಾರ್ಟ್ ಕಟ್ ಸರ್ ಅಷ್ಟೇ. ಮಾಡರ್ನ್ ಓದಿದ್ಮೇಲೆ ಮಿಡಿವಲ್ ಅಲ್ಲೂ ಚಾಯ್ಸ್ ಮಾಡ್ಬೇಕು ಸರ್, ಡೆಲ್ಲಿ, ಮೊಘಲ್ ಮತ್ತೆ ಮರಾಠಾಸ್, ಈ ಮೂರಲ್ಲಿ ಕಂಪಲ್ಸರಿ ಕ್ವಶನ್ಸ್ ಬಂದೇ ಬರುತ್ತೆ ಸರ್, ಜಾಸ್ತಿ ಮೇಜರ್ ನಾನು ಹೇಳ್ತಾ ಇರೋದು. ಅಲ್ಲ, ನನ್ನ ಸಲಹೆ ಮಾರ್ಗದರ್ಶನ ಏನಂದ್ರೆ, ಬುಕ್ಸ್ ಓದೋದಕ್ಕಿಂತ ಸರಿಯಾದ ಗುರು ನಿಮ್ಮಂತವ್ರನ್ನ ಹಿಡ್ಕೊಂಡ್ಬಿಟ್ರೆ
ಒಂದು 30-40 ಕ್ಲಾಸ್ ಅಲ್ಲಿ ಮುಗಿಸ್ಬಿಡ್ತೀರಾ ಅನ್ಸುತ್ತೆ ನೀವು. ಖಂಡಿತ ಖಂಡಿತ ಸರ್. ಇಟ್ ಎನಫ್ ಟು ಕ್ಲಿಯರ್ ಕಂಪ್ಲೀಟ್ ಒಂದು 40 ಕ್ಲಾಸ್ ಅಲ್ಲಿ ಮುಗಿಸ್ಬೋದಾ ಇಡೀ ಹೌದು ಹಿಸ್ಟ್ರಿನ? ಸರ್, 3 ಇಯರ್ಸ್ ಅಲ್ಲಿ ಹಿಸ್ಟ್ರಿ ಓದೆ ಆಗದೆ ಇರ್ತಕ್ಕಂಥದ್ದು ನಾವು 3 ಮಂತ್ ಅಲ್ಲಿ ಮುಗಿಸ್ಕೊಟ್ಬಿಡ್ತೀವಿ. ಓಕೆ ಓಕೆ ನಮ್ಮ ಹೌದು. ಕೆಲಸ ನನಗೆ ಅದೇ ಯಾಕಂದ್ರೆ ಬೇರೆ ಸಬ್ಜೆಕ್ಟ್ ಗಳನ್ನ ಸೆಲ್ಫ್ ಮಾಡ್ಬೋದು. ಹೌದೌದು ಇದು ಹಿಸ್ಟ್ರಿ ಶಾರ್ಟ್. ನನಗೆ ದಾರಿ ತಪ್ಸಿದೆ, ಯಾಕಂದ್ರೆ ನಾನು 2004-05 ಅಲ್ಲೇ ನಾನು ಪಿ ಜಿ ಕಂಪ್ಲೀಟ್ ಮಾಡಿದ್ದು. ನನ್ನ ಫಸ್ಟ್ ಪಿ ಜಿ ಹಿಸ್ಟ್ರಿ, ಹಾಂ ಬಟ್ ಸರ್, ಹಿಸ್ಟ್ರಿ ನಲ್ಲಿ ಯು ಪಿ ಎಸ್ ಸಿ ಮೈನ್ಸ್ ಕ್ಲಿಯರ್ ಮಾಡೋಕ್ಕಾಗಿಲ್ಲ, ಕೆ ಪಿ ಎಸ್ ಸಿ ಮೈನ್ಸ್ ಕ್ಲಿಯರ್ ಮಾಡೋಕ್ಕಾಗಿಲ್ಲ. ಆಮೇಲೆ ಐ ಸ್ವಿಚ್ ಓವರ್ ಟು ಪೊಲಿಟಿಕಲ್ ಸೈನ್ಸ್, ಎಕಾನಮಿ, ಹೀಗೆ ಬೇರೆ ಬೇರೆ ಪಿ ಜಿ ಮಾಡ್ಕೊಂಡೆ. ನಂಗೆ ಲೈಫ್ ಎಲ್ಲ ಕೊಟ್ಟಿದ್ದು ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ ಫಸ್ಟ್ ಪಿ ಜಿ ನಂದು. ಬಟ್ ಐ ಕಾಂಟ್ ಸಕ್ಸಸ್, ಅಲ್ಲಿ ಸಕ್ಸಸ್ ಪಡೀಲಿಲ್ಲ ನಾನು. ದಟ್ಸ್ ವೈ ಸ್ವಲ್ಪ ರೈಟ್ ಇನ್ಫಾರ್ಮೇಶನ್ಸ್, ರೈಟ್ ಮಾರ್ಗದರ್ಶನ ಬೇಕು ಅನ್ಸುತ್ತೆ. ಇಲ್ಲ ಸರ್, ಈಗ ನಾನು ಹೇಳ್ದಂಗೆ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಜೊತೆಗೆ ರೈಟ್ ವರ್ಕ್ ಬೇಕು ಸರ್. ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಕಾಲ ಹೋಯ್ತು, ರೈಟ್ ವರ್ಕ್ ಅಂದ್ರೆ ಓಲ್ಡ್ ಕ್ವೆಶನ್ ಪೇಪರ್ ತಗೊಂಡು ಓದ್ಲೇಬೇಕು ಸರ್. ಓದ್ಲೇಬೇಕು, ಓಲ್ಡ್ ಪೇಪರ್ ಇಟ್ಕೊಂಡು ಅದ್ರ ಬೇಸ್ಡ್ ಅಲ್ಲಿ ವರ್ಕ್ಔಟ್ ಮಾಡಿದ್ರೆ ಸಾಕಾಗತ್ತೆ. ಇಲ್ಲ ಅಂದ್ರೆ ನಾವು ಚಾಪ್ಟರ್ ವೈಸ್ ಓದ್ತೀವಿ, ಪುಟಗಟ್ಟಲೆ ಓದ್ತೀವಿ ಅಂದ್ರೆ ಆಗೋದಿಲ್ಲ. 13 ಯುನಿಟ್ ಏನಿದೆ ಹಿಸ್ಟ್ರಿ ಅಲ್ಲಿ, 36 ಯುನಿಟ್ ಅಲ್ಲಿ 13 ಯುನಿಟ್ ಅನ್ನ ನಾನು ಪಾಠ ಮಾಡ್ತೀನಿ. 13 ಯುನಿಟ್ ಕರೆಕ್ಟ್ ಓದಿದ್ರೆ ಸಾಕು ಸರ್, 10ಗೆ 9 ಕ್ವೆಶನ್ಸ್ ಬಂದೇ ಬರುತ್ತೆ. ಎಸ್ ಸರ್, ಈಗ ನಮ್ಮ ವ್ಯೂವರ್ಸ್ ಗೆ ಎಷ್ಟು ಹೇಳೋದು, ನಾವು ಇಲ್ಲಿ ಸಾಧನದಲ್ಲಿ ಕರ್ಕೊಂಡ್ಬಂದು ಮೋಹನ್ ಸರ್ ಇಂದ ಎಲ್ಲ ಪಾಠ ಮಾಡ್ಸಕ್ ಆಗಲ್ಲ. ಮೋಹನ್ ಸರ್ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಸಿಗ್ತಾರೆ, ಅದನ್ನೆಲ್ಲ ಬಳಸ್ಕೋಬಹುದು. ವೆರಿ ಫಸ್ಟ್ ನಾನು ಸರ್ ಗೆ ಕೇಳ್ತೀನಿ, ಸರ್ ಯೂಟ್ಯೂಬ್ ಅಲ್ಲಿ ಎಷ್ಟು ಕ್ಲಾಸ್ ಇದೆ ನಿಮ್ದು ಈಗಾಗಲೇ? ಸರ್ ಯೂಟ್ಯೂಬ್ ಅಲ್ಲಿ 100+ ಇದೆ ಸರ್, ಅದರಲ್ಲಿ ನಿಮ್ದು ಬರೀ ಕ್ವೆಶನ್. ಮೋಹನ್ ನಮ್ಮ ಸರ್, ಯೂಟ್ಯೂಬ್ ಚಾನಲ್ ಫೇಮಸ್ ಸರ್ ಯೂಟ್ಯೂಬ್ ಅಲ್ಲಿ ನಮಗೆ 120+ ವಿಡಿಯೋಸ್ ಇದೆ ಸರ್ ಯೂಟ್ಯೂಬ್ ನಿಮ್ದು ಅಲ್ಲಿ. ಒಂದು 20-30 ಇರ್ಬೋದಾ? 20-30 ಸರ್ ಖಂಡಿತ ಇದೆ. ಅದರಲ್ಲಿ ನಿಮಗೆ ಮೋಹನ್ ಸರ್ ಕ್ಲಾಸ್ ಇಷ್ಟ ಆಗಿದ್ದರೆ ವಿವರ್ಸ್, ನೀವು ಚಾಯ್ಸ್ ಮೋಹನ್ ಸರ್ ಕ್ಲಾಸ್ ಅಂಡ್ ಸ್ಪರ್ಧಾ ಕರ್ನಾಟಕ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅಲ್ಲಿ ಹೆಚ್ಚಿನ ಹಿಸ್ಟ್ರಿ ಮತ್ತು ಜಿ ಕೆ ಕ್ಲಾಸ್ ಗಳನ್ನ ನೀವು ಅಪ್ಡೇಟ್ ಮಾಡ್ಕೋಬಹುದು. ಇನ್ನೂ ಜಾಸ್ತಿ ಕ್ಲಾಸ್ ಕೇಳಬೇಕು ಅಂದ್ರೆ ಆಂಡ್ರಾಯ್ಡ್ ಆಪ್ ಗೆ ಹೋಗ್ತೀರಾ, ಸ್ಪರ್ಧಾ ಕರ್ನಾಟಕ ಅಂತ ಟೈಪ್ ಮಾಡಿದ್ರೆ ಕ್ರಿಯಾತ್ಮಕ ಕ್ರಿಯೇಷನ್ಸ್ ಅವರಿಂದ ನಿರ್ಮಾಣ ಆದಂತ ಒಂದು ಆಪ್ ಸಿಗುತ್ತೆ, ತುಂಬಾ ಯೂಸರ್ ಫ್ರೆಂಡ್ಲಿ ಆಗಿ ಮಾಡಿದ್ದಾರೆ. ಅಲ್ಲಿ ಐ ಥಿಂಕ್ ಎಷ್ಟು ಮಾಡಿದೀರಿ ಸರ್, ನಿಮ್ಮ ಹಿಸ್ಟ್ರಿನ ಎಷ್ಟು ಮುಗಿಸಿದೀರಾ ಅಥವಾ ಮುಗಿದಿದ್ಯಾ? ಸರ್ ಟೋಟಲ್ ಅಷ್ಟು ಹಿಸ್ಟ್ರಿಯನ್ನ ನಾನು 45 ವಿಡಿಯೋದಲ್ಲಿ ಮುಗಿಸಿದ್ದೀನಿ ಸರ್, ಅಲ್ಲಿ ಕಂಪ್ಲೀಟ್ ಆಗಿದೆ. 45 ವಿಡಿಯೋಗಳು ಸಿಗುತ್ತೆ ಇನ್ ಆಪ್ ಗೆ ಹೋದ್ರೆ, ಇತಿಹಾಸಕ್ಕೆ ರಿಲೇಟೆಡ್ ಅಷ್ಟು ಓದಿದ ನೋಡಿದಾಗ ಅವನಿಗೊಂದು ಇತಿಹಾಸದ ಪರಿಪಕ್ವತೆ ಬರ್ಬೋದಾ? ಖಂಡಿತ ಸರ್, 100ಕ್ಕೆ 70 ಬಂದ್ರೆ, 75 ಬಂದ್ರೆ ಪೊಲೀಸ್ ಆಗ್ತಾರೆ. ನಮ್ಮ ಹಿಸ್ಟ್ರಿ ಅಷ್ಟು ನೋಡ್ರೆ 10ಕ್ಕೆ 7 ಬಂದೇ ಬರುತ್ತೆ ಸರ್. ಓಕೆ ಓಕೆ ಶ್ಯೂರ್. ಅಲ್ಲಿಗೆ ಹೆಚ್ಚಿನ ವಿಡಿಯೋಸ್ಗಳು ಆಪ್ ಅಲ್ಲಿ ಸಿಗುತ್ತೆ, ಅಂಡ್ ದೆನ್ ವೆಬ್ಸೈಟ್ ಕೂಡ ಇದೆ ಸರ್, ಅದು ವೆಬ್ಸೈಟ್ ಖಂಡಿತ ಕೂಡ ನೀವು ಅವ್ರನ್ನ ಅಪ್ಡೇಟ್ ಮಾಡ್ಕೋಬಹುದು. ಇದು ಮೋಹನ್ ಸರ್ ಒಬ್ಬರ ಪ್ರಯತ್ನ ಅಲ್ಲ, ಅದು ತ್ರಿಮೂರ್ತಿಗಳು ಎಳ್ಕೊಂಡು ಹೋಗ್ತಾ ಇದಾರೆ. ನಂಜನಾಯಕ್ ಅಂತ ಹೇಳಿ ಅಧ್ಯಕ್ಷರು, ಕಾರ್ಯದರ್ಶಿಗಳಾಗಿ ಮೋಹನ್ ಅವರು, ಮತ್ತೆ ಅದರ ಎಲ್ಲ ಎನರ್ಜಿ ಅಂಡ್ ಎಂಥೂಸಿಯಾಸಮ್, ಮತ್ತೆ ಅದರ ಟೆಕ್ನಿಕಲ್ ನ ಬಾಸ್ ಮಲ್ಲಿಕಾರ್ಜುನ್ ಅವರು, ಇವರೆಲ್ಲ 3 ಜನರ ಟೀಮ್, ಜೊತೆಗೆ ಅವ್ರ ಜೊತೆಗೆ ಎಲ್ಲ ಉಳಿದವರು ಸೇರ್ಕೊಂಡು ಅದ್ಭುತವಾಗಿ ಕಟ್ಟಿದ್ದಾರೆ. ಆನ್ಲೈನ್ ಅಲ್ಲಿ ಮಿಡ್ ಕರ್ನಾಟಕ ಮತ್ತು ಇಡೀ ಕರ್ನಾಟಕದಲ್ಲೇ ಒಂದು ಬ್ರ್ಯಾಂಡ್ ಇದೆ. ನಮ್ಮ ವ್ಯೂವರ್ಸ್ ಗೆ ಇಷ್ಟೇ ವಿನಂತಿ, ಯಾರು ಸ್ಪರ್ಧಾ ಕರ್ನಾಟಕ ಸಬ್ಸ್ಕ್ರೈಬ್ ಆಗಿಲ್ವೋ ಯೂಟ್ಯೂಬ್ಗೆ, ಇವತ್ತೇ ಸಬ್ಸ್ಕ್ರೈಬ್ ಆಗಿ ಉಚಿತ ವಿಡಿಯೋ ನೋಡಿ. ನಿಮಗೆ ಸಾಧ್ಯತೆ ಪೇ ಮಾಡೋಕೆ ಅಂದ್ರೆ 999 ಪೇ ಮಾಡಿಕೊಂಡು ಇವತ್ತೇ ನೀವು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಆಪ್ ಒಳಗಡೆ 999 ಪೇ ಮಾಡಿದ್ರೆ ನಿಮಗೆ ಅದ್ಭುತವಾದ ವಿಡಿಯೋಸು, ಟೆಸ್ಟ್ ಸೀರೀಸ್ ಎಲ್ಲ ಸಿಗುತ್ತೆ, ಎರಡನ್ನೂ ಬಳಸ್ಕೊಳ್ಳಿ. ಅಂಡ್ ದೆನ್ ಫೈನಲಿ ನಮ್ದಿಷ್ಟೇ, ದೀಪಾವಳಿಯಲ್ಲಿ ದೀಪ ಹಚ್ಚಿ ಮುಗಿಸೋದಲ್ಲ, ಜ್ಞಾನದ ದೀಪ ಹಚ್ಚಬೇಕು, ಎಲ್ಲರ ಲೈಫ್ ಬೆಳಗ್ಬೇಕು. ಹೇಗ್ ಬೆಳಗ್ಬೇಕು ಅಂದ್ರೆ, ದೀಪ ಹಚ್ಚಿ ಬೆಳಕು ತಗೊಳ್ಳೋದಷ್ಟೇ ಅಲ್ಲ, ಕತ್ಲಿದ್ರು ನಿಮ್ ಮನ್ಸ್ ಒಳಗಡೆ ಲೈಟ್ ಇರ್ಬೇಕು. ಆ ಲೈಟ್ ಬರ್ಬೇಕು ಅಂತಂದ್ರೆ ನಾಲೆಡ್ಜ್ ಇರ್ಬೇಕು, ನಾಲೆಡ್ಜ್ ಓನ್ಲಿ ಎನ್ಲೈಟನ್ ಪವರ್. ಅದು ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಯಾವುದೋ ಕ್ರಿಕೆಟ್ ಆಟಗಳನ್ನ ನೋಡ್ಕೊಂಡು, ಯಾವುದೋ ಬೇಡದ ತಮಾಷೆ ಎಂಟರ್ಟೈನ್ಮೆಂಟ್ ನೋಡ್ಕೊಂಡು ಹಾಳಾಗ್ತಾ ಇದ್ದ ಹುಡುಗರು, ನಾವು ಐ ಪಿ ಎಲ್ ಮ್ಯಾಚ್ ಇಸ್ ಗೋಯಿಂಗ್ ಆನ್, ನಮ್ ಲೈವ್ ಅಲ್ಲಿ 1,500ಕ್ಕಿಂತ ಹೆಚ್ಚು ಜನ ಇದ್ದಾರೆ ಅಂದ್ರೆ ದಿಸ್ ಇಸ್ ಅ ಟ್ರೂ ನಾಲೆಡ್ಜ್ ಗೆ ಗೆಲುವಿದೆ ಅನ್ನೋದಕ್ಕೆ ನೀವು ಪ್ರೂವ್ ಮಾಡ್ತಾ ಇದ್ದೀರಾ. ಅದಕ್ಕೆ ಕಾರಣ 1,500 ಜನ ನಿಲ್ಸ್ಕೊಂಡಿರೋ ಶಕ್ತಿ ಮೋಹನ್ ಸರ್, ಈಸ್ ಎ ಎನರ್ಜೆಟಿಕ್ ಪರ್ಸನ್. ಅವರ ಹೆಚ್ಚಿನ ವಿಷಯಗಳನ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಸೆಷನ್ ಮುಗಿಸೋಕ್ ಬರ್ತಾ ಇದ್ದೀನಿ. ಎನಿ ಲಾಸ್ಟ್ ವರ್ಡ್ಸ್ ಮೋಹನ್ ಸರ್? ಅದೇ ಸರ್, ಹಾಗಾಗಿ ನಾನು ಸಾಧನಾ ಅಕಾಡೆಮಿ ಪ್ಲಾಟ್ಫಾರ್ಮ್ ಮೇಲೆ ಮತ್ತೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ತಿಂಗಳು 17ರಿಂದ ನಮ್ಮ ಆಫ್ಲೈನ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಮಧ್ಯ ಕರ್ನಾಟಕದ ಏನು ಭಾಗದ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ದರದಲ್ಲೂ ಸಹ ಆಫ್ಲೈನ್ ಕ್ಲಾಸಸ್ಗಳನ್ನು ನಾವು ಸುಮಾರು ವರ್ಷದಿಂದ ಕೊಡ್ತಾ ಬಂದಿದ್ದೇವೆ. ನಮ್ಮನ್ನು ಭೇಟಿ ಆಗ್ಬೋದು, ಮತ್ತು ನಮ್ಮ ಸ್ಪರ್ಧಾ ಕರ್ನಾಟಕ ವೆಬ್ಸೈಟಲ್ಲಿ ಮತ್ತು ಯೂಟ್ಯೂಬಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಪಲ್ಲಿ ಅಂತ ಹೇಳ್ತಾ. ಇಂತಹ ಒಂದು ಜ್ಞಾನ ವಿನಿಮಯ ಕಾರ್ಯಕ್ರಮವನ್ನು ಸಾಧನದಲ್ಲಿ ನಮ್ಮನ್ನು ಗುರುತಿಸಿ ನಮಗೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಾಧನಾ ಅಕಾಡೆಮಿ ಆ್ಯಂಡ್ ಮಂಜುನಾಥ್ ಸರ್ ಅವರಿಗೆ ಪ್ರೀತಿಯ ಆತ್ಮೀಯ ನಲ್ಮೆಯ ಒಂದು ಮತ್ತೆ ಧನ್ಯವಾದಗಳನ್ನು ಹೇಳ್ತಾ, ಬೆಳಕು ಎತ್ತಲಿಂದ ಅರಿದು ಬಂದರೇನು ಸ್ವೀಕರಿಸುವ ಗುಣ ನಮಗಿರಬೇಕು, ಆ ದಾರಿ ಈ ದಾರಿ 100 ದಾರಿಗಳುಂಟು ಬೆಳಕಿನ ಅರಮನೆಗೆ, ಅಂತಹ ದೊಡ್ಡ ಅರಮನೆ ಈ ಸಾಧನಾ ಅಕಾಡೆಮಿ ಅಂತ ಹೇಳ್ತಾ
ನಾನು ನಿಮಗೆ ಚಿರಶ್ರೋಣಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಮುಂದೆ ಏನೇ ವಿಷಯಗಳಿದ್ರು ನಾನು ಮತ್ತೆ ಬೇಕಾದ್ರೆ ಡಿಸ್ಕಷನ್ ಮಾಡ್ತೇನೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೀವರ್ಸ್. ನಾನು ಇನ್ನೊಂದು ವಿನಂತಿ ಏನಂದ್ರೆ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಮತ್ತೊಂದು ಧಮಾಕಾ ಕ್ಲಾಸ್ ಇದೆ ಬೆಳಿಗ್ಗೆ 9ಕ್ಕೆ. ಸಂಜೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ತಾ ಇದೀವಿ. ಡಿಫ್ರೆಂಟ್ ಅಂದ್ರೆ ಈ ಪಾಠ ಓದು ಎಕ್ಸಾಮ್ ಇದರ ಆಚೆಗಿನ ರೀತಿಯಲ್ಲಿ ಬದುಕೋದು ಹೇಗೆ, ವಿದೇಶಗಳಲ್ಲಿ ಜಾಬ್ ತಗೊಳ್ಳೋದು ಹೇಗೆ, ಮತ್ತೆ ಏನು ಹೈಯರ್ ಎಜುಕೇಶನ್ ಇಲ್ದೇನು ಲೈಫ್ ಅನ್ನು ಕಟ್ಕೊಳ್ಳೋದು ಹೇಗೆ. ಯಾಕಂದ್ರೆ 7 ಲಕ್ಷ ಜನರಿಗೂ ಉದ್ಯೋಗ ಸಿಗುತ್ತೆ ಸರ್ಕಾರ, ಇದು ಗ್ಯಾರಂಟಿ ಕೊಡಕ್ಕಾಗಲ್ಲ. ನಾವು ಸಾಧನ ಆಗಾಗ ಸ್ವಿಚ್ ಓವರ್ ಆಗ್ತಾ ಇರ್ತೀವಿ. ಬದುಕಲ್ಲಿ ಬೇರೆ ಬೇರೆ ಉದ್ಯೋಗದ ಮಾರ್ಗಗಳನ್ನು ಹುಡುಕೊಂಡು ಅದಕ್ಕೊಬ್ಬ ಬಿಸ್ನೆಸ್ ಬಡಾ ಬಿಸ್ನೆಸ್ ನ ಎಕ್ಸ್ಪರ್ಟ್ ಒಬ್ರು ಬರ್ತಾ ಇದ್ದಾರೆ. ಕನ್ನಡದಲ್ಲಿ ಕರ್ನಾಟಕದಲ್ಲಿ ತುಂಬಾ ಜನರ ಬದುಕು ಕಟ್ಟಿಕೊಟ್ಟಂತ ಒಬ್ಬ ವ್ಯಕ್ತಿ ನಾಳೆ 7 ಗಂಟೆಗೆ ನಿಮಗೆ ಹೊಸ ಬದುಕಿನ ದಾರಿ ತೋರಿಸಲು ಬರ್ತಾ ಇದ್ದಾರೆ. ಮಿಸ್ ಮಾಡದೆ 7 ಗಂಟೆಗೆ ಜಾಯ್ನ್ ಆಗೋಣ. ವೇಟ್ ಫಾರ್ ಸರ್ಪ್ರೈಸ್, ಬೆಳಗಿನ ಸರ್ಪ್ರೈಸ್ ಅಂಡ್ ಸಂಜೆ ಸರ್ಪ್ರೈಸ್ಗೆ ರೆಡಿ ಇರಿ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ. ಗುಡ್ ನೈಟ್.